Ale nikdy nejím.
ಒಂದು ಸಂದರ್ಭ ಗತ ಕಾಲದಲ್ಲಿ ಶತಯಾಗವನ್ನ ಮಾಡುವುದರ ಮುಖೇನವಾಗಿ ತ್ರಿಮೂರ್ತಿಗಳ ಕರುಣೆಗೆ ಪಾತ್ರನಾಗಿ ಈ ದೇವಲೋಕದ ಪೀಠವನ್ನ ಪಡೆದವನಿದ್ದೇನೆ. ದೇವಲೋಕವನ್ನ ಸೇರಬೇಕು ಎನ್ನುವ ಹಾಗೆ ಯೋಚನೆ ಮಾಡುವವರು ಅನೇಕ ಮಂದಿ ಇದ್ದಾರೆ. ಅವರೆಲ್ಲರಿಗೂ ಸಾಧ್ಯವಾಯಿತು? ಯಾರಿಗೂ ಸಾಧ್ಯತೆ ಇಲ್ಲ ಅಂತಲ್ಲ, ಕೆಲವರಿಗೆ ಸಾಧ್ಯತೆ ಉಂಟು. ಯಾರು ಧರ್ಮಾತ್ಮರಾಗಿರ್ತಾರೋ, ಪುಣ್ಯಾತ್ಮರಾಗಿರ್ತಾರೋ, ಜೊತೆಗೆ ಯಜ್ಞ ಯಾಗಾದಿಗಳನ್ನ ಮಾಡುವುದರೊಂದಿಗೆ ಅತ್ಯಂತ ಪುಣ್ಯವನ್ನು ಗಳಿಸಿದ ಆತ ದಿವ್ಯ ಶರೀರವನ್ನು ಹೊಂದುವುದರ ಮುಖೇನವಾಗಿ ಈ ದೇವಲೋಕವನ್ನ ಸೇರುವುದಕ್ಕೆ ಸಾಧ್ಯತೆ ಉಂಟು. ಹಾಗಾದ್ರೆ ದೇವಲೋಕವನ್ನೇ ಸೇರಬೇಕು ಎನ್ನುವುದರ ಯೋಚನೆ ಮಾಡುವುದರ ಉದ್ದೇಶವೇನು? ಕೆಲವರ ತಿಳುವಳಿಕೆ ಹೇಗೆ? ಇಲ್ಲಿರುವಂತಹ ವಸ್ತು ವಿಶೇಷತೆಗಳೇ ಹಾಗೆ. ಇದು ದೇವಲೋಕ, ದೇವಪೀಠವನ್ನ ನಾನು ಏರಿದವನಿದ್ದೇನೆ. ಪುರಂದರ ನಾಮಕನಾದಂತಹ ನಾನು ದೇವಪೀಠವನ್ನ ಏರಿದ ಕಾರಣದಿಂದಲಾಗಿ ದೇವೇಂದ್ರ ಎನ್ನುವ ಹಾಗೆ ಕರೆಸಿಕೊಂಡವನಿದ್ದೇನೆ. ಇಲ್ಲಿಯ ವಿಶೇಷತೆ ನೋಡಿದೆಯಾ ನೀನು? ದೇವಪೀಠ ಇದು, ಜೊತೆಗೆ ಏರಿ ತಿರುಗಾಡುವುದಕ್ಕೆ ಐರಾವತ ಉಂಟು, ಕೈಯಲ್ಲಿ ಹಿಡಿಯುವುದಕ್ಕೆ ವಜ್ರಾಯುಧ, ಕಾಮಿಸಿದನ್ನ ಕೊಡುವುದಕ್ಕೆ ಕಲ್ಪವೃಕ್ಷ, ಇಚ್ಛಿಸಿದನ್ನ ಕೊಡುವುದಕ್ಕೆ ಉಚ್ಚೈಶ್ರವ, ಪ್ರತಿನಿತ್ಯ ಕುಡಿಯುವುದು ಕಾಮಧೇನುವಿನ ಹಾಲು, ಮುಡಿಯುವುದು ಪಾರಿಜಾತದ ಹೂ, ಜೊತೆಗೆ ಅಮೃತವನ್ನ ಕುಡಿದವರಿದ್ದೇವೆ. ಆ ಕಾರಣದಿಂದಲಾಗಿ ನಮ್ಮ ಪಾಲಿಗೆ ಸಾವೆನ್ನುವುದಿಲ್ಲ, ಸಾವಿಲ್ಲ ಎಂಬಲ್ಲಿಗೆ ನೋವು ನಮ್ಮ ಪಾಲಿಗುಂಟು. ಯಾಕೆ? ನಮ್ಮ ದಾಯಾದಿಗಳಾದಂತಹ ದಾನವರು ಆಗಾಗ ಇಲ್ಲಿವರೆಗಾಗಿ ಬರುವುದುಂಟು. ಖಂಡಿತ ಹರನಿಂದಲೋ ಬ್ರಹ್ಮನಿಂದಲೋ ವರವನ್ನ ಪಡೆದು ಈ ದೇವಲೋಕದ ಮೇಲೆ ದಾಳಿ ಮಾಡ್ತಾರೆ. ಓಡಿದ್ದು ಸತ್ಯ, ಅವರಿಗೆ ಹೆದರಿ ಅಲ್ಲ, ಅವರು ಪಡೆದುಕೊಂಡು ಬಂದಿರುವಂತಹ ವರಕ್ಕೊಂದು ಮಾನ್ಯತೆಯನ್ನ ಕೊಟ್ಟು ಸ್ಥಳ ಬಿಟ್ಟವರಿದ್ದೇವೆ. ನೀವು ಓಡಿದ್ದನ್ನು ನೋಡಿ ನಿಮ್ಮ ಹಿಂದೆ ನಾವು ಓಡಿದವರಿದ್ದೇವೆ. ಸರಿ, ನೀವು ದಾರಿ ತಪ್ಪಬಾರದು ಎನ್ನುವ ಕಾರಣಕ್ಕಾಗಿ ನಾನು ಮುಂದಿನಿಂದ ಓಡಿದ್ದು. ಆದ್ರೆ ಈಗ ಯೋಚನೆ ಮಾಡುವುದು, ಸದ್ಯದ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡುವಾಗ ಹರನ ಅನುಗ್ರಹದಿಂದಲಾಗಿ ದುರುಳರ ಭಯ ಎನ್ನುವುದು ನಮ್ಮ ಪಾಲಿಗಿಲ್ಲ. ಇಲ್ಲಿಯವರೆಗೆ ಪೀಠವನ್ನ ಉಳಿಸಿಕೊಳ್ಳುವುದು ಹೇಗೆ ಎನ್ನುವುದೊಂದೇ ಯೋಚನೆ ಆಗಿತ್ತು. ಈಗ ಹರನ ಅನುಗ್ರಹದಿಂದಲಾಗಿ ಪೀಠವೊಂದು ಉಳಿದುಕೊಂಡಿದೆ. ಇನ್ನು ನಮ್ಮಿಂದ ಲೋಕಕ್ಕೆ ಏನಾದರೂ ಕೊಡಲು ಪಡಬೇಕು ಎನ್ನುವ ಕಾರಣಕ್ಕಾಗಿ ಯೋಚನೆ ಮಾಡಿದಂತಹ ನಾನು ಒಂದು ತೀರ್ಮಾನಕ್ಕೆ ಬಂದವನಿದ್ದೇನೆ. ಯಾವ ತೀರ್ಮಾನ? ತ್ರಿವೇಣಿ ಸಂಗಮದಲ್ಲಿ ಜ್ಞಾನ ಸತ್ರವೊಂದನ್ನ ಮಾಡುವುದರ ಮುಖೇನವಾಗಿ ಲೋಕದ ಒಳಿತನ್ನ ಬಯಸಬೇಕು ಎನ್ನುವ ತೀರ್ಮಾನಕ್ಕೆ ಬಂದವನಿದ್ದೇನೆ. ಹೀಗೊಂದು ಸಭೆ ಸಮಾರಂಭ ಏರ್ಪಟ್ಟ ಕಾಲಕ್ಕೆ ಅಧ್ಯಕ್ಷ ಪೀಠವನ್ನ ಅಲಂಕರಿಸುವವರು ಪ್ರಮುಖರಾಗಿರ್ತಾರೆ. ಆ ಅಧ್ಯಕ್ಷ ಪೀಠಕ್ಕೆ ಒಂದು ಅಲಂಕಾರವನ್ನ ಕೊಡುವವರಾಗಿರಬೇಕು. ಹಾಗೆ ಯೋಚನೆ ಮಾಡಿದಾಗ ಯಾರು? ಇನ್ಯಾರು ಅಲ್ಲ, ಆ ಹರನೇ ಯೋಗ್ಯ ಎನ್ನುವ ಹಾಗೆ ತೀರ್ಮಾನಕ್ಕೆ ಬಂದವನಿದ್ದೇನೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ದೇವೇಶ? ಇಲ್ಲಿಯವರೆಗಾಗಿಯೂ ನೀನು ತೆಗೆದುಕೊಂಡಂತಹ ನಿರ್ಧಾರದಲ್ಲಿ ಯಾವುದೇ ರೀತಿಯಾಗಿರುವಂತಹ ಅಲ್ಲಗಳಿಕೆಯೋ ಇಲ್ಲ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಬರುವುದು ಈ ರೀತಿಯ ವ್ಯವಹಾರವನ್ನು ನಾವು ಮಾಡಿದವರಲ್ಲ. ಈಗಲೂ ನೀನು ಲೋಕದ ಉಳಿತಿಗಾಗಿ ಮಾಡುತ್ತಿರುವಂತಹ ಈ ಜ್ಞಾನ ಸತ್ರಕ್ಕೆ ಸದಾ ನಮ್ಮ ಬೆಂಬಲ ಉಂಟು. ನಿಮ್ಮ ನಿರ್ಧಾರಕ್ಕೆ ಸಹಮತಿಯು ನಮ್ಮದುಂಟು. ಹಾಗಾಗಿ ತಡ ಮಾಡುವುದಲ್ಲ. ಮತ್ತೆ ತಡ? ನೇರ ಕೈಲಾಸದತ್ತ. ಪರಮಾರೋ ಯಸಗುತೀರೋ
ಬಂದೋ
ಬಂದಿರಿ. ಹೌದು, ಶಿವನ ದರ್ಶನ ಯಾಕೆ ಅಂತ ದೇವ್ರು ಕೇಳಬಾರದು. ಎಷ್ಟು ಹೊತ್ತಿಗೂ ಭಕ್ತರು ಬರಬಹುದು. ಹೌದು, ಭಕ್ತರ ಜನಸಂಖ್ಯೆ ಹೆಚ್ಚಾದಾಗ ದೇವ್ರು ಸಂತೋಷ ಪಡ್ತಾನೆ. ಅದರಲ್ಲಿಯೂ ನಾನು ಬಹಳ ಸಂತೋಷ ಪಡುವ. ಏನಿರಬಹುದು, ಯಾಕೆ ಬಂದ? ಏನು ಬಂದಿರಯ್ಯ ನಿರ್ಜರಾಯ? ನನ್ನಲ್ಲಿ ಬರುವುದಕ್ಕೆ ಕಾರಣ ಇಲ್ಲದಿರುವುದಕ್ಕೆ ಸಾಧ್ಯವಿಲ್ಲ. ಯಾವುದೋ ಉದ್ದೇಶ ಇರಬೇಕು. ತಾಂಡವದಲ್ಲಿ ಮೈಮರೆತ ನನ್ನನ್ನು ಹರ ಹರ ಶಂಭೋ ಮಹಾದೇವ ಹೀಗೆ ನನ್ನ ನಾಮವನ್ನು ಪಠಿಸುತ್ತ ಸ್ತುತಿಸುತ್ತ ಎಚ್ಚರಿಸಿದಿರಲ್ಲ, ಯಾವ ಕಾರಣದಿಂದ ಬಂದೆ? ಇವರೆಲ್ಲ ನಿನ್ನೊಟ್ಟಿಗಿದ್ದಾರೆ, ಬರುವ ಉದ್ದೇಶ ಏನು? ದೇವೇಂದ್ರ, ಉಳಿದವರಲ್ಲಾದ್ರೆ ಕೇಳಿ ತಿಳಿಯಬಹುದು. ಹೊಸತಿದ್ರೆ ನಿನ್ನಿಂದು ಬರಬಹುದು, ಹಳತೆ ಕಾರಣ ಆದ್ರೆ ಏನು? ನಿನಗಾದ ದುಂಟಲ್ಲ ಈ ಹಿಂದೆ ಸುರೇಂದ್ರ. ಹೇ
ಮಾಡಿನ್ನು ಸುರರೆಲ್ಲ ಮೈತ್ರಿಯೊಳು ದಾಳಿ ಮಾಡುವುದುಂಟು, ಆಗ ನೀವು ಓಡುವುದುಂಟು. ಅವ್ರು ದಾಳಿ ಮಾಡುವುದು ಹಸ್ತ ಅಲ್ಲ, ನೀವು ಓಡುವುದು ಹಸ್ತ ಅಲ್ಲ, ಆದರೆ ದುರುಳರ ಭಯವೇ ಹೇಳಿ ಅಲ್ಲ. ಇನ್ಯಾವುದೋ ಸಮಸ್ಯೆಯಲ್ಲಿ ನಿನ್ನ ಮಾತನ್ನ ದೇವತೆಗಳು ಒಪ್ಪದೇ ಇರುವಾಗ ನಿಮ್ಮಲ್ಲಿಯೇ ಸಾಮರಸ್ಯ ಕಳೆದುಕೊಂಡು ಒಕ್ಕೂಟವನ್ನು ಒಡೆದುಕೊಂಡು ಭಿನ್ನಮತೀಯರಾಗಿ ಬಂದ್ರೆ ಈಗ ಯಾವುದಕ್ಕೂ ಅವಕಾಶ ಇಲ್ಲ ಅಲ್ಲ. ನೋಡಿದ್ರೆ ಗೊತ್ತಾಗುವುದಿಲ್ವಾ? ಇಲ್ಲ, ಸುಮನಸರು ಎನ್ನುವ ಹಾಗೆ ಕರೆಸಿಕೊಂಡವರಿದ್ದೆ. ಹೌದೌದು, ನಮ್ಮಲ್ಲಿ ವೈಮನಸ್ಸು ಬರುವುದಕ್ಕೆ ಸಾಧ್ಯವಾ? ಅಲ್ಲ, ಯಾಕೆ ಅವರೆಲ್ಲರ ಮುಖವನ್ನು ಅವಲೋಕಿಸುತ್ತಾ ಇದ್ದೀನಿ, ಹರ್ಷಚಿತ್ತರಾಗಿದ್ದಾರೆ. ಅವರೆಲ್ಲ ನನಗೆ ನಮಸ್ಕರಿಸಿ ನಿನ್ನನ್ನು ನೋಡ್ತಾ ಇದ್ದಾರೆ. ನೀನ್ ನನ್ನನ್ನು ನೋಡ್ತಾ ಇದ್ದೀಯ, ಅವರ ದೃಷ್ಟಿ ನಿನ್ನ ಮೇಲೆ ಕೇಂದ್ರೀಕೃತವಾಗಿದೆ, ನಿನ್ನ ದೃಷ್ಟಿ ನಮ್ಮ ಕೇಂದ್ರದ ಮೇಲೆ ಕೇಂದ್ರೀಕೃತವಾಗಿದೆ. ಹಾಗಾಗಿ ಮುಂದೇನು ಮುಂದೇನು ಹೇಳುವುದಕ್ಕೆ ಅವಕಾಶವೋ ಎಂಬ ಭಾವ ನಿನ್ನ ಮುಖದಲ್ಲಿ ಪ್ರಕಟವಾಗುತ್ತಾ ಇದೆ. ಅದಕ್ಕೆ ಬಲ್ಲವರು ಹೇಳುವುದು, ಮಾತು ಹೆಚ್ಚು ಬೇಕಾಗುವುದಿಲ್ಲ, ಅಭಿನಯ ಅಭಿವ್ಯಕ್ತಿ ಇದ್ರೆ. ಹಾಗಾಗಿ ನಿನ್ನ ಮುಖ ಸೂಚಿಸುತ್ತಾ ಇದೆ. ಏನನ್ನು ತೋಡಿಕೊಳ್ಳುವುದಕ್ಕೆ ಬಂದವ? ಮರೆಮಾಚ ದುಸುರು ನೀನೈ ತಂದ ಹದನ ಆಲಿಸಬೇಕು. ಯೋ ಮಗೇಶನೇ ಕೇಳು ಭಿನ್ನಪವ, ಯೋ ಮಗೇಶನೇ ಕೇಳು ಭಿನ್ನಪವ, ಶಂಕರ ಸದಾಶಿವ ಕಾಮಿತ ಸಗೇಳೆ ಮನವಿರವ, ಯೋ ಮಗೇಶನೇ ಕೇಳು ಭಿನ್ನಪವ, ಶಂಕರ ಸದಾಶಿವ ಕಾಮಿತ ಸಗೇಳೆ ಮನದೊಲವ, ನಾ ಬೇಳೆ ಮನದೊಲವ. ಸ್ವಾಮಿ ನಿಮ್ಮಯ ಕರುಣೆ ಎಂದಲಿ ಹೇಳು. ಹಾಗಾದ್ರೆ ಇಲ್ಲಿಯವರೆಗೆ ನಾವು ಬಂದ ಕ್ಷಣದಲ್ಲಿ
ದುರುಳರ ಭಯ ಎನ್ನುವುದು ನಮ್ಮ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಹೌದೌದು. ಯಾಕೆ? ದುರುಳರಿಂದ ಪೆಟ್ಟನ್ನ ತಿಂದು ಓಡಿ ಬರುವುದಿದ್ರೆ ಅದು ನಿನ್ನಲ್ಲಿವರಿಗಾಗಿ. ಹಾಗಾಗಿ ಮೊದಲು ನಾನು ಕೇಳಿದ್ದು ಇದು ಹಳೆ ಪ್ರಸಂಗದ ನೆನಪಿನಲ್ಲಿ. ಇದು ಪ್ರಸಂಗ ಯಾವ್ದೀಗ? ಈಗ ನಾವು ನಗು ನಗುತ್ತಲಿದ್ದೇವೆ ಅಂತಾದ್ರೆ ಏನು? ದುರುಳರ ಭಯ ಎನ್ನುವುದು ನಮ್ಮ ಪಾಲಿಗೆ ಭಯದ ಛಾಯೆ ನಿಮ್ಮ ಮುಖದಲ್ಲಿ ಇಲ್ಲ. ಈಗ ನಾನೊಂದು ಹೊಸ ಯೋಚನೆಯನ್ನ ಮಾಡಿದವನಿದ್ದೇನೆ. ಏನಯ್ಯದು? ಇಲ್ಲಿಯವರೆಗೆ ಪೀಠವೊಂದನ್ನ ಭದ್ರಪಡಿಸಿಕೊಳ್ಳುವುದು ಹೇಗೆ ಎನ್ನುವುದೊಂದೇ ಯೋಚನೆ ಆಗಿತ್ತು. ದುರುಳರನ್ನ ವಧಿಸುವುದರ ಮುಖೇನವಾಗಿ ಆ ಪೀಠವನ್ನ ಭದ್ರಪಡಿಸಿದವರು ನೀವಿದ್ದೀರಿ. ಈಗ ಯೋಚನೆ ಮಾಡಿದ್ದು ಲೋಕದ ಒಳಿತಿಗಾಗಿ. ಇಲ್ಲಿಯವರೆಗೆ ನನ್ನಿಂದ ಏನನ್ನು ಕೊಡುವುದಕ್ಕಾಗಲಿಲ್ಲ, ಇನ್ನು ಮುಂದಾದ್ರೂ ಏನನ್ನಾದ್ರೂ ಕೊಡಬೇಕು ಎನ್ನುವ ಹಾಗೆ ಯೋಚನೆ ಮಾಡಿದಂತಹ ನಾನು ತ್ರಿವೇಣಿ ಸಂಗಮದಲ್ಲಿ ಮನು ಮುನಿಗಳನ್ನ ಒಂದುಗೂಡಿಸಿ ಜ್ಞಾನ ಸತ್ರವೊಂದನ್ನ ಮಾಡಬೇಕು, ಧರ್ಮ ಸಮ್ಮೇಳನ ಹೌದು ಎನ್ನುವ ತೀರ್ಮಾನಕ್ಕೆ ಬಂದವನಿದ್ದೇನೆ. ಇಲ್ಲಿವರೆಗೆ ಬರುವುದರ ಉದ್ದೇಶ, ಅಲ್ಲಿ ಅಧ್ಯಕ್ಷ ಪೀಠವನ್ನ ಏರುವವರು ಯಾರು ಎನ್ನುವ ಹಾಗೆ ಪ್ರಶ್ನೆ ಹುಟ್ಟಿಕೊಂಡಾಗ, ಏರ್ಲಿಕ್ಕೆ ಕೇಳಿದ್ರೆ ಬೇಕಷ್ಟು ಜನ ಇದ್ದಾರೆ. ಈಗ ಅಧ್ಯಕ್ಷ ಪೀಠಕ್ಕೆ ತೊಂದರೆ ಇರುವುದು ನಾನು 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 ಅಂತ, ಅದರಲ್ಲಿ ಯಾರು ಮುಖ್ಯ ಎಂಬುದು ಪ್ರಧಾನ. ನಮ್ಮಲ್ಲಿ ಅವಾದಿತು ವಿವಾದಿತು ಯಾವ ಗೊಂದಲಗಳು ಹುಟ್ಟಿಕೊಳ್ಳಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಜ್ಞಾನೇಶ್ವರನಾದಂತ ನೀನೇ ಯೋಗ್ಯ ಎನ್ನುವ ತೀರ್ಮಾನಕ್ಕಾಗಿ ಬಂದವರಿದ್ದೇವೆ. ದೇವರೇ, ಅಲ್ಲಿಯವರೆಗೆ ಬರುವುದರ ಮುಖೇನವಾಗಿ ಆ ಅಧ್ಯಕ್ಷ ಪೀಠವನ್ನ ಏರುವುದರೊಂದಿಗೆ ಆ ಅಧ್ಯಕ್ಷ ಪೀಠಕ್ಕೆ ಒಂದು ಅಲಂಕಾರವನ್ನ ಕೊಡಬೇಕು ಎನ್ನುವ ಹಾಗೆ ಕೇಳಿಕೊಳ್ತೇನೆ. ಎಂದು ಮಣಿದ ಪುರಂದರನ ಎಂದು ಮಣಿದ ಪುರಂ ಆನಂದದಿ ತಳ್ಕಿಸಲು ಶಿವ ಇಂದು ಮೆಚ್ಚಿದೆ ಇಂದು ಮೆಚ್ಚಿದೆ ನಿನ್ನ ಭಕ್ತಿಗೆ ಚಂದವಾಯ್ತು ಸಂದೇಹಗೊಳದಿಂದು ಮುಂದಣದ ಕಾರ್ಯಗಳ ಅಣಿಗೊಳಿಸುವ ಸಂದೇಹಗೊಳದಿಂದು ಮುಂದಿನ ಕಾರ್ಯಗಳ ಅಣಿಗೊಳಿಸು ಇಂದು ಮೆಚ್ಚಿದೆ ನಿನ್ನ ಭಕ್ತಿಗೆ ಇಂದು ಮೆಚ್ಚಿದೆ ನಿನ್ನ ಭಕ್ತಿಗೆ ಸಂತೋಷವಾಯಿತು, ಹರುಷವಾಯಿತು, ಧರ್ಮ ಸಮ್ಮೇಳನ, ಜ್ಞಾನ ಸತ್ರ, ಬದುಕಿನಲ್ಲಿ ಜೀವನದಲ್ಲಿ ಯಾವುದು ಮುಖ್ಯ, ಧರ್ಮವನ್ನು ಹೇಗೆ ಪಾಲಿಸಬೇಕು, ಯಾರಿಗೆ ಯಾವ ಧರ್ಮ ಬದುಕಿನಲ್ಲಿ ಯೋಗ್ಯ, ಇದನ್ನು ವಿಚಾರಿಸಿ ವಿಮರ್ಶಿಸಿ ತರ್ಕಿಸಿ ಸಿದ್ಧಾಂತಕ್ಕೆ ಬರುವುದಕ್ಕೆ ಒಂದು ವೇದಿಕೆ ಸಿದ್ಧವಾಗಿ ನಿಂತಿದೆ. ಆ ವೇದಿಕೆಗೆ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೀಯ. ಕೊನೆಗೆ ತೀರ್ಮಾನ ಕೊಡ್ಲಿಕ್ಕೆ ನಾನಲ್ವಾ? ಹೌದು. ಆದೀತು, ತಡ ಮಾಡುವುದಕ್ಕೆ ಹೇಳಿ ಹೋಗೋಣ. ಸಭಾ ಕಾರ್ಯಕ್ರಮಗಳು ಈ ಉದ್ದೇಶಗಳು ಏನು ಅಂತ ಬಂದವರಿಗೆ ಸ್ಪಷ್ಟ ತಿಳಿಯಬೇಕು. ತಿಳಿಯದೆ ಬಂದವರು ಯಾರಿಲ್ಲ. ಆದರೂ ಕಾರ್ಯಕ್ರಮ ಇಂಥದ್ದು ಅಂತ ಹೇಳುವುದು ನಮ್ಮ ಕರ್ತವ್ಯ. ಹಾಗಾಗಿ ಎರಡು ಮಾತು,
ಜ್ಞಾನಿಗಳು, ಸುಜ್ಞಾನಿಗಳು, ಪಂಡಿತರು, ವಿಜ್ಞಾನಿಗಳು, ಶ್ರೇಷ್ಠರು, ಋಷಿಮುನಿಗಳು, ದೇವತೆಗಳು, ಸಿದ್ಧರು, ಸಾಧ್ಯರು, ಗರುಡರು, ಕಿನ್ನರರು, ಕೆಂಪುರುಷರು ಎಲ್ಲವರು ಈ ಸಭೆಯಲ್ಲಿ ಸೇರಿದ್ದಾರೆ. ನಿಜವಾಗಿ ಕಣ್ಣು ತುಂಬುತ್ತದೆ. ನಾವು ಆಸೆ ಪಡುವುದು ಇದನ್ನೇ, ದೇವರು ಸಂತೋಷ ಪಡುವುದು ಭಕ್ತರ ಸಂಖ್ಯೆ ಹೆಚ್ಚಾದಾಗೆ, ಭಕ್ತರಿಗೆ ದೇವರನ್ನ ಕಾಣುವುದಕ್ಕೆ ಆತಂಕ ಉಂಟಾದಾಗ ಬಹುಶಃ ಪ್ರಪಂಚ ಇರ್ಲಿಕ್ಕಿಲ್ಲ ಅಂತ ಬಹಳ ತಲೆ ಕೆಡಿಸ್ಕೊಳ್ತಾರೆ. ನಿರ್ಬಂಧ ಹೇರಿದಾಗ ಆಗುವ ತೊಂದರೆ ಏನೇ ಇರಲಿ, ಈಗ ಎಲ್ಲವರು ಶಾಂತ ಚಿತ್ತರಾಗಿ ಬಂದು ಕುಳಿತುಕೊಂಡಿದ್ದಾರೆ. ಬಂದ ಜ್ಞಾನಿಗಳೆಲ್ಲ ಈ ಧರ್ಮದ ವಿಷಯದಲ್ಲಿ ಮಾತನಾಡುವವರಿದ್ದಾರೆ. ಮೇಲ್ನೋಟಕ್ಕೆ ನಾನು ನಾಲ್ಕು ಮಾತು ಹೇಳ್ತೇನೆ. ಧರ್ಮ ಎಂದರೆ ಏನು? ಹಿಂಸೆ ಮತ್ತು ಅಹಿಂಸೆ. ಹಿಂಸಿಸಿಯೇ ಬದುಕುವ ವರ್ಗ ಯಾವುದು? ಅದು ಪ್ರಾಣಿ ವರ್ಗ ಅಲ್ವಾ? ಕೀಟವನ್ನ ತಿಂದು ಕಪ್ಪೆ ಬದುಕುತ್ತದೆ, ಕಪ್ಪೆಯನ್ನ ತಿಂದು ಹಾವು ಬದುಕುತ್ತದೆ, ಹಾವನ್ನ ತಿಂದು ಹದ್ದು ಬದುಕುತ್ತದೆ, ಹದ್ದನ್ನ ತಿಂದು ಗರುಡ ಬದುಕುತ್ತದೆ. ಹಾಗಿದ್ರೆ ಇದೆಲ್ಲ ಪ್ರಾಣಿಯ ಧರ್ಮ. ಬದುಕಿಗೆ ಮನುಷ್ಯನಿಗ ಧಾರಣೆಗೆ ಯೋಗ್ಯವಾದುದು ಧರ್ಮ. ಅಹಿಂಸೆಯೇ ಧರ್ಮ. ಉದ್ದೇಶಪಟ್ಟು ಪ್ರಾಣಿ ಹಿಂಸೆಯೋ ಮನುಷ್ಯನ ಹಿಂಸೆಯೋ ಮಾಡಿ ಬದುಕುವುದು ಧರ್ಮವಲ್ಲ. ಹಾಗಿದ್ರೆ ಬದುಕಿನಲ್ಲಿ ಯಾವ ರೀತಿಯ ಧರ್ಮ? ವರ್ಣಕ್ಕೆ ಸಂಬಂಧಪಟ್ಟು ಧರ್ಮ, ಧರ್ಮದ ಆಚರಣೆ, ಧರ್ಮದ ನಡತೆ. ಧರ್ಮವನ್ನ ರಕ್ಷಿಸಿದಾಗ ಧರ್ಮ ನಮ್ಮನ್ನ ರಕ್ಷಿಸುತ್ತದೆ. ಇದು ಎಲ್ಲವರಿಗೂ ತಿಳಿದರು ಇದೆಲ್ಲ ಬಿಟ್ಟು ಧರ್ಮದ ಖಂಡಿತವಾದಂತಹ ಸಿದ್ಧಾಂತ ಏನು? ಆ ಪರಮ ಸತ್ಯವನ್ನ ತಿಳಿದುಕೊಳ್ಳುವುದಕ್ಕೆ ಇದು ವೇದಿಕೆ. ಹಾಗಾಗಿ ಇದನ್ನ ವಿಮರ್ಶಕರಿಗೆ, ತರ್ಕಿಸುವವರಿಗೆ ಬಿಡೋಣ. ಅವರವರ ಅಂಬೋಣವನ್ನ ಈಗಲೇ ಹೇಳುವುದಕ್ಕೆ ಅವಕಾಶ. ಹೋ, ಪೂರ್ತಿ ಜನ ಬಂದು ಸೇರ್ಲಿಲ್ಲಲ್ಲ, ಬರುವವರು ಇದ್ದಾರೆ. ಕೆಲವು ಆಸನ ಬರಿದಾಗಿದೆ, ಅವರೆಲ್ಲ ಬಂದು ಬರಲಿ, ಆಮೇಲೆ ಮುಂದುವರಿಸೋಣ. ಕುಳಿತುಕೊಳ್ಳಿ. ಸಭೆ ತುಂಬಾ ಸಂತೋಷ ಉಂಟಾಗುತ್ತಾ ಇದೆ. ಹಾ ಹಾ, ಅಲ್ಲಲ್ಲೇ ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. ಹಾ, ಹೌದು, ನೀವು ಹೇಳ್ತಾ ಇರುವುದು. ಓ, ಆ ಕಡೆ ಒಬ್ಬರು ನನ್ನನ್ನು ಹತ್ತಿರ ಇದ್ದವರಿಗೆ ಪರಿಚಯಿಸುತ್ತಿದ್ದಾರೆ. ಈಗ ಬಂದವರು ಸಾಮಾನ್ಯದವರಲ್ಲ, ದಕ್ಷ ಮಹಾಶಯ ಎಂದು. ನೀವು ಹೇಳಿರುವುದು ಸತ್ಯ. ಹಾ, ಅದು ಹೌದು, ಹೌದು, ಹೌದು. ಈ ಕಡೆ ಇದ್ದವರು ಇನ್ನೊಬ್ಬರಿಗೆ ಹೇಳ್ತಾ ಇದ್ದಾರೆ, ಬಂದ ಮಹಾವ್ಯಕ್ತಿ ಕಡಿಮೆಯವರಲ್ಲ, ದಾಕ್ಷಾಯಿನಿಯಂತಹ ಮಗಳನ್ನು ಪಡೆದವ ಮಹಾಶಯ ಎಂದು. ಅದು ಹೌದು, ನೀವು ಹೇಳಿರುವ ಮಾತು ಸತ್ಯವೇ. ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. ಇಂದ್ರ, ಅಗ್ನಿ, ವರುಣ, ವಾಯು, ಕುಬೇರ, ಈಶನೇ ಚಂದು ನಿಮ್ಮ ಕುಳಿದಿರಲು ಕಂಡಾಗ ರಕ್ಷಿಸದೆ ಬಿಟ್ಟ. ಇದಿರ್ಕೊಳ್ಳುತ್ತಾರೆ
ಶುಭಾಶೀರ್ವಾದವನ್ನು ಪಡೆದು ನಮ್ಮ ಪ್ರಸನ್ನತೆಯನ್ನು ಸಾಧಿಸಿ ಅಲ್ಲಲ್ಲಿಯೇ ಕುಳಿತುಕೊಳ್ಳುತ್ತಿದ್ದಾರೆ. ಆದರೆ ಒಬ್ಬ ಮಾತ್ರ ಹೇಳದೆ ಕುಳಿತಿದ್ದಾನಲ್ಲ, ಯಾರವ ಹೇಳದೆ ಕುಳಿತವ ಯಾರಾತ? ಅವ ಈಶಾ. ಯಾರ ಹೇಳಿದ್ರು ಅವನಿಗೆ ಈಶಾ ಎಂದು? ಅದೇ ತಲೆಗೆ ಹತ್ತಿದೆಯಂತ ಕೇಳ್ತೇನೆ. ಅಲ್ಲದೆ ಹೋದ್ರೆ ಆತ ಒಪ್ಪ ಎದ್ದು ನಿಂತು ನನ್ನನ್ನು ಗೌರವಿಸಲಿಲ್ಲ, ನನಗೆ ನಮಸ್ಕರಿಸಿ ಅಲ್ಲೇ ಕುಳಿತುಕೊಳ್ಳಬಹುದಿತ್ತು, ಹಾಗೆ ಮಾಡಲಿಲ್ಲ. ಯಾಕೆ? ಈಶಾ ತಾನೆಂಬ ಅಹಂಕಾರ. ಹೌದಾ ಇವ ಈಶಾ? ಯಾರಿಗೆ ಈಶಾ? ಲೋಕದಲ್ಲಿ ಕೆಲವು ಈಶಂದಿರಲ್ಲ ಇದ್ದಾರೆ. ಸುರರಿಗೆ ಈಶಾ ಸುರೇಶ, ನರರಿಗೆ ಈಶಾ ನರೇಶ, ಕಪಿಗಳಿಗೆ ಈಶಾ ಕಪೀಶ. ಅದರಲ್ಲಿ ಇವ ಯಾವ ಈಶ ಗೊತ್ತಾವನಿಗಾದ್ರು? ಈಶ ಅಂತ ಬಂದು ಕುಳಿತುಕೊಂಡು ಬಿಟ್ಟ. ಥತ್, ಬೇಡಪ್ಪ. ನಾನು ನನ್ನಂಥವರ ಬಂದಾಗ ಎದ್ದು ನಿಂತು ಗೌರವಿಸಬೇಕು ಎನ್ನುವಂಥ ಸಾಮಾನ್ಯ ಜ್ಞಾನವೂ ಇಲ್ಲದೆ ಈ ಪೀಠವನ್ನು ಏರಿ ಕುಳಿತಿದ್ದಾನಲ್ಲ ಈತ. ಬೇಡ ಬಿಡಿ, ಎಲ್ಲವರಿಂದ ನಾವು ಅದನ್ನು ನಿರೀಕ್ಷಿಸುವುದು ಇಲ್ಲ. ಎದ್ದು ನಿಂತೇ ಗೌರವಿಸಬೇಕು, ಬಂದು ಪಾದ ಮುಟ್ಟಿ ನಮಸ್ಕಾರವನ್ನೇ ಮಾಡಬೇಕು. ಹೀಗೆಲ್ಲ ನಾವು ಬಯಸುತ್ತೇವೆ? ಖಂಡಿತ ಇಲ್ಲ, ನಮ್ಮ ಆಗ್ರಹ ಇಲ್ಲ. ಬೇಡ, ಕೆಲವರಿಗೆ ಹೇಳುವುದಕ್ಕೆ ಮನಸ್ಸಿರುವುದಿಲ್ಲ, ಹೇಳುವುದಕ್ಕೆ ಏನೋ ಸಮಸ್ಯೆ ಇರ್ತದೆ. ಅಂಥವರು Thank you.
ಸಾಧಿಸುವುದು ಅಂದ್ರೆ ಕಷ್ಟ ಆದೀತು. ಕೆಲವರಿಗೆ ಕೆಲವು ರೀತಿಯ ಸಮಸ್ಯೆಗಳಿರ್ತವೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಮಸ್ಯೆ. ಕೆಲವರಿಗೆ ದೇಹ ಸ್ಥೂಲಾಗಿರುತ್ತದೆ, ಹಾ ಕುಳಿತರೆ ಹೇಳಲಿಕ್ಕಾಗುವುದಿಲ್ಲ, ಎದ್ರು ಕುಳಿತುಕೊಳ್ಳಿಕ್ಕಾಗುವುದಿಲ್ಲ. ಅಂಥವರು ಎದ್ದು ನಿಂತು ಗೌರವಿಸಬೇಕು, ನಾವು ಹೇಳುವುದೇ ಇಲ್ಲ. ಮತ್ತೆ ಕೆಲವರಿಗೆ ಹೀಗಾಗುವುದುಂಟು, ಅಪರೂಪಕ್ಕೆ ಒಮ್ಮೊಮ್ಮೆ ಇಂಥ ಆಸನ ಸಿಕ್ಕಿಬಿಡ್ತದೆ. ಸಿಕ್ಕಿರುವಂಥ ಆಸನದ ಮೇಲೆ ಕುಳಿತುಕೊಂಡ ಬಳಿಕ ಎದ್ದು ನಿಂತೆವು ಎಂದಾದರೆ, ಆ ಆಸನವನ್ನು ಬಿಟ್ಟು ಎದ್ದೆವು ಎಂದಾದರೆ ಪುನಃ ಅದೇ ಆಸನ ಸಿಗುತ್ತದೋ ಇಲ್ಲವೋ ಸಮಸ್ಯೆ ಉಂಟಾಗ್ತದೆ. ಅಂಥವರು ಹೇಳಬೇಕೆಂದೇನೂ ಇಲ್ಲ, ಉಚಿತ ಮಾತು. ಸಾಂದರ್ಭಿಕವಾಗಿ ನಮ್ಮಂತಹ ಗಣ್ಯ ವ್ಯಕ್ತಿಗಳನ್ನು, ಗೌರವಾನ್ವಿತ ವ್ಯಕ್ತಿಗಳನ್ನು ಕಂಡಾಗ ಸಮಯೋಚಿತವಾಗಿರುವಂತಹ, ಸಮಾಧಾನಕರವಾಗಿರುವಂತಹ ಎರಡು ಮಾತಾಡಬಹುದಿತ್ತಲ್ಲ, ಆಡಿದ ನಾಯಿವ ಇಲ್ಲ, ಆಡಲಿಲ್ಲ. ಯಾಕೆ ಅಲ್ಲ, ಕೆಲವರಿಗೆ ಅದು ಸಮಸ್ಯೆ ಆಗ್ತದೆ, ಮಾತಾಡಬೇಕು ಎಂಬ ಮನಸ್ಸಿರ್ತದೆ, ಮಾತಾಡುವುದಕ್ಕಾಗುವುದಿಲ್ಲ. ಕೆಲವರು ಇಂತಹ ಕಾರ್ಯಕ್ರಮಕ್ಕೆ ಬರುವಾಗ ತಾನಿಷ್ಟು ಮಾತಾಡಬೇಕು ಎಂದು ಏನೇನೋ ಕಲ್ಪನೆ ಮಾಡಿಕೊಂಡು ಬಂದಿರ್ತಾರೆ. ಸಭೆಯನ್ನು ನೋಡಿದ ತಕ್ಷಣ, ಸಭೆಯಲ್ಲಿರುವಂತಹ ಗಣ್ಯ ವ್ಯಕ್ತಿಗಳನ್ನು ಕಂಡ ತಕ್ಷಣ ಅವರಿಗೆ ಮಾತು ಹೊರಬೀಳುವುದಿಲ್ಲ, ಭಯ ಉಂಟಾಗ್ತದೆ. ಅಯ್ಯಯ್ಯೋ, ಇಂಥ ಸಭೆಯಲ್ಲಿ ನಾನಿಂಥ ಮಾತಾಡುವುದು ಅಂತ ಹೆದರಿಕೆ. ಹಾಗೇನಾದರೂ ಹೆದರಿಕೆ ಉಂಟು ಎಂದಾದರೆ ಮಾತನ್ನೂ ಆಡಬೇಕೆಂದೇನೂ ಇಲ್ಲ. ಕುಳಿತಲ್ಲಿಯೇ ಒಂದು ಮುಗುಳು ಮಗು, ಹಾಯ್ ನೀವು ಈಗ ಬಂದದ್ದ ಇಷ್ಟು ಕೇಳ, ಅವರು ಈಗಲೇ ಬಂದದ್ದು ಅಂತ ಗೊತ್ತಿರ್ತದೆ ಎಲ್ಲವರಿಗೂ, ಆದರೂ ಕೇಳುವುದಪ್ಪ, ಮಾತಾಡಿಸಿದ್ದೇನೆ ನಿಮ್ಮನ್ನು ಎನ್ನುವುದನ್ನು ಸೂಚಿಸುವುದಕ್ಕೆ. ಒಟ್ಟಾರೆ ಒಂದು ಯಾವುದಾದ್ರೂ ಒಂದು ಮಾತಾಡಬಹುದು, ಬೇಡ ಇಷ್ಟು ಮಾಡಿದ್ರೆ ಸಾಕು, ನಾವು ಪ್ರಸನ್ನರಾಗುತ್ತೇವೆ. ಒಂದು ನಗು, ನಗುವಲ್ಲ ನೋಡಿ ಅವನ ಮುಖವ, ಅವ ಕುಳಿತ ಭಂಗಿಯನ್ನು ನೋಡಿ, ಹೌದಯ್ಯ ಶಿವ ನಾನು ಇಷ್ಟು ಮಾತಾಡ್ತಾ ಇದ್ರು ಅವನು ಒಂದೂ ಮಾತಾಡ್ತಾ ಇಲ್ಲ. ನನಗನ್ನಿಸುವುದು ಇವ ಶಿವನೋ ಅಲ್ಲ ಶವವೋ. ಥತ್, ಮರ್ಯಾದೆ ಕೆಟ್ಟವ, ಇಂಥವ ಅಧ್ಯಕ್ಷ ಪೀಠ, ಇಂಥವನಿಗೆ ಅಧ್ಯಕ್ಷ ಪೀಠ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಆಗ್ತದೆ. ಉಂಟ ಇವನಿಗೆ ಸಂಸ್ಕಾರ, ಉಂಟ ಉಂಟ ಸಂಸ್ಕಾರ ಮೂಲಭೂತವಾಗಿ. ಸ್ನಾನ ಮೊದಲಿಲ್ಲ.
ಮಗನಿಗೆ ಸಂಸ್ಕಾರ? ಎಲ್ಲಿಂದ ನಾವು ನಿರೀಕ್ಷಿಸುವುದು? ಹೇಗೆ ನಿರೀಕ್ಷಿಸುವುದು? ಮೂಲಭೂತವಾಗಿ ಇವನಿಗೆ ಸ್ನಾನವೇ ಇಲ್ಲ. ಉಂಟಾ ಸ್ನಾನ? ಏ, ಹೇಳಿಕೊಳ್ಳುವುದಕ್ಕೆ ತಲೆಯ ಮೇಲೆ ಗಂಗೆ, ತಲೆಯ ಮೇಲೆ ಗಂಗೆ ಇದ್ದರೂ ಓ ಇವನಿಗೆ ಸ್ನಾನ ಇಲ್ಲ. ನೋಡಿ ವಿಪರ್ಯಾಸ. ಕೇಳಿದ್ರೆ ಹೇಳಬಹುದು ತಲೆಯ ಮೇಲೆ ಗಂಗೆ ಇದ್ದಾಳೆ ಎಂದು, ಅದೆಲ್ಲ ಸ್ನಾನ ಆಗುವುದಿಲ್ಲ. ಒಬ್ಬಾಕೆ ಹೆಣ್ಣು ತುಂಬಿದ ನೀರಿನ ಬಿಂದಿಗೆಯನ್ನು ತಲೆಯ ಮೇಲೆ ಹೊತ್ಕೊಂಡು ಹೋಗ್ತಾ ಇರ್ತಾಳೆ. ಕಾಲು ಎಡವುತ್ತದೆ, ಕೊಡದಲ್ಲಿರುವ ನೀರು ತುಣುಕುತ್ತದೆ, ಮೈ ಮೇಲೆ ಚೆಲ್ಲುತ್ತದೆ, ಅದಕ್ಕೆ ಸ್ನಾನ ಅಂತ ಹೇಳ್ತಾರಾ? ಹೇಳುವುದಿಲ್ಲ. ಇವನಿಗೆ ಹಾಗೆ ತಲೆಯ ಮೇಲೆ ಗಂಗೆ ಇದ್ರು ಹಾಗೇ ಹರಿದು ಹೋದರೂ ಇವನಿಗೆ ಸ್ನಾನ ಇಲ್ಲ. ಇವನಿಗೆ ಸ್ನಾನ ಬೇಕು ಎಂದಾದರೆ ಯಾರಾದರೂ ಇವನ ತಲೆ ಮೇಲೆ ನೀರು ಹಾಕಬೇಕು, ಆಗ ಇವನಿಗೆ ಒಂದು ಸ್ನಾನ. ಸ್ನಾನ ಇಲ್ಲ, ಸ್ನಾನವೇ ಇಲ್ಲ. ಮತ್ತೆ ಎಲ್ಲಿಯ ಜಪ, ಎಲ್ಲಿಯ ಅನುಷ್ಠಾನ? ಜಪ ಅನುಷ್ಠಾನಗಳನ್ನು ಮಾಡಿದರೆ ವಿಶೇಷವಾದಂಥ ಅಲೌಕಿಕವಾಗಿರುವಂಥ ಶಕ್ತಿ ಸಾಮರ್ಥ್ಯಗಳ ಸಿದ್ಧಿಯಾಗುತ್ತದೆ, ಮನಸ್ಸು ಶುದ್ಧವಾಗುತ್ತದೆ, ನಮಗೆ ಸಹಜವಾಗಿಯೇ ಒಂದು ಸಂಸ್ಕಾರ ಎನ್ನುವುದು ಬರುತ್ತದೆ. ಇವನಿಗೆ ಸ್ನಾನವೇ ಇಲ್ಲ, ಜಪ ಅನುಷ್ಠಾನ ಮಾಡುತ್ತಾನೆ ಎಂದು ನಾವು ಹೇಗೆ ನಂಬುವುದು? ಜಪ ಅನುಷ್ಠಾನ ಮೊದಲೇ ಇಲ್ಲ. ಇನ್ನು ಕೆಲವು ಸಮಯ ಹಾಗಾಗುವುದುಂಟು. ತಾನು ವಾಸಿಸುವಂತಹ ಪ್ರದೇಶದಿಂದಾಗಿ, ಆ ನೆಲದ ಮಹಿಮೆಯಿಂದ, ಮಣ್ಣಿನ ಮಹಿಮೆಯಿಂದ ಕೆಲವೊಂದಿಷ್ಟು ಸಂಸ್ಕಾರಗಳು ನಮಗೂ ಅರಿವಿಲ್ಲದಂತೆ ನಮ್ಮೊಳಗೆ ಸೇರಿಕೊಳ್ಳಿರುತ್ತವೆ. ಹಾಗೆ ಯೋಚನೆ ಮಾಡಿದರೆ ಒಳ್ಳೆಯ ಭೂಮಿಯಲ್ಲಿ ಒಳ್ಳೆಯ ಸ್ಥಳದಲ್ಲಿ ಈತ ವಾಸ್ತವ್ಯ ಮಾಡಿದ್ದಾನ? ಸ್ಮಶಾನವಾಸಿ ಇರುವುದೇ ಸ್ಮಶಾನದಲ್ಲಿ, ಹೆಣ ಸುಡುವ ಪ್ರದೇಶ ಸ್ಮಶಾನ. ಮೂಗು ಸರಿ ಇದ್ದವರಿಗೆ ಅಲ್ಲಿ ನಿಲ್ಲುವುದಕ್ಕಾಗ್ತದ? ಆ ಸ್ಮಶಾನದಲ್ಲಿ ಇವ ಇರ್ತಾನೆ. ಇವನಿಗೆ ಸ್ಮಶಾನವೇ ವಾಸಸ್ಥಾನ. ಇನ್ನು ನೆಲದ ಗುಣದಿಂದ ಒಳ್ಳೆಯ ಸಂಸ್ಕಾರ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಒಳ್ಳೆಯವರ ಒಡನಾಟ, ಒಳ್ಳೊಳ್ಳೆಯ ವ್ಯಕ್ತಿಗಳ ಒಡನಾಟವನ್ನು ಮಾಡಿದರೆ ಒಳ್ಳೆಯ ಸಂಸ್ಕಾರವನ್ನು ಮೈಗೂಡಿಸಿಕೊಳ್ಳಬಹುದು. ಇವನಿಗೆ ಒಡನಾಟ ಆದರೂ ಸರಿ ಉಂಟ? ಹೇಳುವುದಕ್ಕೆ ನಾಚಿ ಆಗ್ತದೆ. ಅವನ ಹಿಂದಿರುವುದೆಲ್ಲ ಭೂತ ಪ್ರೇತ ಪಿಶಾಚಾದಿ ಗಡಗಳು. ಆ ಭೂತ ಪ್ರೇತ ತಗೊಂಡು ಇವನ್ನೆಂಥದ್ದು ತಾಂಡವ ತಕ ತಕ್ಕಿಟ್ಟ ತಕ ತಕ್ಕಿಟ್ಟ ತಕ ತಕ್ಕಿಟ್ಟ ತಿಟ್ಟ ಭೂತನ ಕುಣಿಸುವುದಕ್ಕಾದಿತ್ತಿಮ್ಮ. ಇವ ಮತ್ತೆಂಥದ್ದು? ಆ ಭೂತ ಪ್ರೇತಗಳಿಂದ ಇವನಿಗೆ ಯಾವ ಸಂಸ್ಕಾರ ಸಿಗುವುದಕ್ಕೆ ಸಾಧ್ಯ? ಭೂತ ಪ್ರೇತಗಳನ್ನು ಸೇರಿಸಿಕೊಂಡ. ನೋಡಿ ಅವನ ಮೈಯನ್ನು, ಮೈ ತುಂಬ ಬೂದಿ. ಅದಕ್ಕೆಲ್ಲ ನಾವು ಬಸವ ಅಂತ ಹೇಳುವುದಿಲ್ಲ. ಬಸವ ಅಂತ ಹೇಳಬೇಕಿದ್ರೆ ವಿಶಿಷ್ಟವಾಗಿರುವಂತಹ ಶಕ್ತಿ ಅದರಲ್ಲಿರಬೇಕು, ಅಭಿಮಂತ್ರಿಸಬೇಕು. ಇವನಿಗೆ ಜಪಾನುಷ್ಠಾನ ಇಲ್ಲದೆ ಹೋದವನಿಗೆ ಅಭಿಮಂತ್ರಣ ಎಲ್ಲಿ? ಮೈ ತುಂಬ ಬೂದಿಯನ್ನು ಲೇಪಿಸಿಕೊಂಡಿದ್ದಾನೆ ಅಂತ ಹೇಳಿದ್ರೆ ದೊಡ್ಡ ಶಬ್ದ ಆಗ್ತದೆ. ಹೊಸೆದುಕೊಂಡಿದ್ದಾನೆ, ಬಡಿದುಕೊಂಡಿದ್ದಾನೆ ಬೂದಿಯನ್ನು. ಹಾ, ಬೂದಿ ಹೇಳಿದ ತಕ್ಷಣ ನೆನಪಿಗೆ ಬಂತು, ಇವ ಯಾರಿಗೆ ಈಶಾ? ಓ, ಅವನ ಎದುರಿಗೆ ಒಂದಿದೆ ನೋಡಿ ಬಸವ, ಆ ಬಸವನಿಗೆ ಇವ ಈಶ. ಇವನೇ ಬಸವೇಶ, ಬೂದಿ ಬಸವ ಲೇಪಿಸಿಕೊಂಡಿದ್ದಾನೆ, ಮೈಗೆ ಹೊಸೆದುಕೊಂಡಿದ್ದಾನೆ. ಮತ್ತೆ ನೋಡಿ ಅವನ ಕೊರಳಿನಲ್ಲಿ ಅದೆಂಥದ್ದು ಹಾವು, ವಿಷವನ್ನು ಕಾರುವಂತಹ ವಿಷಪೂರಿತವಾಗಿರುವಂತಹ ಸರ್ಪ ನಾಗ ಅದನ್ನು ಕೊರಳಿಗೆ ಸುತ್ತಕೊಂಡಿದ್ದಾನೆ, ಅದೇ ಆಭರಣವಂತೆ ಅವನಿಗೆ. ಅರೆ ಅರೆ, ಒಬ್ಬೊಬ್ರು ಕೊಡು ಪ್ರಚಾರ ನೋಡಬೇಕು ದೇವ್ರೇ. ಅಯ್ಯ, ಆ ನಾಗನನ್ನು ಹಿಡಿದು ಕೊರಳಿಗೆ ಸುಟ್ಕೊಂಡ. ಓಹೋ, ನಾಗಾಭರಣ ನಾಗಾಭರಣ ಕರ್ಮ ತೀರ್ಲಿಕ್ಕೆ ಅದು ಹಾವು, ಜನರಿಗೆಲ್ಲ ಕಚ್ಚುವಂತಹ ಹಾವು ಅದು. ಅಂತಹ ಹಾವನ್ನು ಕೊರಳಿಗೆ ಸುತ್ತಿಕೊಂಡಿದ್ದಾನೆ, ಆ ಹಾವು ಅವನಿಗೆ ಕಚ್ಚುವುದಿಲ್ಲ.
ಯಾಕೆ ಕಚ್ಚುವುದಿಲ್ಲ? ಆ ಹಾವಿಗೂ ಗೊತ್ತುಂಟು ಕಚ್ಚುವುದಕ್ಕೆ ಇವ ಒಬ್ಬ ಜನ ಅಲ್ಲ ಅಂತ. ಆದ್ದರಿಂದ ಹಾವು ಇವನಿಗೆ ಕಚ್ಚುವುದಿಲ್ಲ. ಇನ್ನು ಇನ್ನು ಸ್ಮಶಾನ ವಾಸಿ ಆ ಚರ್ಮ, ಅಯ್ಯೋ ಕೊಳೆತು ನಾರುವ ಚರ್ಮ. ಯೋಚನೆ ಮಾಡಿ, ಗಜ ಚರ್ಮ, ವ್ಯಾಘ್ರ ಚರ್ಮ, ಒಣಗಿದ ಚರ್ಮದ ಮೇಲೆ ನೀರು ಬಿದ್ರೆ ಏನಾಗ್ತದೆ? ದುರ್ವಾಸನೆ ಬರುತ್ತದೆ. ಅದನ್ನೇ ಸುತ್ತಿಕೊಂಡಿದ್ದಾನೆ. ಇಂತಹ ಸಂಸ್ಕಾರ ಗೇಡಿ ಇವ ನನ್ನ ಅಳಿಯ ಹೇಳಿಕೊಳ್ಳುವುದಕ್ಕೆ ನನಗೆ ನಾಚಿಕೆ ಆಗ್ತದೆ. ಅದು ನನ್ನ ಸ್ವಂತ ಇಚ್ಛೆಯಿಂದ ಆದದ್ದಲ್ಲ. ನನ್ನಪ್ಪ ಬ್ರಹ್ಮದೇವ ಹೇಳಿದ್ರು, ಮಗನೇ ದಾಕ್ಷಾಯಿಣಿಯನ್ನು ಅವನಿಗೆ ಕೊಟ್ಟು ಮದುವೆ ಮಾಡು. ನಾನು ತಿರುಗಿ ಒಂದು ಮಾತನ್ನು ಆಡ್ಲಿಲ್ಲ. ನಾವೆಲ್ಲ ಹಿರಿಯವರ ಮಾತಿಗೆ ಗೌರವ ಕೊಡುವುದು ಅಂದ್ರೆ ಹಾಗೆ. ಅಪ್ಪ ಹೇಳಿದ್ದಾರೆ ಎಂದು ದಾಕ್ಷಾಯಿಣಿಯನ್ನು ಇವನಿಗೆ ಕೊಟ್ಟೆ. ಈಗ ಅನ್ನಿಸ್ತದೆ, ಅಯ್ಯೋ ನಾನು ಇವನಿಗೆ ಯಾಕಾದರೂ ಕೊಟ್ಟೆ ಎಂದು. ಅರಗಿಣಿ ಅರಗಿಣಿ ಅಂತಿದ್ದಳು, ಮಾಣಿಕ್ಯ ಮಾಣಿಕ್ಯದಂಥವಳು. ಅಂಥವಳನ್ನು ಈ ಮಂಗನಂತವನಿಗೆ ಕೊಟ್ಟೆನಲ್ಲ. ನಾನು ದೊಡ್ಡ ಮಂಗ, ಅದೇ ಈ ಮಂಗನ ಕೈಗೆ ಮಾಣಿಕ್ಯವನ್ನು ಕೊಟ್ಟು. ಥತ್, ಹೇಳಿಕೊಳ್ಳುವುದಕ್ಕೆ ಬೇಸರ ಆಗ್ತದೆ. ಇಂಥವನನ್ನು ದೇವ ಎಂದು ಪೂಜಿಸುವ ಒಂದು ವರ್ಗ ಇದೆ. ಯಾವುದದು? ಅಸುರರು, ಮಾಂಸಾಹಾರಿಗಳು, ಖಂಡವನ್ನು ತಿಂದು ಹೆಂಡವನ್ನು ಕುಡಿದು ಬದುಕನ್ನು ಸಾಗಿಸುವಂತಹ ಸಂಸ್ಕಾರಗೇಡಿಗಳು, ಅವರು ಇವನನ್ನು ದೇವ ಅಂತ ಪೂಜಿಸ್ತಾರೆ. ಅಯ್ಯ, ಒಬ್ಬೊಬ್ಬರು ಪೂಜೆ ನೋಡಬೇಕು, ಬಂದು ಪೂಜೆ ಮಾಡುವ ಚಂದ. ಹರ ಹರ ಶಂಭು ಮಹಾದೇವ, ಹರ ಹರ ಶಂಭು ಮಹಾದೇವ ಅವರು ಹೇಳುವುದು. ಆಗವೋ ಇವ ಮೆಚ್ಚಿದ್ದೇನೆ, ಬೇಕಾದದ್ದನ್ನು ಕೇಳಿ. ಓ ಇಮ ಹೇಳುವುದು ಅಲ್ಲ, ನಾನು ಕೇಳುವುದು. ಬೇಕಾದದ್ದನ್ನು ಕೇಳಿ ಕೊಡುತ್ತೇನೆ ಎಂದು ಹೇಳುವುದಕ್ಕೆ ಇವನ ಹತ್ತಿರ ಬೇಕಾದದ್ದು ಯಾವುದಿದೆ? ಉಂಟ ಯಾವುದಾದರೂ? ಬೇಕ ಯಾರಿಗಾದರೂ ಆ ವಿಷಕಾರುವ ಹಾವು? ಬೇಕ ಯಾರಿಗಾದರೂ ಸ್ಮಶಾನದ ಬೂದಿ? ಬೇಕ ಯಾರಿಗಾದರೂ ಭೂತ ಪ್ರೇತ ಗಣಗಳು? ಬೇಡದೇ ಹೋದದ್ದನ್ನೇ ಎಲ್ಲ ಇಟ್ಕೊಂಡು ಬೇಕಾದ್ದನ್ನು ಕೊಡುತ್ತೇನೆ ಎನ್ನುವ ಬಡದೇವ, ವಸುದೇಗ ಅಗ್ಗದ ದೇವ. ಅಷ್ಟು ಮಾಡಿದ್ರೆ ಸಾಕು, ಮೆಚ್ಚಿದ್ದೇನೆ ಅಂತ ಬಂದ್ಬಿಡ್ತಾನೆ. ಮರ್ಯಾದೆ ಸತ್ತವ. ಅಂಥವನನ್ನು ತಂದು ಈ ಪೀಠದ ಮೇಲೆ ಕುಳ್ಳಿರಿಸಿದ್ದಾರಲ್ಲ, ಯಾರದು? ಅವನನ್ನು ಕರೆದವರು ಯಾರು? ಮುಖ ಎತ್ತುವುದಿಲ್ಲ ಈಗ. ಅವ ಕರ್ಕೊಂಡು ಬಂದ್ಬಿಟ್ಟ. ಇವನಿಗೊಂದು ಬೇರೆ ಜನ ಸಿಗಲಿಲ್ಲ, ಅವನೇ ಆಗಬೇಕಾ? ಅಲ್ಲ, ಅಂಥ ಪೀಠಕ್ಕೆ ಯಾರ್ಯಾರು ಎಂದು ಯೋಚನೆ ಮಾಡಿ ಕರಿಬೇಕು. ಕರಿಬವರು ಒಟ್ಟಾರೆ ಕರೆದ್ರೆ ಆಗುವುದಿಲ್ಲ. ಇಲ್ಲಿಗೆ ಇವ ಆದೀತ, ಯೋಚನೆ ಮಾಡಬೇಕಿತ್ತು. ಬಿಡಿ, ಕರೆಯುವವಂತೂ ಯೋಚನೆ ಮಾಡಲಿಲ್ಲ, ಬರುವವ ಯೋಚನೆ ಮಾಡಬೇಕೋ ಬೇಡವೋ. ನಾನು ಈ ಸ್ಥಾನವನ್ನು ಎಷ್ಟರ ಮಟ್ಟಿಗೆ ದಕ್ಕಿಸಿಕೊಳ್ಳಬಲ್ಲೆ ಯೋಚನೆ ಮಾಡಬೇಕಿತ್ತು, ಮಾಡಲೇ ಇಲ್ಲ. ಹಾ, ನಾನು ಬರ್ತೇನೆ, ಬಂದು ಕೂತ್ಕೊಂಡು ಬಿಟ್ಟ. ಆ ಸ್ಥಾನದ ಮಹತ್ವ ಆದರೂ ಗೊತ್ತುಂಟ ಇವನಿಗೆ? ಅವ ಕರೆದ, ಇವ ಬಂದ. ಇವನ ಅಧ್ಯಕ್ಷತೆಯಲ್ಲಿ ಜ್ಞಾನ ಸತ್ರವ. ಯಾರು ಈಶ? ತಮಾಗುಣ ಸಂಪನ್ನ ಈಶ. ಇಲ್ಲಿ ನಡೆಯುವ ಕಾರ್ಯಕ್ರಮ ಯಾವುದು? ಜ್ಞಾನ ಸತ್ರ. ಜ್ಞಾನ ಎಂದರೆ ಬೆಳಕು. ಇಲ್ಲಿ ನಡೆಯುವುದು ಬೆಳಕಿನ ಕಾರ್ಯಕ್ರಮ. ಇಲ್ಲಿಗೆ ಬಂದವ ತಮೋಗುಣ ಸಂಪನ್ನ, ತಮಸ್ಸು
ಎಂದರೆ ಕತ್ತಲೆ. ಬೆಳಕಿನ ಕಾರ್ಯಕ್ರಮಕ್ಕೆ ಕತ್ತಲೆಯ ಅಧ್ಯಕ್ಷತೆಯ ಇಲ್ಲಿ ಹೌದಾ? ಇಂತಹ ಕಾರ್ಯಕ್ರಮಕ್ಕೆ, ಇವನ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ನಾವು ಬರಬೇಕಾ, ನಾವು ಇರಬೇಕಾ? ಇಲ್ಲ, ನಾನು ನನ್ನಂತಹ ಗೌರವಾನ್ವಿತ ವ್ಯಕ್ತಿಗಳು ಇಲ್ಲಿ ಅರೆಕ್ಷಣ ನಿಲ್ಲಬಾರದು. ನನಗೆ ಇವನಿಂದ ಅಪಮಾನ ಆಗ್ತಾ ಇದೆ. ಅಪಮಾನ ಆದ ಸ್ಥಳದಲ್ಲೇ ಅರೆಕ್ಷಣ ನಾನು ನಿಲ್ಲಬಾರದು. ಅಲ್ಲೋ, ಅಧ್ಯಕ್ಷ ಪೀಠಕ್ಕೆ ಜನ ಬೇಕು ಅಂತಾದ್ರೆ ನನ್ನನ್ನು ಕೇಳಬಹುದಿತ್ತು. ಬೇಡ, ಬೃಹಸ್ಪತ್ಯಾಚಾರ್ಯರಿದ್ದಾರೆ, ಮಹಾಜ್ಞಾನಿಗಳು, ಅವರನ್ನು ಕರೆದು ಕುಳ್ಳಿರಿಸಬಹುದಿತ್ತು. ಶ್ರೀಮನ್ನಾರಾಯಣ ಅವನನ್ನು ಕರೆಯಬಹುದಿತ್ತು. ನನ್ನ ಕೇಳಿದ್ರೆ ನಾನೇನು ಬರುವುದಿಲ್ಲ ಅಂತ ಹೇಳ್ತಾ ಇರಲಿಲ್ಲ, ಬರ್ತಿದ್ದೆ, ಅದನ್ನು ಮಾಡಲಿಲ್ಲ. ಹಾಗೆ ಇವನನ್ನು ಹಿಡ್ಕೊಂಡು ಬಂದು ಕೂರಿಸಿದ ಇಲ್ಲಿ. ಥತ್, ಇವನ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಈ ಜ್ಞಾನ ಸತ್ರದಲ್ಲಿ ನಾನಿರುವುದಿಲ್ಲ. ಈಶನ ಅಧ್ಯಕ್ಷತೆಗೆ, ಸರಿಯಾಗಿ ಕೇಳಿ, ಈಶನ ಅಧ್ಯಕ್ಷತೆಗೆ ಧಿಕ್ಕಾರ, ಧಿಕ್ಕಾರ, ನಾನು ಈಗ ಇಲ್ಲಿಂದ ಹೊರಡುತ್ತೇನೆ. ಹೋಗ್ಬೇಡಿ ಅಂತಲೂ ಹೇಳುವುದಿಲ್ಲ, ನಾನು ಹೊರಡುತ್ತೇನೆ, ಈ ಕ್ಷಣವೇ ಇಲ್ಲಿಂದ ಹೊರಡುತ್ತೇನೆ. ಈಶನಿಗೆ ಧಿಕ್ಕಾರ, ಈಶನಿಗೆ ಧಿಕ್ಕಾರ, ಈಶನ ಸ್ವಾಗತ ಕೊಡ್ಲಿಲ್ಲ, ಹೋಗುವಾಗಾದ್ರೂ ನೀನ್ ನಿಂತ್ಕೊಂತ ಹೇಳ್ತೀಯ ಅಂತ ನಿರೀಕ್ಷೆ ಮಾಡ್ದವ ಪಾಪ. ಅದನ್ನ ಯಾರು ಮಾಡ್ಲಿಲ್ಲ. ಇವ ಇಷ್ಟು ಅವಾಚ್ಯ ಶಬ್ದಗಳಿಂದ ನನ್ನನ್ನ ಬೈದು ಬಂಗಿಸಿದರು. ಈ ಸಭೆ ಒಂದು ತೀರ್ಮಾನ ಕೊಡ್ಲಿಲ್ಲ, ಪ್ರತಿಕ್ರಿಯಿಸಲಿಲ್ಲ. ಅದಕ್ಕೆ ಕಾರಣ ಏನು? ಇವ ಯಾರು? ಇವನನ್ನ ಸ್ವಾಗತಿಸುವುದಕ್ಕೆ ಕಾರಣ ಏನು? ಇವನಲ್ಲಿ ಯೋಗ್ಯತೆ ಇದೆ ಅಂತಲ್ಲ, ಈಶನಿಗೆ ಮಾವ ಅಂತ ಇವನನ್ನ ಸ್ವಾಗತ ಮಾಡಿದ್ರಿ ನೀವು. ಇಷ್ಟಕ್ಕೂ ಎಲ್ಲಿಯವ ಇವ, ಯಾರಿವ, ಯಾವ ದೇಶದ ದೊರೆ? ನಾನು ಹೇಳಲಿಕ್ಕೆ ಏನಿದೆ ಅಂತ ಹೇಳು. ಯಾವ ಅಸ್ತಿತ್ವ ಇದ್ದವ ಇವ ಅಲ್ಲ, ಈಶನಿಗೆ ಮಾವ. ಹೌದು, ಹಾಗಾಗಿ ಈ ಒಳ್ಳೆಯ ಸಭೆ ಅವನ ಮಾತಿನಲ್ಲಿ ಮಧ್ಯೆ ಮಾತಾಡಲಿಲ್ಲ. ಅವನಿಷ್ಟ ಹರಟಿ ಹೋದ, ಹೋಗಲಿ, ನನಗೆ ಸ್ಥಾನ ಇಲ್ಲ. ಸ್ಮಶಾನ ವಾಸಿ ಭಸ್ಮ ಧಾರಣೆ ಮಾಡಿಕೊಳ್ತಾನೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತುಂಟ? ಭೌತಿಕ ಬದುಕು ಬೇರೆ, ನಾನು ಬದುಕುವುದು ಬೇರೆ. ಈ ಸತ್ಯವೇ ಇವನಿಗೆ ಗೊತ್ತಿಲ್ಲ. ಇವನಿಗೆ ಭಸ್ಮ ಅಂದ್ರು ಒಂದೇ, ಯಾವ್ದು ಹೇಳಿದ್ರು ಒಂದೇ, ಹಿಟ್ಟು ಒಂದೇ, ಬೂದಿಯು ಒಂದೇ ಅವನಿಗೆ. ಹಾಗಾಗಿ ಏನೆಲ್ಲ ಹರಟ್ಟಿ ಹೋದ,
ಇದರಿಂದ ಏನು ಪ್ರಯೋಜನ ಅಂತ ಹೇಳು. ಅವ ಆಡಿದ ಅಂತ ನಾನು ಆಡಿದ್ರೆ ಅವನಿಗೆ ಏನಾಗುತ್ತೇನೆ ನಾನು? ಹಾಗಾಗಿ ಯಾವ ಪ್ರಯೋಜನ ಇಲ್ಲ ಅಂತೂ ಒಂದಿಷ್ಟು ಹೇಳಿ ಹೋದ. ಹೋಗಲಿ ಬಿಡು, ಆದರೆ ಒಂದು ಸೂಚನೆ, ನನ್ನ ತಳ್ಳಿಯು ಬೇಡ. ಹಾಗಾಗಿ ಇಲ್ಲಿ ಒಂದು ಮಾತನಾಡ್ತೀನಿ, ಯಾವುದೇ ಕಾರಣಕ್ಕೂ ನನ್ನ ತಳ್ಳಿಗೆ ಬಂದರೆ ಅವನಿಗೆ ಒಳ್ಳೇದಾಗುವುದಕ್ಕೆ ಸಾಧ್ಯವಿಲ್ಲ. ಆಮೇಲೆ ನನ್ನನ್ನು ಯಾರು ಆಕ್ಷೇಪಿಸಬಾರದು, ಇದನ್ನು ಅವನಿಗೆ ತಿಳಿಸಿಬಿಡಿ. ಧರ್ಮ ಸಮ್ಮೇಳನ ಘಟ್ಟದಲ್ಲಿದ್ದೇವೆ, ಈ ಕಾರ್ಯವನ್ನು ಪೂರೈಸಿಕೊಳ್ಳುವುದಕ್ಕೆ ಯೋಗ್ಯವಾದ ಸಮಯ. ಸಭೆ ಮುಂದುವರಿಯಲಿ. ಸತ್ರದಲ್ಲಿ ಅಷ್ಟು ಮಾತನಾಡಿದೆ ನಾನು, ಒಂದಕ್ಕಾದ್ರೂ ಉತ್ತರ ಕೊಟ್ಟಿದ್ದಾನವ. ಉತ್ತರ ಕೊಡುವುದಕ್ಕೆ ಯೋಗ್ಯತೆ ಬೇಕು, ಉತ್ತರ ಕೊಡಲಿಕ್ಕಾಗ್ಲಿಲ್ಲ. ಯಾವ ದೇಶದ ದೊರೆ ಇತ್ತ ಅವನಿಗೆ ದೇಶ ಕಂಡಿತು, ನಮ್ಗೆ ಇಷ್ಟು ವಿಷಯ ಸಿಕ್ಕಿತ್ತು, ಅವನಿಗೆ ದೇಶ ಮಾತ್ರ ಸಿಕ್ಕುವುದು. ಅಂದರೆ ನಾನು ಸ್ಥಾನಾಪನ್ನ ವ್ಯಕ್ತಿ ಅಲ್ಲ ಎಂದು ನನ್ನನ್ನು ಆಕ್ಷೇಪಿಸಿದನಂತೆ. ವಿಷಯ ಗೊತ್ತಾಯ್ತು, ನೇರವಾಗಿ ನನ್ನ ತಂದೆಯಲ್ಲಿಗೆ ಹೋದೆ. ಅಪ್ಪ, ನನಗೊಂದು ಸ್ಥಾನ ಬೇಕು, ಕೊಡಿ ಎಂದು ಕೇಳಿದೆ. ಅಪ್ಪ ಹೇಳಿದರು, ಮಗನೇ, ವರ ಪ್ರಜಾದೀಶ್ವರ ರಿಂಗ್, ನೀನು ಈಶ್ವರ. ಇನ್ಯಾರು ನನ್ನನ್ನು ಕೇಳುವವರು? ಹಾಗಾದ್ರೆ ಈಗ ನಾನು ಸಾಧಿಸಬೇಕು. ನನಗೆ ಅಪಮಾನ ಮಾಡಿರುವಂತಹ ಆ ಶಿವನನ್ನು ನಾನು ಅಪಮಾನಿಸಬೇಕು. ಏನು ಮಾಡುವುದು, ಏನು ಮಾಡುವುದು? ನಿರೀಶ್ವರಯಾಗ, ನಿರೀಶ್ವರಯಾಗ, ನಿರೀಶ್ವರಯಾಗ. ಉತ್ತರದ ಎತ್ತರದ ರಜತಾದ್ರಿ ಇದು, ಲಯದ ಅಧಿಷ್ಠಾತ್ರ ದೇವತೆಯಾಗಿ ತ್ರಿಮೂರ್ತಿಗಳಲ್ಲಿ ಒಬ್ಬನೆನಿಸಿಕೊಂಡಂತಹ ಪ್ರಭು ಪರಮೇಶ್ವರ, ಸ್ಥಿರನಾಗಿರುವಂತಹ ಸ್ಥಾನ ಈ ಕೈಲಾಸ. ಬಿಳಿಯ ಬಣ್ಣ ಶಾಂತಿಯ ಸಂಕೇತ ಪ್ರಪಂಚಕ್ಕೆ, ಶಾಂತಿಯಲ್ಲಿ ಬೆಟ್ಟದೋಪಾದಿಯಲ್ಲಿ ನೆಲೆಯಾಗಿರುತ್ತದೆಯೋ ಅಲ್ಲಿ ಮಂಗಳ ಸ್ವರೂಪನಾದಂತಹ ಶಿವನ ಸನ್ನಿಧಾನವಿದೆ. ಹೀಗೆನ್ನುವ ಹಾಗೆ ಭಾವುಕ ಪ್ರಪಂಚ ಒಪ್ಪಿಕೊಂಡ ಸತ್ಯ. ಅವರ ಪಾದ ಸೇವೆಯನ್ನು ಮಾಡುತ್ತಾ ಧನ್ಯತೆಯನ್ನು ಹೊಂದಿದ್ದೆ ನಾನು. ಆದರೆ ಇಂದ್ಯಾಕೆ ಹೀಗೆ? ಕಾರಣವಿಲ್ಲದೆ ಮನಸ್ಸಿಗೆ ಉದಾಸೀನವೇ ಪ್ರಾರಂಭವಾಯಿತಲ್ಲ, ಬೇಸರ. ಶಾಂತಿಯ ನಿಕೇತನವೆನಿಸಿಕೊಂಡಂತಹ ಈ ಕೈಲಾಸದಲ್ಲಿ ಈ ದಾಕ್ಷಾಯಿಣಿಗೆ ಯಾಕೆ ಬೇಸರ? ಏನೇ ಆದರೂ ಈ ಉದಾಸೀನವನ್ನು ಬೆಳೆಸಿಕೊಳ್ಳಕೂಡದು. ದೇಹದ ಪ್ರಥಮ ಶತ್ರು ಯಾವುದು ಕೇಳಿದರೆ ಉದಾಸೀನ. ಆದ್ದರಿಂದ ಅದನ್ನು ನಿವಾರಿಸಿಕೊಳ್ಳಬೇಕೆನ್ನುವ ಕಾರಣಕ್ಕೋಸ್ಕರವಾಗಿ, ಕೈಲಾಸದ ರಮಣೀಯತೆಯನ್ನು ಕಾಣುವುದಕ್ಕೋಸ್ಕರವಾಗಿ ಇಳಿದಿಳಿದು ಬರುತ್ತಾ ಇದ್ದೇನೆ ನಾನು. ಕಾಣಬಾರದೆ ಬಿಳಿಯ ಮೇಘಮಾಲೆಗಳೆಲ್ಲವೂ ಗಾಳಿಯ ಜೊತೆಯಲ್ಲಿ ಸ್ಪರ್ಧಿಸುತ್ತಾ ಸ್ಪರ್ಧಿಸುತ್ತಾ ಈ ಕೈಲಾಸ ಶಿಖರವನ್ನು ಮುತ್ತಿಕ್ಕುತ್ತಾ ಇರುವುದು. ಆ ಗಾಳಿಯ ಜೊತೆಯಲ್ಲಿ ಭೋ ಭೋ ಎನ್ನುವಂಥ ಶಬ್ದವನ್ನು ಮಾಡುತ್ತಾ ಶಂಕರನನ್ನು ಸ್ತುತಿಸುತ್ತಾ ಇದೆ ಎನ್ನುವ ಹಾಗೆ ಭಾಸವಾಗುವುದು. ಗಿರಿಯ ತುದಿಯಲ್ಲಿ ಹುಟ್ಟಿರುವಂತಹ ಝರಿಯೊಂದು ಹರಿಯುತ್ತಾ ಹರಿಯುತ್ತಾ ಮಂಜುಳ ಗಾನವನ್ನೇ ಮಾಡುತ್ತಾ ಶಿವನ ನಾಮವನ್ನು ಹಾಡುತ್ತದೆಯೋ ಅಂತ ಅನ್ನಿಸುವುದು. ಎಲ್ಲೆಲ್ಲಿಯೂ ನಾದಮಯ, ಎಲ್ಲೆಲ್ಲಿಯೂ ಓಂಕಾರಮಯ, ಎಲ್ಲೆಲ್ಲಿಯೂ ಶಿವಮಯ. ಆಹ ಆಹ, ಏನಾ ಕಡೆಯಲ್ಲಿ ಸಾಲು ಸಾಲಾಗಿ ಬ್ರಾಹ್ಮಣರೆಲ್ಲರೂ ಸಾಗುತ್ತಾ ಇದ್ದಾರಲ್ಲ,
ಒಂದೇ ವರ್ಣದವರು. ಏನಿದು ಪ್ರಪಂಚದ ಎಲ್ಲಿಯೋ ಇರುವವರು ಈ ಕೈಲಾಸದವರೆಗಾಗಿ ಬರುತ್ತಾರೆ, ಕೈಲಾಸ ಪರಿಕ್ರಮವನ್ನು ಮಾಡುತ್ತಾರೆ, ಜೀವನದಲ್ಲಿ ಒಮ್ಮೆ ಕೈಲಾಸ ದರ್ಶನವಾದರೆ ಸಾಕೆನ್ನುವ ಹಾಗೆ ಪರಿತಪಿಸುತ್ತಾರೆ. ಕೈಲಾಸದ ಬುಡದವರೆಗೆ ಬಂದಿದ್ದಾರೆ, ಈ ಕಡೆಗೆ ನೋಡುತ್ತಲೋ ಇಲ್ಲ, ಎತ್ತಲೋ ಸಾಗಿ ಹೋಗುತ್ತಾರೆ. ಅಲ್ಲ, ಇವರು ಯಾರು ತಲೆ ತೆಗೆಯುವುದಕ್ಕೆ ಹೋಗುತ್ತಾ ಇರುವುದು ಇಷ್ಟು ಅವಸರದಲ್ಲಿ? ನೋಡೋಣ ನೋಡೋಣ, ಅಷ್ಟು ಜನ ಗುಂಪು ಸೇರಿದ್ದಾರಂತಾದ್ರೆ ಏನು ವಿಶೇಷ ಇರಬೇಕಲ್ಲಿ? ಅವರನ್ನೇ ಮಾತಾಡಿಸೋಣ. ಅದಕ್ಕೇನಂತೆ, ವಯೋವೃದ್ಧರು ತಾವು ಶೀಘ್ರಾತಿ ಶೀಘ್ರವಾಗಿ ಎತ್ತಲೋ ಹೊರಟಿದ್ದೀರಿ, ನಿಮ್ಮ ಪ್ರಯಾಣಕ್ಕೆ ತಡೆ ಒಡ್ಡಿದೆ, ಸಿಟ್ಟಾಗಬಾರದು. ಲೋಕದಲ್ಲಿ ಎರಡು ಜನ ಇದ್ದಾರೆ. ಏನದು? ತಪ್ಪು ಮಾಡಿ ದೇವರಿಗೆ ಕಾಯಿಡುವ ಒಬ್ಬ, ತಪ್ಪು ಮಾಡುವ ಮೊದಲೇ ಕಾಯಿಟ್ಟು ತಪ್ಪು ಮಾಡುವ ಒಬ್ಬ. ನೀ ಎರಡರಲ್ಲಿ ಯಾವ ಸಾಲ್ನವಳು ಅದನ್ನು ಮೊದಲೇ ನೀವು ಹೇಗೆ ಗ್ರಹಿಸುತ್ತೀರೋ ಹಾಗೆ. ತಪ್ಪಲ್ಲ, ತಡೆಯುವುದು ತಡೆದಿದ್ದೆ, ಮತ್ತೆ ಕೇಳುವುದು ಎಂತ ಉಂಟ? ಆಗಲ್ಲ, ಎತ್ತಲೋ ಬಹಳ ಅವಸರ ಉಂಟು ಅಂತ ಆದ್ರೆ ನನ್ನಿಂದಲಾಗಿ ನಿಮಗೆ ಯಾಕೆ ತೊಂದರೆ? ಅದರಲ್ಲಿ ವೃದ್ಧರು ನಿಂತು ದಣಿಯ ಕೂಡದು. ಬೇಡ, ನನ್ನ ಜೀವನದಲ್ಲಿ ಇವತ್ತಿನವರೆಗೆ ಇನ್ನು ಕೇಳು ಹೇಳ್ತಾಳೆ, ಯಾಕಂದ್ರೆ ಇವಳು ನನ್ನ, ನಾನಿವ್ರ ಧರ್ಮಕ್ಕೆ ಪತ್ನಿ. ಅಂದ್ರೆ ಯಾವುದಕ್ಕೂ ಬೇಡ, ಇದು ಮೂರನೇದೇ. ಮೊದಲಿನವರಿಬ್ಬರು, ಮೊದಲನೇವಳನ್ನ ಮದುವೆ ಆದೆ, ಪ್ರಸವಿಸಿದ ತುಸು ಹೊತ್ತಿನಲ್ಲಿ ಹಸು ನೀಗಿದಳು, ಮೊದಲನೇವಳು ಹೋದ್ಲು. ಎರಡನೇವಳನ್ನ ಕಟ್ಟಿಕೊಂಡೆ, ಕಟ್ಟಿಕೊಂಡ ನಾಲ್ಕೇ ದಿವಸಕ್ಕೆ ನನ್ನ ಬಿಟ್ಟು ಹೋದ್ಲು. ಈಗ ಮೂರನೇವಳನ್ನ ಇಟ್ಟುಕೊಂಡಿದ್ದೇನೆ. ಆದರೊಂದಲ್ಲ, ಲೋಕದಲ್ಲಿ ಒಂದು ಮಾತುಂಟು, ಕಟ್ಟಿಕೊಂಡವಳು ಕೊನೆ ತನಕ, ಇಟ್ಟುಕೊಂಡವಳು ಇರುವ ತನಕ. ಅಲ್ಲ, ಕಟ್ಟಿಕೊಂಡವಳೇ ಇರಲಿಲ್ಲ ಅಂತ ಆದ್ಮೇಲೆ ಇಟ್ಟುಕೊಂಡವಳು ಇದ್ದಾಳ? ಅದಕ್ಕೆ ಹೇಳು, ಕೈಗೆ ಉಗುರು ಬರ್ತದ, ಆ ಉಗುರನ್ನ ನೀನು ಇಟ್ಟುಕೊಂಡ್ರೆ ಇರ್ತದ? ಬೆಳೆಸುವವರು ಇದ್ದಾರೆ, ಅಲ್ಲಿ ಬೆಳೆಸಬಹುದು, ಆದ್ರೂ ಅದು ಇರ್ತದ? ಅದರ ಅಳತೆ ಮೀರಿದ ಮೇಲೆ ಅದು ಹೋಗ್ತದ ಇಲ್ಲವೋ? ಇದು ಹಾಗೆ, ನಮ್ಮ ಅಳತೆ ಮೀರಿದ ಮೇಲೆ ಇದು ಇದ್ರೆ ಅನ್ನು ಹೋದ್ರೆ ನಮ್ಗೆ ಹಾಗೆ. ಇವಳನ್ನ ಇಟ್ಟುಕೊಂಡಿದ್ದೇನೆ. ಆದರೊಂದು, ಕೈಯಲ್ಲಿ ಬರುವ ಉಗುರು ಮೊದಲೇ ಹೋಗುವುದೆನ್ನುವ ಹಾಗೆ ನಿಶ್ಚಿತ? ಇದು ಹಾಗಾಗ ಕೂಡ ಹಾಗಲ್ಲ, ಇರುವ ಉಗುರು ಸುದ್ದಿ ಹೇಳಲಿಲ್ಲ, ಬರುವ ಉಗುರು ಸುದ್ದಿ ಹೇಳ್ತಾ ಇದ್ದ. ಇರುವ ಉಗುರು ಇದ್ದದ್ದೇ ಹೋಗುವುದು, ಬರುವುದಲ್ಲ. ಅಲ್ಲ, ಇದ್ದದ್ದಕ್ಕೆ ಬಂದ ಮೇಲೆ ಹೋಗುವುದು, ಇದ್ದದ್ದಕ್ಕೆ ಬಂದ ಮೇಲೆ ಹೋಗುವುದು ಅಂತ. ಆಗ್ಲಿ, ಹಾಗಂತ ಹೋಗಲ್ಲಿ ಬಂದು ಕಲ್ಲುಂಟು, ಆ ಬಂಡೆ ಮೇಲೆ ಸ್ವಲ್ಪ ಹೊತ್ತು ಕುಳಿತುಕೊಳ್ತೀರಾ? ಅಲ್ಲ, ಹೌದೌದು, ವಿಶ್ರಮಿಸಿಕೊಳ್ಳಿ, ಸ್ವಲ್ಪ ಕುತ್ಕೊಳ್ಳಿವನೆ. ಎಂತ ಖಚಿತ? ಅದು ಕೇಳು, ಧರ್ಮಕ್ಕೆ ಪತ್ನಿಯೇ ನೀನು, ಇಲ್ಲದೆ ಹೋದ್ರೆ ನೀನು ಕೂತ್ಕೊಂಡೆ, ನಾನು ಕೂತ್ಕೊಂಡೆ. ಹೌದು, ನೀ ಕೂತ್ಕೊಂಡು ಕೊಟ್ಟ ಬಂಡೆ ಯಾವುದು? ಯಾವುದು? ಹಿಮದ ಬಂಡೆ. ಅದು ಕಲ್ಲು ಬಂಡೆಯೇ, ಅದರ ಮೇಲೆ ಹಿಮಚ್ಛಾದಿತವಾಗಿದೆ. ಆಗಿದೆ, ಕುಳಿತ ತಕ್ಷಣ ಒಮ್ಮೆಲೆ ತಲೆವರೆಗೂ ತಂಪಾಯ್ತು. ತಣ್ಣ 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 ತಂಪಾಯ್ತು. ಹಾಗಾಗಿ ಇದ್ದೆ ನೋಡುವ ಏನು ಈಗ. ಇದು ಬಿಟ್ಟು ಬೇರೆ ಇಲ್ವಲ್ಲ, ನಮಗ್ ಗೊತ್ತಿಲ್ಲ. ನಾವು ವ್ಯವಸ್ಥೆ ಮಾಡಿಕೊಳ್ಬೇಕು. ಈಗ ಸರಿ ಬಂದಿರಯ್ಯ ಭೂಮಿ ದೇವಾ, ಆ
ಕೈಯ ಭೂಮಿ ದೇವಾ ಆವಲ್ಲಿಂದ ಬಂದಿರಯ್ಯ 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 ಭೂಮಿ ದೇವಾ ಶತ ಸಾವಿರ ಕೋಪದಲ್ಲಿ ಭೂಮಿ ದೇವಾ ಶತ ಅವಲಿಂದ ಬಂದಿರಯ್ಯ ಭೂಮಿ ದೇವ ಶತ ಸಾವಿರ ಪೋಪುದಲ್ಲಿ ಭೂಮಿ ದೇವ ಶತ ಸಾವಿರ ಪೋಪುದಲ್ಲಿ ಭೂಮಿ ದೇವ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಇದಿಷ್ಟು ಕೊಟ್ಟು ನಡೆಸುವ ಯೋಗ್ಯತೆ ಉಳ್ಳವರು ಬ್ರಾಹ್ಮಣರು. ಹಾಗಾಗಿ ನಿಮ್ಮನ್ನು ಕಂಡಾಗ ಮತ್ತೆ ಮತ್ತೆ ತಲೆಬಾಗುತ್ತಿರುವೆ. ಬ್ರಾಹ್ಮಣರ ಬಗ್ಗೆ ಒಳ್ಳೆ ಕಲ್ತ್ಕೊಂಡಿದ್ದೆ, ಸಂತೋಷ ಆಯ್ತು ನನಗೆ. ಸ್ವಾಮಿ, ಆಶ್ಚರ್ಯ ನನಗೆ, ಎಲ್ಲಿಂದ ಬಂದಿರಿ ಈ ರೀತಿಯಲ್ಲಿ ತಂಡೋಪತಂಡವಾಗಿ ಸಾಗಿ ಹೋಗುತ್ತೀರಿ ಅಂತಾದರೆ ಉದ್ದೇಶವೇನಿರಬಹುದು? ಒಬ್ಬಿಬ್ಬರಲ್ಲ, ವಿಧ ವಿಧದ ಬ್ರಾಹ್ಮಣರೆಲ್ಲರ ಜೊತೆ ಸೇರಿಕೊಂಡಿದ್ದೀರಿ. ಬ್ರಾಹ್ಮಣರಾದರೂ ಬ್ರಾಹ್ಮಣರಲ್ಲಿ ವರ್ಗಭೇದಗಳಿಲ್ವೇ? ಉಂಟು.
ಹಾಗಾದ್ರೆ ಇಷ್ಟು ವರ್ಗಭೇದಗಳುಳ್ಳಂತಹ ನೀವೆಲ್ಲರ ಜೊತೆ ಸೇರಿಕೊಂಡಿದ್ದೀರಿ. ಶೈವರಿದ್ದಾರೆ, ವೈಷ್ಣವರಿದ್ದಾರೆ, ಶಾಕ್ತೇಯರಿದ್ದಾರೆ, ಗಾಣಪತ್ಯರಿದ್ದಾರೆ, ನಾನಾ ವಿಧದವರು. ಮಾತ್ರವಲ್ಲ, ಅಬಾಲ ವೃದ್ಧರಾಗಿ ಹೊರಟಿದ್ದೀರಿ. ಮಕ್ಕಳಿದ್ದಾರೆ, ಯುವಕರಿದ್ದಾರೆ, ವೃದ್ಧರಿದ್ದೀರಿ. ಹಾಗಾದ್ರೆ ಇಷ್ಟೆಲ್ಲ ವಿಧ ವಿಧದ ಬ್ರಾಹ್ಮಣರು. ಮಕ್ಕಳನ್ನ ಎತ್ತುಕೊಂಡವರು ಇದ್ದಾರೆ, ಮಕ್ಕಳನ್ನ ಇಟ್ಟುಕೊಂಡವರು ಇದ್ದಾರೆ. ಹೌದು. ಹಾಗಾದ್ರೆ ಸಕುಟುಂಬರಾಗಿ ಹೊರಡುತ್ತೀರಿ ಅಂತಾದ್ರೆ ಎತ್ತ ಹೊರಟಿರಬಹುದು, ಎತ್ತಲಿಂದ ಬಂದಿರಬಹುದು. ಅದರಲ್ಲಿಯೂ ನಿಮ್ಮ ಪ್ರಯಾಣ ನನಗೆ ಬಹಳ ಸಂತೋಷವಾದುದು. ತಗ್ಗಿನ ಪ್ರದೇಶಕ್ಕೆ ಹಿಗ್ಗಿನಿಂದ ಸಾಗುವ ನೀರಿನ ನಿಧಿಯಂತೆ ನಿಮ್ಮ ಪ್ರಯಾಣವಿದೆ. ಹೇಗೆ ನೀರಿನ ಓಟವು ಬಹು ಚೆನ್ನಾಗಿ ಕಾಣುತ್ತದೆಯೋ ಅದೇ ರೀತಿಯಲ್ಲಿ ಅವಸರವಸರವಾಗಿ ಸಂತೋಷದಲ್ಲಿ ಸಾಗಿ ಹೋಗುತ್ತಾ ಇದ್ದೀರಿ. ಹೌದು. ಆದರೊಂದು, ನೀವು ಹೋಗುತ್ತಿರುವುದು ಶುಭ ಕಾರ್ಯಕ್ಕೆ. ಬ್ರಾಹ್ಮಣರು ಶುಭ ಕಾರ್ಯಗಳಿಗೂ ಬೇಕು, ಅಪರ ಕ್ರಿಯೆಗಳನ್ನು ನಡೆಸಿಕೊಡುವುದಕ್ಕೂ ಬ್ರಾಹ್ಮಣರು ಬೇಕೇ ಬೇಕು. ಶುಭಾಶುಭ ಕರ್ಮಗಳಿಗೆ ಬ್ರಾಹ್ಮಣರು ಬೇಕಾದರೂ ಬ್ರಾಹ್ಮಣ ಸೀಮಂತಿನಿಯರು ಶುಭ ಕಾರ್ಯಗಳಿಗಲ್ಲದೆ ಅಪರ ಕ್ರಿಯೆಗಳಿಗೆ ಹೋಗುವ ಪರಿಪಾಠವಿಲ್ಲ. ಅದು ನಿಮ್ಮ ಬೆನ್ನ ಹಿಂದೆ ಕಾಣುತ್ತಾ ಇದ್ದೇನಲ್ಲ. ಹೆಂಡಿರು ಮಕ್ಕಳು ಸಾಗ ಭೂಮಿ ದೇವ, ಹೆಂಡಿರು ಮಕ್ಕಳು ಸಾಗ ಭೂಮಿ ದೇವ, ಕೂಡಿಕೊಂಡು ಹೋಗ ಕಾರ್ಯ ಏನು ಭೂಮಿ ದೇವ, ಕೂಡಿಕೊಂಡು ಹೋಗ ಕಾರ್ಯ ಕಾರ್ಯವೇ ಕಂಡರೆ ಕೌತುಕವೆಂದು ಭೂಮಿ ದೇವ, ಕಂಡರೆ ಕೌತುಕ ಕೌತುಕ ಕೌತುಕವೆಂದು ಭೂಮಿ ದೇವ, ಬೆಸಗೊಂಡರೆ ಪೇಡಿದನವೆಂದು ಭೂಮಿ ದೇವ, ಅವಲಿಗೆ ಪಯಣ ಅವರಿಗೆ ಪಯಣವಯ್ಯ ಭೂಮಿ ದೇವ ಭೂಮಿ ದೇವ. ಸ್ವಾಮಿಯೇ, ಓ ಒಳ್ಳೆ ಕುಣಿಕೆ, ಒಳ್ಳೆ ಕುಣಿಕೆ. ತಪ್ಪೋಗ್ಲಿಲ್ಲಲ್ಲ, ಕುಣಿಕೆ ಎಂದರೆ ಬೇರೆ ಆಗುತ್ತದೆ ನನಗೆ. ಅಲ್ಲ ಅವಳು ಕುಣಿತಕ್ಕೆ ಕುಣಿಕೆ ಅಂತ, ನನಗೆ ಅವಳನ್ನು ನೋಡಿದ್ರೆ ಶಶಿಕಾಂತ್ ನೋಡ್ದಂಗೆ ಕಾಣು. ಯಾಕೆ ಲೋಕದಲ್ಲಿ ಲೋಕದಲ್ಲಿ ಬೆಳಕನ್ನು ಮತ್ತು ತಂಪನ್ನು ಕೊಡುವುದಿದ್ರೆ ಯಾವುದು? ಶಶಿ ಅಂದ್ರೆ ಚಂದ್ರ. ಶಶಿ ಹಾ, ಇದಲ್ಲ ಶಶಿ ಅಲ್ಲ, ಶಶಿ ಚಂದ್ರ. ಅದರ ಕಾಂತಿ ಪಾಪ ಕೆಳಗೆ ನೋಡ್ತಾರೆ, ಬಿಟ್ರೆ ಮೇಲೆ ನೋಡ್ಲಿಲ್ಲ ಅಷ್ಟೇ. ಹಂಗಲ್ವೇ, ಅದಕ್ಕೆ ನೀವು ಹೇಳ್ತೀರಿ ಅವಳು ಪರಿಸ್ಥಿತಿ ಆಗಲ್ಲ. ಮೇಲೆ ನೋಡ್ಲಿಕ್ಕೆ ತಲೆ ಹೋಗುದಿಲ್ಲ, ಕೆಳಗೆ ನೋಡ್ಲಿಕ್ಕೆ ಹೊಟ್ಟೆ ತಡಿಸ್ತದೆ. ಅದು ಎರಡು ಸಮಸ್ಯೆ ಇದ್ದಾಳೆ. ಹಾಗೆ ಆ ಕಾಂತಿ ನಿನ್ನಲ್ಲುಂಟು ಸ್ವಾಮಿ. ಓ ಅದು ಬ್ರಾಹ್ಮಣ ಸೀಮಂತಿನಿಯರ ಜೊತೆಗೂಡಿ ಅಂದ್ರೆ ಹೆಂಡತಿ, ಹೆಂಡತಿ ನಡೆಯುವ ಮಕ್ಕಳನ್ನು ನಡೆಸಿಕೊಳ್ಳುತ್ತಾ, ನಡೆಯಲಾರದೇ ಇರುವಂತ ಮಕ್ಕಳನ್ನು ಎತ್ತಿಕೊಳ್ಳುತ್ತಾ ಈ ಸಡಗರದಲ್ಲಿ ತಾವು ಹೊರಟಿದ್ದೀರಿ. ನನಗೆ ಕೌತುಕ ಅಂತ ಅನ್ನಿಸುವುದು. ಈ ಭೂಲೋಕದಲ್ಲಿ ಎಷ್ಟು ದಾರಿಗಳಿಲ್ಲ, ಎಲ್ಲಾ ದಾರಿಗಳಿಂದ ಇದೇ ರೀತಿಯಲ್ಲಿ ಜನ ಪ್ರವಾಹ ಹರಿದು ಬಂದರೆ ಬಂದು ಸೇರುವ ಜನರೆಷ್ಟಾದಾರು? ಬ್ರಾಹ್ಮಣ ಸ್ತೋಮವೇ ಹರಿದು ಹೋಗ್ತಾವ. ಹಾಗಾದ್ರೆ ಅಷ್ಟು ಜನ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬಾ ಉಣಬಡಿಸಿ ಕೈ ತುಂಬಾ ದಕ್ಷಿಣೆ ಕೊಡಬೇಕು ಅಂತ ಆಗಿದ್ದರೆ ಅಂತವನು ಎಂತಹ ಶ್ರೀಮಂತನಾಗಿರಬೇಕು? ಅವನ ಆಗರ್ಭ ಶ್ರೀಮಂತನು ಭೂಲೋಕದ ಸಾಕ್ಷಾತ್ ಕುಬೇರನಾಗಿರಬೇಕು. ಯಾರಾತ ಮಹನೀಯ ನಿಮ್ಮನ್ನು ಕರೆಸಿಕೊಳ್ಳುತ್ತಾ ಇದ್ದಾನೆ, ಅಥವಾ ಯಾವ ಪುಣ್ಯ ಕಾರ್ಯದ ನಿಮಿತ್ತವಾಗಿ ತಾವು ಸಾಗುತ್ತಾ ಇದ್ದೀರಿ? ಆಗುವಂತ ಮಹಾಕ್ಷೇತ್ರವಾದರೂ ಯಾವುದು ನೀವು ಹೇಳಿದರೆ ತಿಳುಕೊಳ್ಳುವಂತ ಬಯಕೆ ನನಗೆ. ನಿನಗೆ ಎರಡು ರೀತಿಯಲ್ಲಿ ಕೌತುಕ ಬರಬಹುದು. ಬ್ರಾಹ್ಮಣರೆಲ್ಲ ಒಗ್ಗಟ್ಟಿನಿಂದ ಒಂದು ಕಡೆಯಲ್ಲಿ ಹೋಗುತ್ತಾ ಇದ್ದಾರೆ, ಹಾಗಿದ್ರೆ ಹೋಗುವ ಸ್ಥಳ ಯಾವುದು? ಮೇಲ್ನೋಟಕ್ಕೆ ಹೇಳಲಿಕ್ಕೆ ಆಗುತ್ತದೆ. ಲೋಕದಲ್ಲಿ ಒಂದು ಆಕ್ಷೇಪ ಉಂಟು. ಏನು? ಬ್ರಾಹ್ಮಣರಲ್ಲಿ ಒಗ್ಗಟ್ಟಿಲ್ಲ. ಕೆಲವೊಂದು ವರ್ಣಗಳಿಗೆ ಸಂಬಂಧಪಟ್ಟು ಕೆಲವೊಂದು ಕ್ಷೇತ್ರಗಳಲ್ಲಿ ಒಗ್ಗಟ್ಟು ನಿರ್ಮಾಣವಾಗಿ ಪಡುತ್ತದೆ. ಉದಾಹರಣೆಗೆ ಬ್ರಾಹ್ಮಣರ ಒಗ್ಗಟ್ಟು ಎಲ್ಲಿ, ಕ್ಷಾತ್ರಿಯನ ಒಗ್ಗಟ್ಟು ಎಲ್ಲಿ, ವೈಶ್ಯನ ಒಗ್ಗಟ್ಟು ಎಲ್ಲಿ, ಶೂದ್ರನ ಒಗ್ಗಟ್ಟು ಎಲ್ಲಿ? ಶೂದ್ರರ ಒಗ್ಗಟ್ಟು ಆಗುವುದು ಬೇಸಾಯದ ಬೆಳೆ ಬಂದಾಗ, ವೈಶ್ಯನ ಒಗ್ಗಟ್ಟು ವ್ಯಾಪಾರದ ಸಂಪರ್ಕ ಮಾಡುವಾಗ,
ಕ್ಷಾತ್ರಿಯನ ಒಗ್ಗಟ್ಟು ರಣಕ್ಷೇತ್ರದಲ್ಲಿ ಹೋರಾಟ ಮಾಡುವಾಗ ದಾಯಾದಿಗಳಾದರೂ ಶತ್ರುಗಳು ಬಂದಾಗ ಮಿತ್ರರಾಗಿ ಹೋರಾಡ್ತಾರೆ, ಅಲ್ಲಿ ಒಗ್ಗಟ್ಟು. ಬ್ರಾಹ್ಮಣರು ಒಗ್ಗಟ್ಟಲ್ಲಿ ಊಟ ಕೂತಾಗ. ನನಗೆ ಗೊತ್ತಿತ್ತು, ನೀವೇ ಹೇಳಿದ್ರೆ ಒಳ್ಳೆಯದು, ನಾವು ಸುಮ್ಮನಿದ್ದದಷ್ಟೇ. ಲೋಕದಲ್ಲಿ ಎರಡು ಮಾತುಂಟು, ಬ್ರಾಹ್ಮಣ ಭೋಜನ ಪ್ರಿಯ. ಇಷ್ಟೊತ್ತು ಹೂ ಹಾಕ್ದವ್ರು ಈಗ ಹೂ ಹಾಕ್ತಾರೆ ಅವರು. ಅವರು ವಿಶ್ವ ಬ್ರಾಹ್ಮಣರು, ಹಾಗಾಗಿ ಅಲ್ಲಲ್ಲ ಮತ್ತೆ ವಿಶ್ವದ ಕರ್ಮಕ್ಕೆ ಬ್ರಾಹ್ಮಣರು. ಅದೇ ಹೇಳಿ, ವಿಶ್ವ ಕರ್ಮ ಬ್ರಾಹ್ಮಣ ಇರಲಿ. ಯಾಕೆ ಕೇಳು? ಸರಿ, ಅದು ಬ್ರಾಹ್ಮಣ ಬಹು ಜನಪ್ರಿಯವೂ ಹೌದು, ಬ್ರಾಹ್ಮಣ ಭೋಜನ ಪ್ರಿಯವೂ ಹೌದು. ನಿಜವಾಗಿ ಊಟ ಮಾಡುವ ಪದ್ಧತಿ ಬ್ರಾಹ್ಮಣರಿಗೆ ಗೊತ್ತಿದ್ದಷ್ಟು ಮತ್ತೊಬ್ಬರಿಗೆ ಗೊತ್ತಿಲ್ಲ. ಉಳಿದ ಧರ್ಮದವರು ಬಹಳ ಊಟ ಮಾಡಿದವರು ಇದ್ದಾರೆ. ಅಲ್ಲಲ್ಲ, ಪಾಯಸಕ್ಕೆ ಪಲ್ಯ ಸೇರಿಸಿಕೊಂಡು ಉಣ್ಣು ಬ್ರಾಹ್ಮಣ ಅಲ್ಲ, ಅದಕ್ಕೆ ತುಪ್ಪವೇ ಹಾಕಬೇಕು, ಅದು ಪದ್ಧತಿ ಉಂಟು. ಮತ್ತೆ ಈ ಕೆಲವರು ಊಟ ಮಾಡೋದು ನೋಡಿದ್ದ ಬ್ರಾಹ್ಮಣ ಅಲ್ಲ ಅಂತ ಊಟದಲ್ಲೇ ಗೊತ್ತಾಗ್ತದೆ. ಎಡೆಯ ಶೃಂಗಾರ ಆದ ಮೇಲೆ ಅನ್ನ ಬರ್ತದೆ, ಅವ ಆಗಲ್ಲ. ಅನ್ನ ಬರೋದ್ರೊಳಗೆ ಹಾಕಿದ ಉಪ್ಪಿನಕಾಯಿ ನೆಕ್ಕಿ ಹಾಕಿ ಅನ್ನ ಏನು ಸ್ವಾಮಿ, ಪಲ್ಯ ಬರೋದ್ರೊಳಗೆ ಅದು ಇರುವುದಿಲ್ಲ, ಸುಮ್ಮನೆ ಇರಲಿ. ಅದು ಶಿಷ್ಟಾಚಾರ ಅಲ್ಲ, ಅದಕ್ಕೆ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಕರೆದದ್ದು. ಬಿಡು, ಯಾವ್ದಾದ ಮೇಲೆ ಎಷ್ಟು ಎಷ್ಟು ಅದು ಬೇಕು, ಯಾವ ಯಾವ್ದಕ್ಕೆ ಇಷ್ಟೆಷ್ಟು ಅಂತ ಬರಬೇಕು ಇರ್ಲಿ. ಹಾಗೆ ಹಾಗಾದ್ರೆ ಜೊತೆ ಸೇರಿ ಹೊರಟಿರುವುದು ಒಗ್ಗಟ್ಟಿನಲ್ಲಿ ಹೋಗುವುದು ಎಲ್ಲಿಗೆ? ಕಾರಣ ಏನದು ಹೊರಟದಲ್ಲಿ ಕೇಳ ಹೇಳೇ. ಹೋಗುವ ಹೊತ್ತಾಯ್ತು, ಎಲ್ಲ ಹೋದ್ರು ಮುಂದೆ. ಪಾಪ ಅವಳಿಗೂ ಹೋಗ್ಬೇಕು ಅಂತ ತಡಿ ಕೇಳ. ಅಲ್ಲ, ಅವ್ರು ಕೇಳುವುದು ಹೆಚ್ಚು, ನೀವು ಹೇಳುವುದು ಹೆಚ್ಚು. ಹೇಳಿ, ಕೇಳುವುದು ಹೆಚ್ಚೋ ಹೇಳುವುದು ಹೆಚ್ಚೋ? ಅಲ್ಲ, ಕೇಳಿ ಹೆಚ್ಚೆ, ಕೇಳಿದ್ದಕ್ಕೆ ಹೇಳುವುದು ಪರಸ್ಪರ ಹೆಚ್ಚು. ಸಾವರಿಸಿಕೊಳ್ಳಿ ಅಂದಾಗೆ ನನ್ಗೆ ಈಗ ಕೊಡುದಿಲ್ವೇ? ನಾವು ಬರ್ಗಿಯಿಂದ ಬಂದದ್ದು, ಎಲ್ಲಿಂದ? ಇದು ಅಗ್ರಹಾರದಿಂದ ಬಂದದ್ದು, ಬರ್ಗಿಗೆ ಹೋಗೋದು.
ಪ್ರಾಚೀನ ಕರ್ಮ. ಅದು ನಿಂದು ಪ್ರಾರಬ್ಧ ಕರ್ಮ, ನಿನ್ನ ಕಟ್ಕೊಂಡಲ್ಲ ನಾನು. ಪ್ರಾಚೀನ ಬುಗ್ರಿ, ನೀವು ಗೊತ್ತಿಲ್ಲದವ್ರು ಏನ್ ಸಾಯ್ಬೇಡ ಪಾಪ. ಪ್ರಾಚೀನ ಬರುಹಿ, ಪ್ರಾಚೀನ ಬರುಹಿ ಹೊರಟದ್ದು ನಾವು. ನೀವು ಪ್ರಾಚೀನ ಬರುಹಿ ಕಡೆಗಾಗಿ ಬಂದದ್ದು? ಅಗ್ರಹಾರದಿಂದ. ನಿಮ್ಮ ಮನೆಗಳಿಂದಲೇ? ಹಾ, ನಮ್ಮ ಮನೆಯಿಂದ. ಪಕ್ಕದ ಮನೆಯಿಂದ? ಹೌದೇ, ನಮ್ಮ ಮನೆ ದಾಟದ ಮೇಲೆ ಮತ್ತೊಂದು ಮನೆ ಸಿಗ್ತೇವೆ, ಹೋಗಿ ಬರ್ತೇವೆ ಹೇಳಿ ಬಂದಿದ್ದೇವರಲ್ಲ. ಅಂದಾಗೆ ನಾವು ಬಂದದ್ದು. ಈಗ ನೀನು ನಮ್ಮ ಅಗ್ರಹಾರದ ಕೇರಿಗೆ ಹೋದ್ರೆ ಅಲ್ಲಿ ನಿನಗೆ ಏನೂ ಇಲ್ಲ. ಅದರಲ್ಲೂ ನಮ್ಮನೆಗೆ ಹೋದ್ರೆ ಒಳಗೆ ನಾಯಿ ಹೊರಗೆ ಬೆಕ್ಕು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಅದು ಆಚಿತಿ ಆಯ್ತಲ್ಲ. ಯಾವುದು? ಹೊರಗಿರಬೇಕಾದ ಒಳಗಾಯ್ತು, ಒಳಗಿರಬೇಕಾದ ಹೊರಗಾಯ್ತಲ್ಲ. ಅದು ಮಾಡಿದ್ದು ಇವಳು. ಏನ್ ಮಾಡಿದ್ರು? ಎಲ್ಲವರು ಬಂದ್ರ ಹೊರಡುವ ಹೊರಡುವ ಅಂತ ಅವಸರ ಮಾಡಿದ್ರ ಹೊರಟದ್ದು. ಹೌದು, ಅಷ್ಟೊತ್ತಿಗೆ ನಮ್ಮ ಇವಳ ಹತ್ರ ನೀನು ಬಾಗಿಲು ಹಾಕಿ ಬೀಗ ಹಾಕು ಅಂದ. ಅದೇ ಹೊತ್ತಿಗೆ ನಮ್ಮನೆ ಬೆಕ್ಕನ್ ನಮ್ಮನೆ ನಾಯಿಯೇ ಹರಿಸಿಕೊಂಡು ಬಂತು. ಬೆಕ್ಕು ಒಳಗೋಯ್ತು, ನಾಯಿನೂ ಒಳಗೋಯ್ತು, ಇವಳು ಅಗಳಿ ಹಾಕಿ ಬೀಗ ಹಾಕಿ ಆಯ್ತು. ಬೆಳಕಿನ ಕಿಂಡಿ ಇತ್ತಲ್ಲ, ಅದ್ರಲ್ಲಿ ಬೆಕ್ಕು ಹೊರಗೆ ಬಂತು. ನಾಯಿಗೆ ಬರ್ಲಿಕ್ಕೆ ಸಾಕಾಗುದಿಲ್ಲಲ್ಲ, ನಾಯಿ ಒಳಗೆ ಉಳಿತು, ಬೆಕ್ಕು ಹೊರಗೆ ಉಳಿತು. ಅಯ್ಯಯ್ಯೋ, ನಿಮ್ಮ ಹಾಸಿಗೆ ಬೇರೆ ಮುಡ್ಕಲಿಲ್ಲ, ಹೋಗಿ ನೀನೇ ತೊಳೆಯುವುದೇ ಮತ್ತೆ. ಹಾಗೆ ಅಂದ್ರೆ ಅವಸರದಲ್ಲಿ ಹೊರಟು? ಅದು ಅದು ಕೊನೆಯ ಕ್ಷಣದಲ್ಲಿ ಕರೆ ಬಂತು. ನಿಮ್ ಶ್ರಾದ್ದಲ್ಲಿ ನಾವು ಹೊರಟು ಬಂತು. ಗೊತ್ತುಂಟ? ಯಾರ ಶ್ರಾದ್ದಲ್ಲ? ನಿಮ್ ಶ್ರಾದ್ದಲ್ಲಿ ಹೊರಟು ಬಂತು ನಾವು. ನಿಮಿಷಾರ್ಧದಲ್ಲಿ ಹಾಗೆ ಹೊರಟು ಬಂತು ಅಂದ್ರೆ ಅವಸರ ಅವಸರ ನಮ್ಗೆ ಆಮಂತ್ರಣವೇ ಹಾಗೆ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ, ಬಂದವರಿಗೆಲ್ಲ ಚಟ್ಟಂಬಡೆಯನ್ನು ಹಂಚಿರಿ. ಅಂದ್ರೆ ಬೇಕಾದ ಹಾಗೆ ಸತ್ಕಾರವನ್ನು ಮಾಡಿ. ಸತ್ಕಾರ ಮಾಡಿ ಅದೇ ಅಂತಲ್ಲ, ಎಲ್ಲವರಿಗೂ ವ್ಯವಸ್ಥೆ ಮಾಡಿ, ಯಾರಿಗೂ ಬಂದವರಿಗೆ ತೊಂದರೆ ಆಗಬಾರದು ಅನ್ನುವ ಆಮಂತ್ರಣವೇ ನಮಗೆ. ನನ್ಗೆ ಇನ್ನೊಂದು ಆಶ್ಚರ್ಯ ಆಯ್ತು. ಏನದು? ಹಾಗೆ ನೋಡುವಾಗ ನಮ್ಮನೆ ಕರೀಲಿಕ್ಕೆ ಬಂದಿದ್ರ ನನ್ನ ಕಿರಿ ಮಗನಿಗೆ ಪಂಚಕಜ್ಜಾಯ ಅಂದ್ರೆ ಬಹಳ ಪ್ರೀತಿ. ಪಕ್ಕದ ಮನೆಯವಳು ಬಂತು ಅಷ್ಟೊತ್ತಿಗೆ, ಪಂಚಕಜ್ಜಾಯ ಮಗ ತಕಳ, ಪಂಚಕಜ್ಜಾಯ ತಕಳ ಅಂದ್ಲು. ನಂಗ್ಬೇಡ ಅಂತ ಅವನಿಗೆ ಪಂಚಕಜ್ಜಾಯ ಅಂದ್ರೆ ಪ್ರೀತಿ, ಅವಳು ತಕ್ಕೊಳ್ತಾಳೆ ಬೇಡ ಹೇಳ್ತಾನೆ. ಆಮೇಲೆ ಅವಳು ಅವಳೇ ಒಂದು ಮುಷ್ಟಿ ಬಾಚಿ ಪಂಚಕಜ್ಜಾಯ ಕೊಟ್ಲು. ಆಮೇಲೆ ತಕೊಂಡ, ಕೇಳಿ ಮಗ ನಿಂಗೆ ಪಂಚಕಜ್ಜಾಯ ಅಂದ್ರೆ ಪ್ರೀತಿ, ಅವಳು ತಕ್ಕೋ 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 ಅಂದ್ರು ನೀನು ತಕ್ಕೊಳ್ಳಿಲ್ಲ, ಅವಳು ಕೊಟ್ಟ ಮೇಲೆ ಯಾಕೆ ತಕ್ಕೊಂಡಿಯೋ ಕೇಳಿದೆ. ಆಗ ಹೇಳ್ದವ, ಅಪ್ಪ ನಾನೇ ತಕೊಂಡ್ರೆ ನಂದು ಸಣ್ಣ ಕೈ ಸ್ವಲ್ಪ ಬರ್ತದೆ, ಅವಳೇ ಕೊಟ್ಟರು ದೊಡ್ಡ ಕೈ ಹೆಚ್ಚು ಬರ್ತದೆ ಅಂದ. ಹಾಗೆ ಪಂಚಕಜ್ಜಾಯ ತಕ್ಕೊಂಡ. ಆದ್ರೆ ಅದರ ವಿಶೇಷ ಏನು ಅಂತ ನಂಗೆ ಗೊತ್ತಾಯ್ತು. ಈಗ ಪ್ರಾಚೀನ ಬರ್ಹಿಗೆ ಹೋಗುವುದು ಯಾಕೆ? ಯಾಕಾಗಿ ಅಲ್ಲೊಂದು ದೊಡ್ಡ ಯಾಗವಂತೆ. ಯಾಗ? ಆ ಯಾಗಕ್ಕೆ ಎಲ್ಲ ಬ್ರಾಹ್ಮಣರನ್ನು ಆಮಂತ್ರಣ ಮಾಡಿದ್ದಾರಂತೆ. ನಮ್ಮಷ್ಟೇ ಅಲ್ಲ, ಎಲ್ಲರು ಎಲ್ಲರು. ಅದು ಅಲ್ಲಿ ವಿಶೇಷ ಗೊತ್ತುಂಟ? ಏನದು? ಕಣ್ಣಿನ ದೃಷ್ಟಿ ಎವೆಯಿಕ್ಕುವವರೆಗೆ ವಿಶಾಲವಾದ ಬಯಲು ಪ್ರದೇಶ, ಮಧ್ಯದಲ್ಲಿ ದಂದ ಬೆಟ್ಟ. ಬಯಲಲ್ಲಿ ಬೆಟ್ಟವೇ? ಹಾ, ಬೆಟ್ಟವಿದ್ದರೆ ಬಯಲಾಗುವುದು ಹೇಗೆ? ದನದ ಬೆಟ್ಟವೇ? ದನಕ್ಕೆ ಬಾಲ ಉಂಟು. ಹೌದು, ದನಕ್ಕೆ ಬಾಲ ಇರ್ತದೆ. ದನದ ಬೆಟ್ಟ ಅಕ್ಷರಕ್ಕೆ ಬಾಲ, ಅಕ್ಷರ ಧಕ್ ಬಾಲ ದನಕ್ಕಲ್ಲ. ಭಾಷೆ ಬರ್ದೆ ಹೋದವಳು ದನದ ರಾಶಿ. ದನದ ರಾಶಿ ಯಾಕೆ? ಯಾಕಾಗಿ ಬಂದ ಬ್ರಾಹ್ಮಣರಿಗೆ ಕೊಡ್ಲಿಕ್ಕಲ್ಲ. ಮತ್ತೆ ಅವರು ಮೊದಲೇ ಅದಕ್ಕೆ ಅರ್ಘ್ಯ ಬಿಟ್ಟ ಆಗಿದೆ. ಓಹೋ, ಅವರ ಬೆನ್ನಿಗೆ ಬರ್ತನ ಬರುವಷ್ಟು ಅವ್ರು ತಕ್ಕೊಂಡು ಹೋಗ್ಬೇಕು. ಓಹೋ, ತೃಪ್ತಿಯಾಗುವಷ್ಟು. ಯಾವತ್ತೇ ಆಗಲಿ ದೇವರ ಉಂಡಿಗೆ ಕಾಣಿಕೆ ಹಾಕುವಾಗ, ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡುವಾಗ ತೆಗೆದ ಹಣವನ್ನು ನೋಡಬಾರದು ಅಂತುಂಟು. ಹಾ, ಹಿಂಗೆ ತೆಗೆದ 500 ಹೆಚ್ಚಾಯ್ತೇನ ಅನ್ನುವ ಮನಸ್ಥಿತಿ ಅವನಿಗೆ ಬಂತು ಅಂತಾದ್ರೆ ಕೊಟ್ಟ ಅಥವಾ ಹಾಕಿದ ಪುಣ್ಯ ಬರುವುದಿಲ್ಲ. ಅದಕ್ಕಾಗಿ ಮೊದಲ ಎಷ್ಟು ಬೇಕ ನೀವು ತಕ್ಕೊಂಡು ಹೋಗಿ. ತನದ ಬೆಟ್ಟ ನಮ್ಮ ಅಪೇಕ್ಷೆಗಳನ್ನೆಲ್ಲ ಈಡೇರಿಸುವುದಕ್ಕೆ ವಿಶಾಲವಾಗಿ ನಿರ್ಮಿಸಿದಂತ ಯಾಗಶಾಲೆ. ಯಾಗವಿದೆ, ಪ್ರಾಚೀನ ಬರುಹಿಯಲ್ಲಿ ವೈಭವದಿಂದ ನಡೆಯುತ್ತದೆ. ಆದ್ರೆ ಮಾಡಿಸುವವನು ಯಾರು ಅಂತೇಳಿ ನೀವು ಹೇಳಲಿಲ್ಲ. ಅದೆಲ್ಲ ಸಾಮಾನ್ಯ ಜನರ ಹತ್ರ ಆಗುವುದನ್ನೇ. ಸಾಕ್ಷಾತ್ ಭೂಲೋಕದಲ್ಲಿ ಅವನ ಅಗ್ರಗಣ್ಯ ನೀಡಬೇಕು. ಅಗ್ರಗಣ್ಯ ಹೇಳೋದಕ್ಕಿಂತ ಸದ್ಯ ಅಧಿಕಾರಕ್ಕೆ ಬಂದವ ಮಾತ್ರ ಅದನ್ನ ಮಾಡ್ಲಿಕ್ಕೆ ಸಾಧ್ಯ. ಯಾರದು?
ಅಧಿಕಾರ ಕಳ್ಕೊಂಡವನತ್ರೂ ಆಗುದಿಲ್ಲ, ಅಧಿಕಾರಕ್ಕೆ ಬಂದ ಬಹಳ ವರ್ಷ ಆದವನತ್ರೂ ಆಗುದಿಲ್ಲ, ಮಾತ್ರ ಅಧಿಕಾರಕ್ಕೆ ಬಂದವ. ಪ್ರಜಾಧೀಶ್ವರರಿಗೆ ಈಶ್ವರ ಎನ್ನುವ ಪಟ್ಟಕ್ಕೆ ಬಂದ ದಕ್ಷ ಪ್ರಜಾಧೀಶ್ವರ ಮಾಡುವ ಯಾಗ. ಹಾಗಾಗಿ ನಾವೆಲ್ಲ ಅಲ್ಲಿಗೆ ಹೊರಟಿದ್ದೇವೆ. ಇದು ಬಾ ಅರ್ಥ ಆಯ್ತಲ್ಲ, ಬರ್ಲಾ ಹೋಗೋಣ. ನನಗೂ ಅನುಮಾನ ಇತ್ತು ಬಾಗಿರ್ತಕ್ಕ ಮಗಳು ಅನುಮಾನ ಇರಬೇಕು ಅಂತ. ಆವಾಗ ಸ್ವಲ್ಪ ತೆಳ್ಳಿಗೆ ಬೆಳ್ಳಿಗೆ ಇದ್ದಿದ್ಲು, ಈಗಾಗಲ್ಲ ಒಳ್ಳೆ ನೀರಿಗೆ ಬಿದ್ದು ಕಡಲೆ ಆಗಿದ್ದಾಳೆ. ಅನುಮಾನ ಇತ್ತು ಅವಳೆ, ಅವಳು ಬಂದ್ಮೇಲ ಅದು ಹೆಲ್ಪತ್ತಿದ್ ನೋಡಿ ಮಠದಲ್ಲಿ ಅವಳೆ. ಅದು ಅದು ಸಾಗರದ ಅನುಮಾನ ಅದು ಬಾಗಿರ್ತಕ್ಕ ಅವಳಲ್ಲ. ಅರಿಯಲವರ ಮಗಳಲ್ಲವೇ ನೀವು ಅಮ್ಮ, ಅರಿಯಲವರ ಮಗಳಲ್ಲವೇ ನೀವು ಅಮ್ಮ, ಹೋಗದಿರುವ ಕಾರಣಗಳೇನು ಹೇಳಿರಮ್ಮ, ಹೋಗದಿರುವ ಕಾರಣಗಳೇನು ಹೇಳಿರಮ್ಮ, ಮರೆತರೋ ನಿಮ್ಮನ್ನು ಕರೆಯ ಏನಿದಮ್ಮ, ಮರೆತರೋ ನಿಮ್ಮನ್ನು ಕರೆಯ ಏನಿದಮ್ಮ, ಆಗ ಇರಲೆಂಬ ಸಂಗಡಮತಿ ಏನೋ ಸಂಶಯ ವ್ಯಕ್ತಪಡಿಸ್ತಾ ಇದ್ದೆ. ನಿನ್ನ ಎಲ್ಲೋ ನೋಡಿದಾಗ ಉಂಟು ನನ್ನನ್ನೇ? ಹೌದು, ಮೊದಲು ನೋಡಿದ್ರಾ ಇವಳನ್ನ? ಹೌದೌದು. ನಿನ್ನ ಮದುವೆಲೆ ನಿನ್ನ ನೋಡ್ದವ ನಾನು. ನನ್ನ ಮದುವೆಗೆ ಬಂದಿದ್ದೀರಿ? ಹೌದು. ಅವಳು ಮದುವೆ ಹೋಗಿದ್ರಾ? ನೋಡಿ, ಅದೇಗೆ ನಿಮಗಷ್ಟು ನೆನಪು? ಅದು ನೀನು ಎಂತಾಯ್ತು? ನಿನ್ನ ಮದುವೆ ವಿಷಯ ನೆನಪು ಮಾಡಿಕೊಂಡ್ರೆ ಯಾರಿಗಾದ್ರೂ ನಗು ಬರುವುದೇ. ನೀನು ದಕ್ಷನ ಮಗಳು ದಾಕ್ಷಿಣ್ಯ ದಾಕ್ಷಾಯಿಣಿ ಅಲ್ವಾ? ನಾನೇ ನಿನ್ನ ಮದುವೆಗೆ ನಾ ಬಂದಿದ್ದೆ. ಹೋಗಿದ್ದೆ ಆ ದಿವಸ. ಅಲ್ಲ ಅದಲ್ಲ, ನೀವು ಜೀವನದಲ್ಲಿ ಎಷ್ಟು ಮದುವೆಗೆ ಹೋಗಿ ಬಂದಿರ್ಲಿಕ್ಕಿಲ್ಲ, ನೀವೇ ಮೂರು ಮೂರಾಗಿದ್ದೀರಿ. ಹಾಗಿರುವಾಗ ನನ್ನ ಮದುವೆ ನೆನಪು ನಿಮಗೆ ಈಗ ಅಷ್ಟು ಖಚಿತವಾಗಿ? ಪ್ರತಿಯೊಬ್ಬ ಜೀವನ ಮನುಷ್ಯನ ಜೀವನದಲ್ಲಿ ದಿನಕ್ಕೊಂದು ಘಟನೆಗಳು ನಡೆದು ಹೋಗುತ್ತದೆ. ಹೌದು, ಆದ್ರೆ ಮರೆಯಲಾಗದ ಘಟನೆ ಅಂತ ಕೆಲವು ಇರ್ತದೆ. ಇರ್ತದೆ. ಅದು ನಿನ್ನ ಮದುವೆ. ಏನಂತದ್ದಾಗಿತ್ತು? ನಿನ್ನ ಮದುವೆ ದಿವಸ ಕಲ್ಯಾಣ ಮಂಟಪ ಎಲ್ಲ ಸಿದ್ಧವಾಗಿದೆ, ಪುರೋಹಿತರು ಕೂತ್ಕೊಂಡಿದ್ದಾರೆ, ಸರಿ, ಅಂತರ್ಪಟವು ಹಿಡಿದಿದೆ. ಈ ಕಡೆಯಲ್ಲಿ ಹುಡುಗಿ, ಆ ಕಡೆಯಲ್ಲಿ ನಿನ್ನ ಗಂಡ ಪರಮೇಶ್ವರ ಗಜ ಚರ್ಮ ವ್ಯಾಘ್ರ ಚರ್ಮವನ್ನ ಧರಿಸಿಕೊಂಡು ಉರಗವನ್ನ ಸುತ್ತಿ ಉರಗ ಭೂಷಣನಾಗಿ ಮಾಲೆ ಹಿಡಿದು ನಿಂತಿದ್ದಾರೆ. ಅವ್ ಉರಗ ಭೂಷಣ ಪರಮೇಶ್ವರ ಆಭರಣವೇ ಅದು. ಹೌದು, ನಾಗಾಭರಣ ಗಜ ಚರ್ಮಾಂಬರ ವ್ಯಾಘ್ರ ಚರ್ಮಾಂಬರ ಅಂತ ಹೆಸರು ಅವನಿಗೆ. ಹಾಗೆ ಅವ್ ಹಿಡ್ಕೊಂಡಿದ್ದಾನೆ. ಇನ್ನೇನು ಹಾರ ಅಂತರ್ಪಟ ಸರಿ ಬೇಕು, ಹಾರ ಬದಲಾಯಿಸ್ಬೇಕು ಅನ್ನುವಷ್ಟೊತ್ತಿ ಮದುವೆ ನಿಲ್ಸಿ ಹೇಳಿದ್ರೆ. ಹೌದು, ಏನಂತೆ? ನಾನ್ ಬಾಬು ಬರ್ಲಿಲ್ಲ. ಯಾರು? ನಾನ್ ಬಾಬು ಬರ್ಲಿಲ್ಲ. ಹುಡುಗಿ ಸೋದ್ರ ಮಾವನ? ಅದಲ್ಲ, ನಾರಾಯಣ ಭಾವಲ್ಲ ನಾಳದು. ಅಂದರೆ ನಾರಾಯಣ ದೇವ, ದೇವ ಅಂದ್ರೆ ಈಶ್ವರನಿಗೆ ಭಾವ. ಆ ನಾರಾಯಣ ಭಾವ ಬಂದರ್ತು ಮದುವೆ ಆಗುವುದಿಲ್ಲ. ಹೇಳ್ತಾ ಹೇಳ್ತಾ ಇರುವಾಗ ಗರುಡ ವಾಹನನಾದ ಶ್ರೀಮನ್ ನಾರಾಯಣ ಅವಸರದಲ್ಲಿ ಗರುಡ ಸಮೇತವಾಗಿ ಕಲ್ಯಾಣ ಮಂಟಪದ ಒಳಗೆ ಬಂದ. ಉರಗನಿಗೂ ಗರುಡನಿಗೂ ದ್ವೇಷ ಹೌದಲ್ವಾ? ಗರುಡ ಬಂದು ಕೂತದ್ದೇ ಇವು ಸುತ್ತಕೊಂಡು ಹಾವು ಪುಸುಕನ್ ಕೇಳ
ಆವತ್ತ ಪರಮೇಶ್ವರ ದಿಗಂಬರನಾಗಿ ಲೋಕಕ್ಕೆ ಕಾಣಿಸಿಕೊಂಡ. ಅಷ್ಟಷ್ಟು ಒಳ್ಳೊಳ್ಳೆ ಮದುವೆಗೆ ನಮ್ಮನ್ನು ಕರ್ಕೊಂಡೇ ಹೋಗುವುದಿಲ್ಲ ನೀವು? ನಾನು ನೋಡ್ಕೊಳ್ತಿದ್ದೆ ಅದು ಮದುವೆಯನ್ನ. ಅದು ಪರಮೇಶ್ವರನ ಲೀಲಾ ನಾಟಕ. ಹೌದು, ಹಾಗೆ ಆ ನಿನ್ನ ಮದುವೆ ನೆನಪಾಯ್ತು ನನಗೆ. ಅದಕ್ಕಾಗಿ ನೀನು ದಾಕ್ಷಾಯಿಣಿ ಮದುವೆಗೆ ಕರ್ಕೊಂಡು ಹೋಗುದಿಲ್ವ ನೀವು? ಯಾರು ಇವರನ್ನು? ನಾ ಈಗೀಗ ಅವಳನ್ನು ಕರ್ಕೊಂಡು ಹೋಗುದು ಬಿಟ್ಟಿದ್ದೇನೆ. ಎಂತದಕ್ಕೆ? ಅದ್ರ ಹೆಸರು ಹಾಡೇಳು ಪರ್ಮಿ ಅಂತ. ಹಾಡೇಳು ಪರ್ಮಿ ಹಾಡು ಹೇಳ್ತೀರಾ? ಅಯ್ಯೋ, ಎಲ್ಲ ಮದುವೆಗೆ ಹೋಗ್ಲಿ ಅವಳ ಹಾಡು. ಶೋಭನೆ ಹಾಡುವವರೇ ಕಡಿಮೆ ಆಗಿದೆ. ಹಾಡುವವರು ಇದ್ದಾರಂತಾಗುವಾಗ ನಾವ್ ಯಾಕೆ ಅವರ ಪ್ರತಿಭೆಯನ್ನು ಕುಂಠಿಸಬೇಕು ಅಲ್ವಾ? ಹಾಡ್ತೀರಮ್ಮ ಇವತ್ತು ಹಾಡು ಹಾಡು ಒಂದು ಹಾಡು ಹೇಳ, ಸ್ವರ ಒಳ್ಳೇದುಂಟು ಹೇಳ. ಇದು ಇದು ಅದು ಬೇಡ, ಅದಕ್ಕೆ ಅದಕ್ಕೆ ನಮ್ಗೆ ಆಗುವುದಿಲ್ಲ. ನೀ ಹೇಳದ್ ಸರಿ ಉಂಟು. ಏನು? ಒಬ್ಬ ಆಕಳನ್ನ ಸಾಕುವುದು ಯಾಕೆ? ಅದು ಸಗಣಿ ಹಾಕ್ತದೆ ಅಂತ. ಅಂದ್ರೆ ನಮಗೊಂದು ಗೊಬ್ಬರ ಆಗ್ತದೆ ಅಂತ. ಅಂದ್ರೆ ಪ್ರತಿ ಯಾವ ಕೆಲಸ ಮಾಡುದಿದ್ರು ನಮ್ಮ ಪ್ರಯೋಜನಕ್ಕೆ ಅಂತ. ಹೌದೌದು, ಅದು ಹಾಗೆ. ಅದು ನಮ್ಮ ಸ್ವರಕ್ಕೆ ಬರುವುದಿಲ್ಲ ಅಂದ್ರೆ ನಮ್ಗೆ ಯಾವ ಕೊರ ಮುಖ್ಯ? ಅದು ನಮ್ಮ ಸ್ವರಕ್ಕೆ ಅದು ಬರಬೇಕು. ಇದು ಹೊಸ ಹಾಡು ಹೇಳ, ಹಳೆ ಹಾಡು ಹೇಳ, ಎರಡು ಹೇಳು ನೋಡುವ. ಇವತ್ತು ಕೇಳಿ ಪಾಪ. ಮೊದಲು ಹೊಸ ಹಾಡು ಹೇಳ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ನನಗೆ ಗಂಡನ ಮನೆಯಲ್ಲಿ ಸುಖವಿಲ್ಲ. ಏನಾಯ್ತು? ಅಲ್ಲ, ಕ್ರಮ ಉಂಟು. ಹಾಡಿನಲ್ಲೇ ನಮ್ಮ ಕೊರತೆಯನ್ನು ಹೇಳಿಕೊಳ್ಳುವ ಕ್ರಮ ಉಂಟು, ಇಲ್ಲಂತೇನು ಅಲ್ಲ. ನನ್ನ ಮರ್ಯಾದೆ ಪೂರ ತೆಗೆದಿಯಲ್ಲ. ಮೊದ್ಲು ಹೇಳಿದ ಮೂರು ಸಾಲ ಸರಿ ಉಂಟು. ಹೆಣ್ಣಿಗೆ ತವರಿನ ಮನೆಯು ಸ್ಥಿರವಲ್ಲ, ಗಂಡನ ಮನೆಯಲ್ಲಿ ಸುಖ ಇಲ್ಲ ಅಂತಲ್ಲ. ಹಾಡಾಗಿ ಗಂಡನ ಮನೆಯಲ್ಲೇ ಅವಳಿಗೆ. ಹೌದಾ? ಬೇರೆ ಒಳಗೆ ಕರೆವೇನು ಬಾ, ಅಭಿನಯ ಉಂಟು ಮತ್ತೆ ನಿಮ್ಮದು. ಒಳಗೆ ಕರೆವೇನು ಬಾ, ಯಾರಿಲ್ಲ ಒಳಗೆ ಕರೆವೇನು ಬಾ, ಯಾರಿಲ್ಲ ಎಂತ? ಯಾರು ಇಲ್ಲ, ಯಾರು ಒಳಗೆ ಕರೀತಿದ್ದೆ ನೀನು? ಅಲ್ಲ, ನೀವು ಮೊನ್ನೆ ಇಲ್ಲ ಆಗಿತ್ತಲ್ಲ, ಅವತ್ತು ಅಭ್ಯಾಸ ಮಾಡಿದ್ದಿ ಹಾಡು. ಯಾರು ಬಂದಿದ್ರು? ಯಾರಿಲ್ಲ. ನಾನು ಮುಂದೆ ಹಾಡು ಮುಂದುಂಟು. ಒಳಗೆ ಕರೆವೇನು ಬಾ, ಯಾರಿಲ್ಲ ಭಗವಂತ ಎನ್ನ ಕಾವರು. ಕಾವೂರಲ್ಲಿ ಕಾವರು, ಕಾವೂರು ನನ್ನ ಕಾಯುವರು ಯಾರಿಲ್ಲ ಅಂತ ಹೇಳಿ ಭಗವಂತನ ಹೇಳಿ. ಅದ್ಬೇಡ, ಮಂಗಳಾರತಿ ಹಾಡು ಹೇಳಿಬಿಡ್ತೇನೆ ಸಾಕು ಇವತ್ತು. ಎತ್ತುವೆನ 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 ಬಾಯಲ್ಲಿ ಮಾತ್ರ ಎತ್ತದು ಸಾಕು, ಕೈಯಲ್ಲಿ ಎತ್ತದು ಬೇಡ. ಅದ ನಾನು ಹಾಡು ಅಭ್ಯಾಸ ಮಾಡಿದ್ದೆ ಹಾಗೆ, ಅದು ಹೀಗೆ ಹಿಡ್ಕೊಳ್ಳಿದ್ರೆ ಬರುವುದೇ ಇಲ್ಲ. ಎತ್ತುವೆನ ಎತ್ತು ಎತ್ತುವೆನ ಮುತ್ತಿನಾರತಿಯ ಸಾಕ ಸಾಕ. ಮತ್ತೆ ಅಲ್ಲಿ ಹೇಳ್ತೇನೆ, ಅಲ್ಲಿ ಕೇಳು. ಸೊಗಸಾಗಿ ಹಾಡು, ಒಳ್ಳೊಳ್ಳೆ ಹಾಡು ಉಂಟು. ನಿಮ್ಮಲ್ಲಿ ಇಂಥ ಒಂದು ಸುಪ್ತ ಪ್ರತಿಭೆ ಉಂಟು ಅಂತ ಗೊತ್ತಿರ್ಲಿಲ್ವಾಗಿತ್ತು. ಅದು ಅದು ಆಡ್ಬೇಕಾ? ಪಾಪ ಕೇಳಲೆ ಹೇಳೆ. ನೀನ್ ಯಾಕೋ ಆಮೇಲೆ ಪಾಪ ಇಳಿದೋದ. ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಕರಿಮಕಾರಿಗೆ ಸಿಕ್ಕಿ, ಕರಿಮಕಾರಿಗೆ ಸಿಕ್ಕಿ. ಯಾರು ಕರಿಮಕಾರಿಗೆ ಸಿಕ್ಕಿ? ಸುತ್ತ ಕರಿಮಕರಿಗೆ ಸಿಕ್ಕಿ ಹಾಗಾಗಬೇಕು.
ಮೊರೆ ಇಡುತ್ತಿರುವಾಗ ಹಾದಿಮುಲ್ಲ ಎಂಬ ನಾಮವೇ ಕಾಯ್ತು. ಪಾಪ ಇಲ್ಲ, ಅವರ ಹೊಟ್ಟೆ ನೋಡಿದ್ರೆ ಗೊತ್ತಾಗುತ್ತದೆ, ಅದು ಬಹಳ ಹತ್ತಿರ ಉಂಟು ಅವರಿಗೆ. ಆದಿಮೂಲನೆಂಬ ನಾಮವೇ ಕಾಯಿತು. ಹೌದಾ? ಅದು ನಂಗೆ ಕಲಿಸುವಾಗ ಹಾಕ್ ಕಲಿಸಿದ್ರು. ನಿಮ್ಮ ಭಾವನೆ ಉಂಟಲ್ಲ, ಒಂದಾಗೆ ನೀನು ತವ್ರ ಮನೆಗೆ ಯಾಕೆ ಹೋಗ್ಲಿಲ್ಲ? ಇನ್ನು ನಾ ದಕ್ಷ ಪ್ರದೇಶ್ವರನಿಗೆ ಮಗಳು, ಅವನ ಅಪ್ಪನ ಮನೆ ಕಾರ್ಯಕ್ಕೊಂದು 15 ದಿನ ಮುಂಚೆ ಹೋಗ್ಬೇಕು. ಇವಳೆಲ್ಲ ಒಂದು ಮಾಸದ ಮುಂಚೆ ಹೋಗುವ. ಸಹಜ ಸ್ವಾಮಿ, ತವರು ಮನೆಯ ಸಂಭ್ರಮಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳು ಹಾತೊರೆಯುತ್ತಾರೆ ಅಂತಿರುವಾಗ, ಆದ್ರೆ ಒಂದುಂಟು, ಯಜ್ಞಯಾಗಾದಿಗಳಿಗೆ ಬ್ರಾಹ್ಮಣರಂತ ನಿಮಗೆ ಹೇಳಿಕೆ ಇದೆ, ಬ್ರಾಹ್ಮಣರಲ್ವ ಬೇಕಾದದು? ಅಷ್ಟೇ ಅಲ್ವೇ, ಅದು ನಂಗೆ ಆಕ್ಷೇಪ ಇಲ್ಲ. ಈಗ ಬರುವಾಗ ನಿನ್ನ ಅಕ್ಕಂದಿರೆಲ್ಲ ಓದದ್ದನ್ನು ನಾವು ನೋಡಿದ್ದೇವಮ್ಮ. ನಕ್ಷತ್ರ ನಾಮ ಹೊಂದಿಕೊಂಡಂತ ಅಶ್ವಿನಿ ಭರಣಿ ಕೃತಿಕೆ. ಹೌದು, ಅವರೆಲ್ಲರೂ ಹೋಗಿದ್ದಾರೆ. ಹೋದದ್ದಂತ ನಾವು ನೋಡಿದ್ದೇವೆ. ಅಕ್ಕ ಮಾವ ಎಲ್ಲ ಹೋಗಿದ್ದಾರೆ. ಬಹುತೇಕ ಹೀಗಾಗ್ತದೆ. ಏನು ತಪ್ಪಾಗಿ ಭಾವಿಸಬೇಡ. ಯಾಕೆ ಗೊತ್ತುಂಟ? ಈ ಒಬ್ಬ ಮನೆಯಲ್ಲಿ ದೊಡ್ಡ ಕಾರ್ಯ ಮಾಡುವಾಗ ಊರಿನವ್ರನ್ನೆಲ್ಲ ಕರೀತಾನೆ, ಪಕ್ಕದ ಮನೆಯವ್ರನ್ನ ಕರೀಲಿಕ್ಕೆ ಮರೀತಾನೆ. ಸಹಜ. ಹಾಗ ಯಾಕೆ ಹೇಳು? ದೂರದವರನ್ನ ಮೊದಲು ಆಮಂತ್ರಿಸುವ. ಹೌದು, ಪಕ್ಕದ ಮನೆ ಅಲ್ವಾ, ಮುಂಚಿನ ದಿನ ಸಾಯಂಕಾಲ ಹೋಗಿ ಕರೆದು ಬರ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾನೆ. ಇದು ಹಾಗೆ ಆದ್ರೂ ಆಗಿರ್ಬಹುದು, ಯಾಕೆ ಹೇಳ್ಬಹುದು ಅಂತ. ಕೊನೆಗೆ ಅವನಿಗೆ ಗೊತ್ತಾಗುದು, ಕಾರ್ಯಕ್ರಮ ಮರುದಿವಸ ಪಕ್ಕದ ಮನೆಯವರಿಗೆ ಕರೀಲಿಲ್ಲ ಅಂತ ಗೊತ್ತಾಗುದು. ಅವಳಪ್ಪ ಮರ್ತಪ್ಪ, ಹಾಗೆ ಆಯ್ತದು. ಎಲ್ಲೋ ಮರೆತರು ಇರಬಹುದು. ಒಂದು ಕೆಲಸ ಮಾಡು, ಏನು ಆಗ ನಾನು ಬಂದಾಗ ನೀನು ಏನಂದಿ ನನಗೆ? ಬ್ರಾಹ್ಮಣರು ಪ್ರತ್ಯಕ್ಷ ದೇವರು ಅಂತ ಹೇಳಿದೆ. ಅನುಮಾನವೇ ಇಲ್ಲ. ಜನ್ಮ ಕೊಟ್ಟ ತಂದೆಯು ದೇವರಿಗೆ ಸಮಾನ ಅಲ್ವಾ? ಹೌದು. ನಿನ್ನ ತಂದೆಯ ಸ್ಥಾನದಲ್ಲಿ ನಿಂತು ನಾನು ನಿನ್ನನ್ನು ಆಮಂತ್ರಿಸ್ತೇನೆ, ಬಾ ನಮ್ಮೊಟ್ಟಿಗೆ. ಇವಳು ಹಾಡು ಕೇಳಿಕೊಂಡು ನಗಾಡ್ತಾ ಹೋಗು. ಒಬ್ಬರಿಗೆ ಇಬ್ಬರು ಲೇಸು, ಹೋಳಿಗೆ ತುಪ್ಪ ಲೇಸು, ಬಾ ಹೋಗುವ. ಸರಿ, ಆದರೂ ನಿಮ್ಮ ಜೊತೆಗೆ ಬರಕೂಡದೆಂದೇನೂ ಅಲ್ಲ. ಆದ್ರೆ ಬರುವ ನಾ ಯೋಚಿಸಬೇಡುವೆ. ಯಾಕೆ? ನಾ ಗಂಡನಿರುವಂತ ಹೆಂಗಸು. ಹೌದು. ಯಾವಳೆ ಒಬ್ಬಳು ಮುತ್ತೈದೆಯಾಗಿರಲಿ, ಎಲ್ಲಿಗೆ ಹೋಗುವಾಗಲಾದರೂ ಗಂಡನನ್ನು ಉಳಿದು ತಾನೊಬ್ಬಳೆ ಹೋಗಕೂಡದು, ಅದವಳಿಗೆ ಶೋಭೆ ತರುವ ವಿಚಾರವಲ್ಲ. ಹೆಚ್ಚೇನು, ತವರು ಮನೆಗೆ ಹೋಗುವುದಿರಲಿ, ಮನೆಗೆ ಬಂದಂತಹ ಮಗಳನ್ನು ಕಂಡಾಗ ತಂದೆ ತಾಯಿ ಸಂತೋಷ ಪಡೆಯುವುದಲ್ಲ, ಮಗಳ ಬೆನ್ನ ಹಿಂದೆ ನೋಡುತ್ತಾರೆ, ಅಳಿಯನೆಲ್ಲಿದ್ದಾನೆ ಎನ್ನುವ ಹಾಗೆ. ಅಳಿಯನ ಜೊತೆಯಲ್ಲಿ ಮನೆಗೆ ಬಂದ ಮಗಳಿಗೆ ಮಾತ್ರ ತವರಲ್ಲಿ ಗೌರವ ಸಿಗುತ್ತದೆ. ನೀವು ದಂಪತಿಗಳು ಜೊತೆಯಾಗಿದ್ದೀರಿ, ನಾವು ಗಂಡ ಹೆಂಡತಿ ಜೊತೆಯಾಗಿ ಹೋಗಬೇಕೋ ಬೇಡುವ? ನೀ ಹೋಗಿ ನಿನ್ನ ಗಂಡನಿಗೆ ಹೇಳಿ, ಅಲ್ಲಿ ಬರುವುದ್ರೊಳಗೆ ಕಾರ್ಯಕ್ರಮ ಮುಗಿದೋಗ್ತದೆ. ಹಾಗೇನು ಒಂದೆರಡು ದಿವಸದ ಕಾರ್ಯಕ್ರಮ ಅಲ್ವಲ್ಲ, ದಕ್ಷ ಪ್ರಜೇಶ್ವರ ಮಾಡುವಂತ ಯಜ್ಞ ಅಂತಂದ್ರೆ ಬಹು ದೀರ್ಘವಾದು. ದೀರ್ಘ ಆದ್ರೂ ಮುಗಿದೋಗ್ತದೆ, ನೀವು ಅವನ ಕಾರ್ಯಕ್ರಮ ಬರುವ ತನಕ ಅಂತ ಹೊತ್ತಿಗಾಗುವಾಗ ನಾವು ತಲುಪುತ್ತೇವೆ. ಬರ್ತೀರಲ್ಲ? ಖಂಡಿತವಾಗಿ. ಹೌದಲ್ಲ, ಉಪಕಾರ ಹೊಂದಿದೆ ನಿಮ್ಮಿಂದ. ಇಂತ ಒಂದು ವಿಚಾರವನ್ನು ನನಗೆ ತಿಳಿಸಿದಿರಲ್ಲ, ಅದ್ರಷ್ಟು ಬೇಗ ಬರುವುದಕ್ಕಾಗ್ತದೆ ಅವರಿಗೆ? ಅನುಕೂಲ ಉಂಟೆ. ಯಾಕೆ ಬರ್ತಾರೆ? ಅನುಕೂಲ ಉಂಟು, ಆದ್ರೆ ಗಂಡಿನ ಕೈಯಲ್ಲಿ ವಾಹನ ಉಂಟೆ. ನಂದಿ ವಾಹನ ಅಲ್ವಾ ಸ್ವಾಮಿ? ನಿಮ್ ಕೈಲೂ ಹೇಳಿದ್ದೆ, ಒಂದು ವಾಹನ ತಕೊಳ್ಳಿ, ನಾನು ಹಿಂದೆ ಕುಳಿತುಕೊಳ್ತೇನೆ ಅಂತ. ನೀವು ನಿನ್ನ ಕೂರಿಸ್ಕೊಳ್ಬೇಕು ಅಂದ್ರೆ 4 ಕಾಲಿಂದ ಆಗುದಿಲ್ಲ, ಒಂದು 16 ಕಾಲಿಂದಾದ್ರೂ ಬೇಕು. ಅಲ್ಲ ನೋಡಿ, ಅವರದ್ದು ನಂದಿ ವಾಹನ ಉಂಟಂತೆ, ನಾವು ಒಂದು ಹೊಂದಿ ವಾಹನ ಆದ್ರೂ ಮಾಡಿಕೊಳ್ಬಹುದಿತ್ತು. ಹಾಗೆ ಒಂದು ಕೆಲಸ ಮಾಡು, ನೀ ಕೂತ್ಕೊಂಡು ನಿನ್ನ ಮೇಲೆ ನಾ ಕೂತ್ಕೊಳ್ತೇನೆ, ಹೊಂದಿ ವಾಹನ ಆಗ್ತದೆ. ಆಗ್ಲಿ, ಅಲ್ಲಿ ಖಂಡಿತವಾಗಿ ನಿಮ್ಮನ್ನು ಕಾಣುತ್ತೆ. ಅಲ್ಲಿ ಬಂದ ಮೇಲೆ ನಮ್ಮ ಕಡೆ 1,00,000 ಇರ್ಲಿ, ಬೇಕಾದಷ್ಟು ನಾ ಕೊಡುತ್ತೇನೆ. ಖಂಡಿತವಾಗಿ ನಾನಲ್ಲಿ ಹಾಡು ಹೇಳ್ತಾ ಇರ್ತೇನೆ. ಆದಿ ನೆನ್ಪಿರ್ಲಿ, ನಿಮ್ಮ ಹಾಗೆ ಹಾಡಾಡುವವರು ಮತ್ತೆ ಎಲ್ಲಿಯೂ ಸಿಗ್ಲಿ, ಅದೇ ಗುರುತ ನಿಮಗೆ. ಉಪಕಾರವಾಯಿತು, ಉಪಕಾರವಾಯಿತು, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಸೀರೆ ನಿಮಗೆ ಒಳ್ಳೆ ಸೀರೆ, 10 ಪಟ್ಟೆ ಸೀರೆ ಕೊಡುವ. ಅದಕ್ಕೆ ತಂದು ಕೊಟ್ಟು ಮತ್ತೆ ಮತ್ತೊಂದ್ರ ಕೇಳಿ. ಗುಣವಂತೆ ಪಾಲನೆ ಮನವಿ ಚಿಂತೆ
ನನ್ನ ತವರು ಮನೆಯಲ್ಲಿ ನನ್ನ ತಂದೆ ಮಾಡುತ್ತಿರುವಂತ ಮಹಾಯಾಗ ಲೋಕ ಲೋಕಾಂತರದವರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಗಳಾದ ದಾಕ್ಷಾಯಿಣಿಯನ್ನು ಮರೆತನೇ ನನ್ನಪ್ಪ ಸಾಧ್ಯವಿಲ್ಲ. ದಾಕ್ಷಾಯಿಣಿಯನ್ನು ತಂದೆಯಾದಂತ ದಕ್ಷ ಪ್ರಜಾಪತಿ ಮರೆಯುತ್ತಾನೆಂತಾದರೆ ವ್ಯಕ್ತಿ ಉಸಿರಾಡುವುದಕ್ಕೆ ಮರೆತ ಹಾಗೆ. ಶಶಿಮುಖಿಯು ಎಂದೆನ್ನುವ ಬಾಯಲ್ಲಿ ಬಿಸಿಯ ನುಣ್ಣನು ದಕ್ಷ ಮಗಳೇ ಅಂತ ಕರೆಯುವ ಹೊತ್ತಿನಲ್ಲಿ ನನ್ನಪ್ಪ ಬಿಸಿ ಪದಾರ್ಥವನ್ನು ಸೇವಿಸುವವನಲ್ಲ. ಎಲ್ಲಿ ಆ ಬಿಸಿ ತನ್ನ ಮಗಳ ಸಂಬೋಧನೆಗೆ ಸಿಲುಕುತ್ತದೋ ಅಷ್ಟು ವಾತ್ಸಲ್ಯ ತೋರಿಸುವಂತ ನನ್ನಪ್ಪ ನನ್ನನ್ನು ಮರೆಯುವುದಕ್ಕುಂಟೆ? ಸಾಧ್ಯವೇ ಇಲ್ಲ. ಕಾರ್ಯ ಅವಸರ ಇರಬಹುದು. ಅಪ್ಪ ಮರೆತರೇನಂತೆ? ಮಗಳಾದ ನಾ ಮರೆಯಬಹುದೇ? ಕೂಡದು ಕೂಡದು. ನನ್ನವರಿಗೆ ವಿಚಾರವನ್ನು ತಿಳಿಸಿ ನಾನು ಅವರ ಸಹಿತವಾಗಿ ಅಲ್ಲಿ ಹೋಗಬೇಕಾದದೆ ಸರಿಯಾದದು. ಸರಿ ಒಂದು ಸಾರಿ ನಮಸ್ಕಾರ ಮಾಡಿದ್ರೆ ಸರಿ, ನಿನ್ನ ಕ್ರಮ ಹಾಗೆ ಇತ್ತು. ಬಾರಿ ಬಾರಿಗೂ ಒಂದೇನೆ ಮತ್ತೆ ಮತ್ತೆ ನಮಸ್ಕರಿಸ್ತಾ ಇದ್ದೇನೆ, ಇದರ ಅರ್ಥ ಏನು? ನಮಸ್ಕಾರ ಹೆಚ್ಚಾದ್ರೆ ಏನಾದ್ರೂ ಚಮತ್ಕಾರ ಉಂಟೆ? ಮನಸ್ಸಿಗೆ ಸಂತೋಷವಾಗಿತ್ತು. ಹಾಗ ಆ ಸಂತೋಷ ನಿಮಗೂ ಉಂಟು? ನನಗೂ ಉಂಟು. ಏನು? ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಓ ಅಲ್ಲಿ ನೋಡಿ ಅಂತೆ. ನೋಡಿರಿ ದ್ವಿಜದು ಪೋಪುದನು ಶಿಖರ. ಅಲ್ಲಲ್ಲ ಅಷ್ಟು ಮೇಲೆ ಇಲ್ಲ, ಸ್ವಲ್ಪ ಕೆಳಗಡೆ ನೋಡಿಯಂತೆ. ಅದು ಭೂಪ್ರದೇಶ. ನೀವು ದಾರಿ ನೋಡಿ ಅಲ್ಲಿ. ದಾರಿ ಉಂಟು ಉಂಟು. ದಾರಿಯಲ್ಲಿ ಸಾಗುತ್ತಿರುವವರನ್ನು ಗಮನಿಸಿ. ಇರುವೆಯ? ಹಾ, ಎತ್ತರದಲ್ಲಿ ನಿಂತು ನೋಡುವಾಗ ನಮಗೆ ಹಾಗೆ ಕಾಣಿಸುತ್ತಿದೆ. ಆದ್ರೆ ಅವರೆಲ್ಲರೂ ಪಾಂತಿಕರು, ಬ್ರಾಹ್ಮಣರ? ಎಲ್ಲರೂ ಬ್ರಾಹ್ಮಣರು. ಅವರ ಅಲಂಕಾರದಿಂದಲೇ ಗೊತ್ತಾಯಿತು. ಹೌದಾ? ಬ್ರಾಹ್ಮಣರಿಗೆ ಬ್ರಾಹ್ಮಣರದೇ ಆದ ಅಲಂಕಾರ ಇದೆ. ಹಣೆಯಲ್ಲಿ ಬೊಟ್ಟು, ತಲೆಯಲ್ಲಿ ಜುಟ್ಟು, ಕೈಯಲ್ಲಿ ದರ್ಬೆಯ ಕಟ್ಟು, ಕಾಲಲ್ಲಿ ಮರದ ಮೆಟ್ಟು, ಹೆಗಲಲ್ಲಿ ಜನ್ನದಾರದ ಗಂಟು, ಇದೆಲ್ಲ ಸೇರಿದ್ರೆ ಒಟ್ಟು ಬ್ರಾಹ್ಮಣರು ಅಂತ. ಹೌದೌದು, ಎಲ್ಲ ಗಮನಿಸಿದೆ. ಹೌದಾ? ಮಾತನಾಡಿಸಿದೆ. ಅಷ್ಟು ಜನ ಬ್ರಾಹ್ಮಣರು ಹೋಗುತ್ತಿರುವುದು ನಮ್ಮ ಮನೆಗೆ.
ಮನೆಗೆ? ನಮ್ಮ ಮನೆಗೆ ಹೋಗುತ್ತಿರುವ ವ್ಯತ್ಯಾಸ ಮಾಡಿ ಹೇಳ್ತಾ ಇದ್ದೀಯ ನೀನು. ಬ್ರಾಹ್ಮಣರು ಹೋಗ್ತಾ ಇದ್ದಾರೆ ನೋಡಿ, ಅವರೆಲ್ಲ ಹೋಗುವುದೆಲ್ಲಿಗೆ? ನಮ್ಮ ಮನೆಗೆ ಅಂದ್ರೆ ಬ್ರಾಹ್ಮಣರು ಬರ್ತಾ ಇದ್ದಾರೆ ಅಂತ ಹೇಳ್ಬೇಕು, ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗುವುದು? ಎಷ್ಟು ವ್ಯತ್ಯಾಸ ನಿನಗೆ, ನಮ್ಮ ಸಂತೋಷಲ್ಲೆಲ್ಲ ವ್ಯತ್ಯಾಸ ಆದ್ದೌದೆ. ನಾ ತಪ್ಪಾಡಿದ್ದಿಲ್ಲ. ಸರಿ ಆಡಿದ್ಯಾ? ನಮ್ಮ ಮನೆಯಲ್ಲಿ ನಿಂತ ಆಡುವಾಗ ಬರುತ್ತಿದ್ದಾರೆ ಆಗಬೇಕು. ಹೌದು, ಆದ್ರೆ ಹೋಗುತ್ತಿರುವುದೇ ಸರಿ. ನಮಗೆ ಕೈಲಾಸ ಮಾತ್ರ ಮನೆ ಅಲ್ಲವಲ್ಲ, ನಮಗೆ ಭೂಲೋಕದಲ್ಲಿ ಒಂದು ಮನೆ ಇಲ್ವಾ? ನಾ ಈಗ ಬೇರೆ ಮನೆ ಮಾಡಿದ್ದೇನಾ? ನಿಮಗೆ ಮರೆತು ಬಿಟ್ಟಿರಾ ನೀವು? ಭೂಲೋಕದಲ್ಲಿ ನಿಮ್ಮ ಮನೆ ನನಗೆ ಭಕ್ತರಲ್ಲ, ನಮ್ಮ ಮನೆಯವರೇ. ಹಾ, ಭಕ್ತರ ಅಂತರಂಗದಲ್ಲಿ ಹೃದಯವಾಸನು ಶಿವ ನಾನಿದ್ದೇನೆ. ಪಾರಮಾರ್ಥಿಕವಾಗಿ ಅಲ್ಲ, ಲೌಕಿಕವಾದ ಸಂಬಂಧದಲ್ಲಿ ಒಂದು ಮನೆ ಉಂಟು. ಸಂಬಂಧದಲ್ಲಿ ಮನೆ ಉಂಟಾ? ಹೌದು. ನಿಮ್ಮ ಮಾವನ ಮನೆ? ಅದಕ್ಕಿಂತ ಹೆಚ್ಚಾಗಿ ನಿನ್ನ ಅಪ್ಪನ ಮನೆ ಅಂತ ಹೇಳಲಿಕ್ಕೆ ಏನಾಗ್ತದೆ ನಿನಗೆ? ನಿಮ್ಮ ಮಾವ ಅಲ್ವೇ? ನಿನಗೆ ಮೊದಲು ಅಪ್ಪ ಅಲ್ವೇ, ಆಮೇಲೆ ನನಗೆ ಮಾವ ಅಲ್ವಾ? ಹಾಗಲ್ಲ ದೇವ, ನನಗೆ ತಿಳಿದಿದೆ ನನ್ನ ಅಪ್ಪ ಎನ್ನುವ ಹಾಗೆ. ಆದರೂ ಪತಿವ್ರತ ಧರ್ಮವನ್ನ ಪಾಲಿಸುವಂತ ಹೆಣ್ಣಾದವಳು ಮದುವೆಯಾದ ಬಳಿಕ ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ತವರು ಹೇಳಿಕೊಳ್ಳಕೂಡದು. ಸರಿ, ಹಾಗೆ ಹೇಳಿದ್ರೆ ಅದು ಅಹಂಕಾರವಾಗುತ್ತದೆ. ಮದುವೆಯಾದ ಹೆಣ್ಣಿಗೆ ಯಾವ ಸಂಬಂಧ ಬರುವುದಿದ್ದರೂ ಗಂಡನ ಮೂಲಕವಾಗಿ ಬರುವ ಸಂಬಂಧವನ್ನೇ ಅವಳು ಊರ್ಜಿತದಲ್ಲಿ ಇಟ್ಟುಕೊಳ್ಳಬೇಕು, ಪ್ರಾರಂಭವೇ ಗಂಡನಿಂದ. ಆದ್ದರಿಂದ ನನ್ನ ಅಪ್ಪನಾಗಿದ್ದರೂ ನಿಮ್ಮ ಮೂಲಕವಾದ ನಿಮ್ಮ ಮಾವ. ಸರಿ ಸರಿ, ಅಲ್ಲಿಗೆ ಹೋಗ್ತಾರಂತ? ಆ ದಕ್ಷ ಪ್ರಜೇಶ್ವರನಲ್ಲಿಗೆ ಇವರೆಲ್ಲರೂ ಸಾಗುತ್ತಿದ್ದಾರೆ. ಏನಂತೆ? ಆ ದಕ್ಷ ಪ್ರಜೇಶ್ವರನು ಮಾಡುತ್ತಿರುವಂತ ಅಧಿಕ ಯಾಗ. ನಿನ್ನ ಅಪ್ಪ ಮಾಡ್ತೇನೆ, ಅವನೇ ದೊಡ್ಡ ಅಧಿಕ, ಮತ್ತೆ ಯಾಗ ಅಧಿಕ ಆಗದೆ ಹೋಗ್ತದೇನೆ. ಅಧಿಕನು? ಹೋ, ಅಧಿಕನು, ಶ್ರೇಷ್ಠನು, ಮಾಡುವ ಎಲ್ಲವೂ ಅದೇ. ಶುದ್ಧ ಕರ್ಮಠನಾಗಿ ಯಜ್ಞಯಾಗಾದಿಗಳನ್ನು ನಡೆಸುತ್ತಿರುವಂತಹ ದಕ್ಷ ಪ್ರಜೇಶ್ವರನ ಯಜ್ಞಕ್ಕೆ ಈ ಬ್ರಾಹ್ಮಣ ಸಂದೋಹ ಸಾಗಿ ಹೋಗುತ್ತಿದೆ. ಹೌದಾ? ಸುಮ್ಮನೆ ಹೋಗುದು ಅವರು? ಅಲ್ಲ, ಅವರೆಲ್ಲರೂ ಅತ್ತ ಕಡೆಗೆ ಹರುಷದಿಂದ ಸಾಗಿದರು. ಹೋಗ್ತಾ ಇದ್ದಾರೆ. ನಾನು ಇತ್ತ ಕಡೆ ಬರೋದಕ್ಕೆ ಅವರೇ ಕಾರಣವಾದರು. ಯಾಕೆ? ಕೇಳಿ ಸೈರೀಸ ಮನವಲ್ಲಿ ಹೋಗದೆ
ನಾಳೆ ಬರುವ ಇಲ್ಲಿಗೆ, ನಾಳೆ ಬರುವ ಇಲ್ಲಿಗೆ, ನೋಡಿರಿ ದ್ವಿಜರು ಹೋಗುದನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ.
ಬಾರ. ಪಕ್ಕದ ಮನೆಯಲ್ಲಿ ಏನಾದ್ರೂ ಶುಭ ಕಾರ್ಯ ಆಗುವಾಗ ಈ ಕಡೆಯಲ್ಲಿದ್ದ ಮನೆಯವರು ಅವನಿಗೆ ಹೇಳಲಿಕ್ಕೆ ಕೊಡದೇ ಇದ್ದಾರೆ. ಈ ಮನೆಯ ಕಾರ್ಯಕ್ರಮದ ದಿವಸದಂತೆ ಆ ಮನೆಯ ಬಂದವರು ಇವ್ರ ಮನೆ ಒಪ್ಪಿ ಹೋಗ್ತಾರೆ, ನಿಮ್ಗೆ ನೆನಪು ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ದೋಷ ಉಂಟು ಅಂತ ತಿಳಿದಿದ್ದಾರೆ. ಹೇಳಿಕೆ ಇಲ್ಲದೆ ಹೋಗಬಾರದು, ಹೇಳಿಕೆ ಇಲ್ಲದೆಯೂ ಹೋಗಲೇಬೇಕಾದ ಕೆಲವು ಸ್ಥಾನಗಳು ಉಂಟಲ್ಲ ಇದೆ. ಗುರುಕುಲಕ್ಕೆ ಗುರುಮಠದಲ್ಲಿ ಏನಾದರೂ ಕಾರ್ಯಕ್ರಮಗಳು ನಡೆಯುವಾಗ ವಿದ್ಯಾರ್ಥಿಗಳಿಗೆ ಹೇಳಿಕೆ ಶಿಷ್ಯರಿಗೆ ಹೇಳಬೇಕು ಅಂತಿಲ್ಲ, ತಾವಾಗಿ ತಿಳಿದು ಗುರು ಸೇವೆಯನ್ನು ಮಾಡಬೇಕು. ಅದನ್ನು ಶಿಷ್ಯ ಧರ್ಮ ಕರ್ತವ್ಯ ಅಲ್ವಾ? ಹೌದು. ದೇವಸ್ಥಾನದಲ್ಲಿ ಏನಾದರೂ ಉತ್ಸವಾದಿಗಳು ನಡೆಯುವಾಗ ಭಕ್ತ ಜನರಿಗೆ ಆಮಂತ್ರಣ ಇಲ್ಲಿದ್ದು ಹೋಗಿ ದೇವರ ಪ್ರಸಾದ ಪಡ್ಕೊಳ್ಳಬೇಕು. ತಾವಾಗಿ ಸೇವಾ ಕೈಕರ್ಯವನ್ನು ಮಾಡಬೇಕು, ಅದನ್ನು ಭಕ್ತ ಧರ್ಮ. ಅರಮನೆಯಲ್ಲಿ ಏನಾದರೂ ಶುಭ ಶೋಭನಾದಿಗಳು ನಡೆಯುವಾಗ ಪ್ರಜೆಗಳಿಗೆ ಹೇಳಿಕೆ ಬೇಕಾಗಿ ತಾವಾಗಿ ಸ್ವಯಂ ಸೇವೆಯನ್ನು ಮಾಡಬೇಕಾದ ಪ್ರಸಾದ. ಗಂಡನ ಮನೆಯಿಂದ ತವರು ಮನೆಗೆ ಹೋದಂತ ಹೆಣ್ಣು ಬೇಕಾದ್ರೆ ಗಂಡ ಬಂದು ಕರ್ಕೊಂಡು ಹೋಗಿ, ಅಂದ್ರೆ ನಾನು ತೆಗೆದು ಹೋಗಿ ಅಂತ ತವರು ಮನೆಯಲ್ಲಿ ಕುಳಿತುಕೊಂಡೇ. ತಾನ ಗಂಡ ಕರೆಯದೇ ಇದ್ದರೂ ತಾನಾಗಿ ತಿಳಿದು ಹೋಗಬೇಕಾದ ಸತೀಧರ್ಮ. ಸತೀಧರ್ಮ ತವರಿನಲ್ಲಿ ಏನಾದ್ರೂ ಶುಭ ಕಾರ್ಯ ನಡೆಯುವಾಗ ಹೆಣ್ಣಾದವಳಿಗೆ ಹೇಳಿಕೆ ಬೇಕಾದುದಿಲ್ಲ, ತಾನಾಗಿ ತಿಳಿದು ಹೋಗಬೇಕಾದುದು ಪುತ್ರಿಕಾ ಧರ್ಮ. ಸರಿ, ಆದ್ರಿಂದ ಹೇಳಿಕೆ ಬೇಕಾದುದಿಲ್ಲ. ಹೋಗು ಅಲ್ಲಿ. ಈಗ ನೀನ್ ಹೇಳಿದ್ದೆಲ್ಲ ನಿನ್ನ ಸಮರ್ಥನೆಗಾಯ್ತು ವಿನಃ ನನಗಾಗಲ್ಲ. ಯಾಕಾಗುದಿಲ್ಲ? ನನಗೇನಾಗ್ತದೆ? ನನಗೆ ಗುರುವಿನ ಗ್ರಹವ ಅದು, ದೇವಸ್ಥಾನವ ನನ್ನ ದೇವರಾಮ, ನೀವೇ ಜಗದೀಶ. ಮತ್ತೆ ಮತ್ತೆ ನನಗೇನು? ನಾ ಕರೆಯಲ್ಲದೆ ನಾನು ಹೇಗೆ ಬರುವುದು? ನಿನಗಾಯ್ತಲ್ಲ ಧರ್ಮ. ನನಗೆ ನಿಮಗೆ ಫಾಲೋ ಆಗುತ್ತೆ, ನೀವೇ ಹೇಳಿದ್ರೆ ನನಗೆ ಬೇರೆ ಅಲ್ಲ, ನಿಮಗೆ ಬೇರೆ ಅಲ್ಲ. ಹೌದು, ಆದರೂ ಈ ವಿಷಯದಲ್ಲಿ ನಿನ್ನ ಅಪ್ಪ ನನ್ನ ಕರೆಯು ಕೊಡಬೇಕೇ ಬೇಡುವ? ಅಳಿಯ ದೇವರು ಮಾತುಂಟು, ಹಾಗಾಗಿ ನಮಗೆ ಹೇಳಿಕೆಯನ್ನು ಕೊಡಲೇಬೇಕು. ಆದರೊಂದು ಏನು, ಅಷ್ಟು ವೈಭವದಲ್ಲಿ ಆಗುತ್ತಿರುವಂತಹ ಕಾರ್ಯಕ್ರಮ ಎಲ್ಲರೂ ಬಂದು ಸೇರುವಾಗ ಇರಬಹುದು, ಆದ್ರೆ ಕರೆಯಲ್ಲಿ ಮರ್ಯಾದೆ ಇರ್ತದ? ಅಲ್ಲ, ಕರೆಯಲ್ಲದಿದ್ರೆ ಹೋದ್ರೆ ಈಗ ನೋಡಿ ಅಲ್ಲಿ ನಿಮಗೆ ಯಜ್ಞದ ನೀವು ವಿರೋಧಿಯ, ಈಗ ಅಪ್ಪ ಆಗದೆ ಇರಬಹುದು, ನೀವು ಯಜ್ಞ ವಿರೋಧಿ ಅಲ್ಲ, ಅಲ್ಲಿದ್ದ ಬ್ರಾಹ್ಮಣ ವಿರೋಧಿ ಅಲ್ಲ, ಅಲ್ಲಿ ಬಂದು ಸೇರುವ ದೇವತೆಗಳ ವಿರೋಧಿ ಅಲ್ಲ. ಮತ್ತೆ ಹೋದ್ರಿ, ಒಂದು ಕೆಲಸ ಮಾಡೋಣ, ನಿನಗೆ ಯಜ್ಞ ನೋಡಬೇಕೆಂಬಂತ ಆಸೆ, ವೈಭವದ ನಿನ್ನ ಅಪ್ಪ ಮಾಡುವುದಕ್ಕಿಂತಲೂ ದೊಡ್ಡ ಯಜ್ಞವನ್ನ, ವೈಭವದ ಯಜ್ಞವನ್ನ ನಿನಗಾಗಿ ನಿನ್ನ ಸಂತೋಷಕ್ಕಾಗಿ ಇಲ್ಲಿಯೇ ಮಾಡಿಸ್ತೇನೆ. ಹಾಗೆ ಬೇಡ, ನೀವು ಮಾಡಲು ಬಲ್ಲ. ಆದರೆ ಗಂಡನ ಮನೆಯಲ್ಲಿ ಎಂತಹ ಸಂಪತ್ತು ತುಂಬಿರಲಿ, ಸಂತೋಷವೇ ಮನೆ ಮಾಡಿಕೊಂಡಿರಲಿ, ಅದನ್ನು ಹೆಣ್ಣಾದವಳು ಚೆನ್ನಾಗಿ ಅನುಭವಿಸುತ್ತಾಳೆ. ಆದರೆ ತವರು ಮನೆಯನ್ನು ಮಾತ್ರ ಹೆಣ್ಣು ಯಾವ ಕಾಲಕ್ಕೂ ಗಂಡು ಕಾದಂತ ನಿಮಗೆ ಇದು ಒಂದೇ ಮನೆ, ಹುಟ್ಟಿ ಬಾಳಿ ಬದುಕುವ ಮನೆಯೊಂದು. ಆದರೆ ಹೆಣ್ಣು ಮಕ್ಕಳಾಗುತ್ತ ನಮಗೆ ಹಾಗಲ್ಲ, ಹುಟ್ಟಿದ ಮನೆಯೊಂದು ಬಂದು ಸೇರುವ ಮನೆ. ಎರಡೂ ಮನೆಯ ಸಂಬಂಧವನ್ನು ಅವಳು ಉಳಿಸಿಕೊಳ್ಳಬೇಕಾಗಿ, ಅದರಲ್ಲಿ ತವರು ಮನೆಯ ಉತ್ಸವಕ್ಕೆ ಹೆಣ್ಣು ಮಕ್ಕಳು ಹೋಗುವಂತ ಅಪೇಕ್ಷೆ. ಯಾವಾಗಲೂ ಬೇಡ ಹೇಳಿದ್ರೆ ನಿನಗೆ ಬೇಸರ ಆಗಬಾರದು ಅಂತ ಮನಸ್ಸಲ್ಲಿ ಸಂಕಟ ಇದ್ದರೂ ಇಷ್ಟೊತ್ತಿನವರೆಗೆ ಅದನ್ನು ತೋರಿಸಿಕೊಳ್ಳದೆ ನಿನ್ನ ಸಂತೋಷಕ್ಕೆ ನಾನು ಪ್ರಚೋದನೆಯನ್ನು ಕೊಡ್ತೇನೆ. ಸಂಕಟ ಅಂತ ಹೇಳಿದ್ರೆ ಹೋಗ್ಲಿಕ್ಕೆ ನನಗೆ ಯಾಕೆ ಇಷ್ಟ ಇಲ್ಲ, ನಿನಗೆ ಸತ್ಯ ಸಂಗತಿ ಈವರೆಗೆ ನಾನು ಹೇಳಲಿಲ್ಲ. ಏನನ್ನು ಮುಚ್ಚಿಟ್ಟಿದ್ದೀರಿ? ಹೌದು, ನಿನ್ನ ಸಂತೋಷಕ್ಕೆ ಭಂಗ ಬರಬಾರದು ಅಂತ ಹೇಳಿದ್ರೆ ನಾನು ಒಯ್ಯುತ್ತೇನೆ ಎಂದು ನನ್ನ ಸಂತೋಷಕ್ಕೋಸ್ಕರವಾಗಿ ನೀವು ಅಂತರಂಗದಲ್ಲಿ ಎಂತಹ ನೋವನ್ನು ಇಟ್ಟುಕೊಂಡಿದ್ದೀರಿ? ಏನಾಯ್ತು ಏನಾಯ್ತು? ಈ ಹಿಂದೆ ಘಟಿಸಿರುವ ಘಟನೆಯನ್ನ ಹೇಳ್ತೇನೆ. ಏನದು?
ತಿಳಿದ ನಿನಗೆ ಹೇಳುವ ತವಕದ ಸಂತೋಷದಲ್ಲಿ ವಿರಸ ಉಂಟು ಮಾಡಬಾರದು ಅಂತ ಹೇಳಲಿಲ್ಲ. ಏನದು? ಕೆಲವು ದಿವಸಗಳ ಹಿಂದೆ ತ್ರಿವೇಣಿ ಸಂಗಮದಲ್ಲಿ ಜ್ಞಾನ ಸತ್ರವೊಂದು ಏರ್ಪಟ್ಟಿತ್ತು. ತಿಳಿದಿದ್ದೇನೆ. ಎಲ್ಲವರು ಸೇರಿ ಅದಕ್ಕೆ ಅಧ್ಯಕ್ಷ ಸ್ಥಾನವನ್ನು ನನಗೆ ನೀಡಿದ್ರು. ಸರಿಯಾದಂತ ಆಯ್ಕೆ. ಅಲ್ಲಿ ಕುಳಿತುಕೊಂಡಾಗ ಸಭೆಯ ವಿಚಾರ ವಿಮರ್ಶೆಗಳು ನಡೆಯುತ್ತಾ ಇರುವಾಗ ನಿನ್ನ ಅಪ್ಪನ ಪ್ರವೇಶ ಅಲ್ಲಿಗಾಯಿತು. ಒಳ್ಳೆ ಧೂಮಕೇತು ಬಂದ ನಿನ್ನ ಅಪ್ಪ. ಯಾಕೆ ಹಾಗಾಡ್ತೀರಿ ಅಂದ್ರೆ ಬಂದದ್ದು ಹಾಗಾಯ್ತೆ. ನಾ ಇದನ್ನೆಲ್ಲ ಹೇಗೆ ಹೇಳುವುದು ಅಂತಲೇ ಸಂಕಟ ಪಟ್ಟು ಇವರೆಗೆ ಹೇಳಿಲ್ಲ ನಿನ್ನನ್ನು. ಆಮೇಲೆ ಬಂದವ ಅವನನ್ನ ಮಾನಿಸಿ ಗೌರವಿಸಿದ್ರು. ಯಾಕೆ? ಪರಮೇಶ್ವರನಿಗೆ ಮಾವ ಅಂತ. ಅವನ ದಪ್ಪ ತಲೆಗದು ಗೊತ್ತಾಗಲಿಲ್ಲ. ಆಮೇಲೆ ನಾನು ಹೇಳಲಿಲ್ಲ, ನಾನು ಪೀಠದಲ್ಲಿ ಕುಳಿತುಕೊಂಡಿದ್ದೆ. ಅವರೆಲ್ಲ ಎದ್ದು ನನ್ನನ್ನು ಮಾನಿಸಿದರು. ಈಶನಪ್ಪ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಏನು ಈಶತ್ವ ಅಂದ್ರೆ ಇವನಿಗೆ ಮಾರಾಟವ? ಯಾರಿಗೆಲ್ಲ ಈಶತ್ವ ಇಲ್ಲ? ಇವನಿಗೆ ಹೋಗೋಗಿ ನನ್ನ ಮಗಳನ್ನು ಕೊಟ್ಟೆ, ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಾಗಾಯ್ತು ಅಂದ. ಇದೆಲ್ಲ ಹೇಗೆ ಹೇಳುವುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಹೇಳದಿದ್ರೆ ಗತಿ ಇಲ್ಲ ಈಗ. ಆಮೇಲೆ ನಿಂದಿಸಿ ಜರೆದು ಆಡಿದ ಅವಾಚ್ಯ ಶಬ್ದ ಉಂಟಲ್ಲ, ಮತ್ತೆ ನೀ ಕೇಳಬೇಡ, ನಾನು ಹೇಳುವುದಿಲ್ಲ. ಅವ ನಿಂದಿಸಿದ ಆ ನುಡಿಯನ್ನ ಕೇಳಿದ ನಿಮಿಷದಿಂದ ಆದಷ್ಟು ಪ್ರಯತ್ನ ಪಟ್ಟು ಸೈರಣೆಯಲ್ಲಿದ್ದೇನೆ. ಅದನ್ನ ಜೀವನದಲ್ಲಿ ಮರೆಯುವುದಕ್ಕೆ ಸಾಧ್ಯವಾ ಪ್ರಿಯೆ? ಶಿವನಿಂದ ಏನೋ ಮಾಡಿದರೆ. ಹ್ಮ್. ಯಾಕೆ ಹೇಗೆ ಮಾಡಿದನೋ ನನ್ನ ತಂದೆ ನನಗೆ ತಿಳಿಯುದು. ಹ್ಮ್. ಆದರೊಂದು. ಹಾ, ಏನು? ಏನು ಉದ್ವೇಗ ಎನ್ನುವಂಥದ್ದು ಯಾರನ್ನು ಬಿಟ್ಟಿರುತ್ತದೆ ಹೇಳಿ. ಸರಿ. ಏನು ನನ್ನ ಅಪ್ಪನಿಗೆ ಕೋಪ ಬಂತು, ನಾಲ್ಕು ಮಾತು ಆಡಿರಬಹುದು. ಹ್ಮ್. ಆದರೆ ನನ್ನ ಅಪ್ಪ ಅದನ್ನು ನೆನಪಿಟ್ಟುಕೊಳ್ಳುವನಲ್ಲ. ಯಾರು? ಮರೆಯುತ್ತಾನೆ, ಖಂಡಿತ ಮರೆತಿ. ಈ ಯಾಗಕ್ಕೂ ಇದಕ್ಕೂ ಸಂಬಂಧ ಇದೆ. ದ್ವೇಷವನ್ನ ಕಾದುಕೊಂಡು ಅದರ ಪರಿಹಾರಕ್ಕೆ ಅಂದ್ರೆ ದ್ವೇಷ ತೀರಿಸಿಕೊಳ್ಳುವುದಕ್ಕೆ ಈ ಯಾಗವನ್ನ ಮಾಡ್ತಾ ಇದ್ದಾನೆ. ಅವ ಅದನ್ನೊಂದು ಮರೆಯಲಿಲ್ಲ. ನಾನು ಪ್ರತೀಕಾರಕ್ಕೆ ಹೋಗಲಿಲ್ಲ. ಹೋದರೆ ಏನಾದೀತು ಅಂತ ಕಲ್ಪನೆ ನಿನಗೂ ಇರಬಹುದು. ಆದರೆ ಈ ಯಾಗ ಮಾಡುವಾಗ ಕರೆಯುವೂ ಇಲ್ಲ, ಹೋದರೆ ಅಪಮಾನ ತಪ್ಪದು, ಖಂಡಿತ ಒಳ್ಳೇದಾಗುವುದಿಲ್ಲ. ನನಗೂ ಬೇಡ, ನಿನಗೂ ಬೇಡ, ಹೋಗುವುದು ಬೇಡ. ಬೇಡ ಹೋಗದಿರೆಂಬ ಬೇಡ ಹೋಗದಿರೆಂಬ ವಚನ ಕೆಡಿಸದಿರೆಂಬ ಪತಿಯನ್ನು ಕಾಡಿದಳು ಕಮಲಾಕ್ಷಿ ಕಂ.
ಬೀಳ ಹೋಗದಿರೆಂಬ ವಚನವ ನಾಡಿ ಕೆಡಿಸದಿರೆಂಬ ಪತಿಯನ್ನು ಕಾಡಿದಳು ಬೇಡಿದಳು ಕಾಡಿದಳು ಕಮಲಾಕ್ಷಿ ಕಂಬನಿ ತುಂಬಿ ಗೋಳಿಡುತ್ತ ಆ ನಿಮ್ಮ ಕೈಯಾರೆ ಈ ಗೌರಿಯನ್ನು ಕೆಡಿಸುವೀರಾ?
ಹೋಗುತ್ತೇನೆ. ವೈಭವವನ್ನು ಕಣತುಂಬಿ ನಾಳೆ ಬಂದು ನಿಮ್ಮ ಪುಣ್ಯ ಪಾದದ ಸೇವೆಗೆ ನಾನು ಸಿದ್ಧಳಾಗಿರುತ್ತೇನೆ. ನಾನೇನು ನಿಮ್ಮನ್ನು ಅಗಲಿ ಹೋಗುವವಳೆ, ನಾಳೆ ನಾನು ಇಲ್ಲಿಗೆ ಬರುವುದಿಲ್ಲ ನೋಡಿ. ಮುಖ ತಿರುಗಿಸೋದು ಯಾಕೆ? ನೀವು ಮಾತಾಡುದು ಹೆಂಡತಿ, ಬೇರೆ ಯಾರಲ್ಲ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನೋಡಿ. ಮಾತಾಡದಿರ್ಬೋದೇಮ್ಮಳು ಜಗನ್ಮಾತೆ ಪಿಂತಿರುಗಿ ನಿಟ್ಟಿಸುವಳು ನಿಟ್ಟಿಸುವಳು ನಿಟ್ಟಿಸುವ. ಇವರಿಗೆ ಸಿಟ್ಟು ಬಂದಿದೆ ಅಂತ ಹೇಳಿಕೊಂಡು ನಾನಿಷ್ಟು ತಲ್ಲಣಿಸಿದ್ದೆ. ಇದು ಸಿಟ್ಟ? ಸಿಟ್ಟು ಬಂದ್ರೆ ಕೈಕಾಲು ಕುಣಿಯುತ್ತದ? ಸಿಟ್ಟು ಬಂದ್ರೆ ಕೈಕಾಲು ಸೆಟೆದುಕೊಳ್ಳು. ನಟರಾಜನ ನಟನೆ ನಾ ತಿಳಿಯದೇ ಹೋದೆ. ಗಂಡ ನಾಟಕ ಮಾಡ್ತಾನ, ಹೆಂಡತಿಯು ಸಂಸಾರದಲ್ಲಿ ನಾಟಕವನ್ನೇ ಮಾಡಬೇಕು. ಹಾಗಾದ್ರೆ ಮಾತ್ರ ಸಂಸಾರ ಉಳಿಯುತ್ತದೆ. ಎಷ್ಟು ಲಕ್ಷ ಉಂಟು ನಿನ್ನಲ್ಲಿ? ನೀವು ನೀವು ಕೊಟ್ಟಷ್ಟು. ಅದನ್ನ ಸಂಪೂರ್ಣ ಕತೆ ಕೇಳುವವರು ಮಾತ್ರ ಅಲ್ಲ, ಕತೆ ಹೇಳುವವರು ಲಕ್ಷ ಬಿಟ್ಟು ಹೇಳಬೇಕು. ಒಬ್ಬಳು ಹಾಲು ಮಾರುವವಳು, ಹಾಲನ್ನ ಹಿಡ್ಕೊಂಡು ಹೋಗ್ತಾ ಇದ್ಲು ಗೋಪಿಕೆ. ಗೋಪಿಕೆ ಅದಕ್ಕೆ ಮುಚ್ಚಳ ಇಲ್ಲ, ತಲೆಯಲ್ಲಿ ಹೊತ್ಕೊಂಡು ಹೋಗುತ್ತಾರೆ. ಹೋಗ್ತಾ ಇದ್ಲು ಹೋಗುವಾಗ ಗಗನ ಮಾರ್ಗದಲ್ಲಿ ಒಂದು ಹಾವನ್ನ ಕಚ್ಚಿಕೊಂಡು ಹೋಗ್ತಾ ಇತ್ತು ಪಕ್ಷಿ. ಗರುಡ ಗರುಡ
ಅದು ವಿಷಪೂರಿತ ಹಾವು, ಕಚ್ಚಿ ಹೋಗ್ತಾ ಇತ್ತ ಅಲ್ವೋ? ಆ ಕಚ್ಚಿದ ರಭಸಕ್ಕೆ ವಿಷ ಕೆಳಗೆ ಹಾಲಿನ ಪಾತ್ರೆಗೆ ಬಿತ್ತು. ಅವಳು ಪಾಪ ನೋಡ್ಲಿಲ್ಲ ಗೋಪಿಕೆ, ಹಿಡ್ಕೊಂಡು ಹೋದ್ಲು. ಒಂದು ನಾಲ್ಕಾರು ಮನೆಗೆ ಹಾಲನ್ನು ಕೊಟ್ಲು. ಆ ಹಾಲನ್ನ ಕುಡಿದ ಮಕ್ಕಳೆಲ್ಲ ಪಾಪ ಹಸುವನ್ನ ನೆಗಿದ್ರು, ಅಂದ್ರೆ ಸತ್ತೋದ್ರು. ಆಗ ತಪ್ಪು ಯಾರದ್ದು? ಗರುಡನದ್ದೋ, ಹಾವಿನದ್ದೋ, ಹಾಲು ಕೊಟ್ಟ ಗೋಪಿಕೆಯದ್ದೋ, ಕುಡಿದ ಮಕ್ಕಳದ್ದೋ, ತಂದ ಪಾಲಕರದ್ದೋ? ಈಗ ನಮ್ಮ ಅಪ್ಪ ಎಲ್ಲರಿಗೂ ಹಾಲು ಪಾಯಸ ಕೊಡ್ತಾ ಇದ್ದಾನೋ ಏನು? ಎಲ್ಲ ಊಟ ಕೊಟ್ರೆ ಇದು ಎಷ್ಟು ಕತೆ ಹೇಳಿದ್ರು ಒಂದೇ. ಎಂತಾಯ್ತೆ ಅಲ್ಲ, ನೀವೆಂತದ ಹೇಳಿರಲ್ಲ, ಎಂತದ್ದು ಹಾಲು ಪಾಯಸದ್ದು ಹೇಳಿದ್ರ? ಹಾಲು ಪಾಯಸ ಅಲ್ವೇ, ವಿಷಪೂರಿತ ಹಾಲನ್ನ ಕುಡಿದ ಮಕ್ಕಳು ಸತ್ತು ಹೋದ್ರು ಅಂತ ನೀವು ಕತೆ ಹೇಳ್ತಾ ಇದ್ರ? ಹೌದು, ನನಗಿದು ಮಕ್ಕಳು ಸುದ್ದಿ ಹೇಳುವಾಗ ಈ ಲಕ್ಷ ಕಡಿಮೆ ಮಾಡಿ ಹೀಗಾದ್ದು ಅಲ್ಲ. ಅದು ನನ್ನ ಅಪ್ಪನ ಮನೆ ಬೇಡ, ಬೇರೆ ಕತೆ ಹೇಳ್ತೀನಿ. ಕತೆ ರಂಜನೆ ಇಲ್ಲ. ತಂದೆ ಮಗ, ತಂದೆ ಮಗ ಹೌದು, ಅಪ್ಪ ಹೆಂಡತಿಯನ್ನ ಕಳೆದುಕೊಂಡಿದ್ದಾನೆ, ಪ್ರಾಯ ಹೋಗ್ಲಿಲ್ಲ. ಮಗ ಮದುವೆ ವಯಸ್ಸಿ ಬಂದಿದ್ದಾನೆ, ಮಗನಿಗೆ ಹೆಣ್ಣು ಬೇಕು, ಅಪ್ಪನಿಗೆ ಹೆಂಡತಿ ಕಳ್ಕೊಂಡಿದ್ದಾನೆ, ಹೆಣ್ಣು ಬೇಕು ಅವನಿಗೂ, ಹೆಂಡತಿ ಬೇಕು. ಇಬ್ಬರು ಹುಡುಕ್ತಾ ಹೋದ್ರು. ಹೋಗುವ ದಾರಿಯಲ್ಲಿ ಆ ಎರಡು ಹೆಂಗಸರ ಹೆಣ್ಣು ಮಕ್ಕಳ ಹೆಜ್ಜೆಯನ್ನ ಕಂಡ್ರು. ಆ ಹೆಜ್ಜೆಯ ಗುರುತಿನಲ್ಲಿ ಒಂದು ಉದ್ದದ ಹೆಜ್ಜೆ, ಒಂದು ಗಿಡ್ಡದ ಹೆಜ್ಜೆ. ಅವರಲ್ಲೇ ಮಾತಾಡ್ಕೊಂಡ್ರು. ಈ ಗಿಡ್ಡದ ಹೆಜ್ಜೆ ಇದ್ದವಳು ಗುರುತಿದ್ದವಳು ಮಗಳು, ಉದ್ದ ಹೆಜ್ಜೆಯ ಗುರುತಿದ್ದವಳು ತಾಯಿ ಅಂತ ತೀರ್ಮಾನಕ್ಕೆ ಬಂದು ಆ ದೊಡ್ಡ ಹೆಜ್ಜೆ ಇದ್ದ ಹೆಣ್ಣನ್ನ ಅಪ್ಪ ಮದುವೆ ಆಗುವುದು, ಹಾಗೆ ಗಿಡ್ಡ ಹೆಜ್ಜೆ ಇದ್ದ ಗುರುತಿನ ಹೆಣ್ಣನ್ನ ಮಗ ಮದುವೆ ಆಗುವುದು ಅಂತ ತೀರ್ಮಾನಕ್ಕೆ ಬಂದ್ರು. ಹೋಗಿ ಆಮೇಲೆ ಮದುವೆ ಆದ್ರು. ಮದುವೆ ಆದ್ಮೇಲೆ ಗೊತ್ತಾಯ್ತು, ಸಣ್ಣ ಹೆಜ್ಜೆಯ ಗುರುತಿದ್ದವಳು ತಾಯಿ, ಮದುವೆ ಆದವ ಮಗ, ದೊಡ್ಡ ಹೆಜ್ಜೆಯ ಗುರುತಿದ್ದವಳು ಮಗಳು, ಮದುವೆ ಆದವ ಅಪ್ಪ. ಸಂಬಂಧ ಏನು, ಹೇಗಾಗ್ತದೆ, ಯಾವ ರೀತಿ ಸಂಬಂಧ ಇಲ್ಲಿ, ಹೀಗೆ ಹೇಗೆ ಊಹಿಸುವುದಕ್ಕೆ ಸಾಧ್ಯ? ಈಗ ನಮ್ಮ ಅಪ್ಪನ ಮನೆಗೆ ಎಲ್ಲ ಮಕ್ಕಳು ಬಂದು ಸೇರಿದ್ರು. ಆ ಬ್ರಾಹ್ಮಣರು ನಿನಗೆ ಹೋಗಲೇಬೇಕಲ್ವ? ನೀವೆಷ್ಟೇ ಯತ್ನಿಸಿದ್ರು ನನ್ನನ್ನು ಇಲ್ಲಿಗೆ ಕರೆತರೋದಕ್ಕೆ ಸಾಧ್ಯವೇ ಇಲ್ಲ. ನನಗಲ್ಲಿ ಹೋಗಲೇಬೇಕಾಗಿದೆ. ಹೋಗಲೇಬೇಕಾ? ಬಂದು ಬಾಂಧವರನ್ನು ಕಾಣುವ ಬಯಕೆಯಾಗಲಿ, ಯಜ್ಞವನ್ನು ಕಾಣುವಂತ ಆಸೆಗಿಂತಲೂ ನನ್ನ ತಾಯಿಯನ್ನು ನನಗೆ ನೋಡಬೇಕಾಗಿದೆ. ನಾನು ಜಗನ್ಮಾತೆಯಾದರೂ ನಾನು ಸಂಸಾರದಲ್ಲಿದ್ದೇನೆ, ನನಗೂ ಒಬ್ಬಳು ತಾಯಿ ಇದ್ದಾಳೆ. ಮನೆಯ ಕಾರ್ಯಕ್ರಮದಲ್ಲಿ ಎಲ್ಲಾ ಮಕ್ಕಳು ಬಂದಾಗ ತಾಯಿಯಾದಳು ಸಂತೋಷ ಪಡೆಯುತ್ತಾಳೆ. ಆದರೆ ಯಾರಾದರೂ ಒಬ್ಬ ಮಗನೋ ಮಗಳೋ ಬರದೇ ಇದ್ದರೆ ಬಂದ ಮಕ್ಕಳ ಮುಖ ನೋಡಿ ಸಂತೋಷ ಪಡುವುದಕ್ಕಿಂತ ಬರದೇ ಇದ್ದ ಮಕ್ಕಳ ಕುರಿತಾಗಿ ಹಪಹಪಿಸುತ್ತಾಳೆ. ಎಲ್ಲರನ್ನು ಕಂಡಾಗ ನಾ ಕಾಣದೇ ಇದ್ದರೆ ನನ್ನ ಗೌರಿ ಹಾಕಿಲ್ಲ, ಗೌರಿ ಹಾಕಿಲ್ಲ ಎನ್ನುವ ಹಾಗೆ ತಾಯಿ ಹಪಾಪಿಸಿ ಅಂತೂ ನಿನಗೆ ಹೋಗಲೇಬೇಕೆನ್ನುವ ಆಟ ಅಲ್ವಾ? ನನ್ನ ಅಮ್ಮ ಹೋಗಿ ಹಲವು ಪರಿಯಲಿ ನಿಜ ಕಾದಲಗೆ ಕರುಣ ಚಿತ್ತವ ಒಲಿಸಲಾರದೆ ನಿಜ ಕಾದಲಗೆ ಕರುಣವ ತೋರಿ ಚಿತ್ತವ ಒಲಿಸಲಾರದೆ ಬಂದು ದರ್ಶನ ಪಾರವಶದಲೆ ಹೋಗಿ ಬರುತ್ತೇನೆ ಎನ್ನಲಾರೆ, ಹೋಗುತ್ತೇನೆ ಹೋಗುತ್ತೇನೆ. ನಿಲಯವನು ಪುರವನು ತಳಂಗನೆ, ನಿಲಯವನು ಪುರವನು ತಳಂಗನೆ, ಬಳಲಿ ಬಿಸು ಸುಯುತ್ತ ತಾಯಿಯನ್ನು ರಕ್ಷಿಸಿಕೊಳ್ಳಿ.
ಬಂದವರೆಲ್ಲ ಸೇರಿದ್ದಾರೆ, ನಮ್ಮವರೆಲ್ಲರೂ ಬಂದಿದ್ದಾರೆ. ಇನ್ನು ನಾವು ಮಾಡಬೇಕಾದದಿಷ್ಟೇ, ಮತ್ತೆ ಬರುವವರನ್ನ ನಿರೀಕ್ಷೆ ಮಾಡುವುದಕ್ಕಿಂತ ಬಂದವರು ಹೋಗುವ ಮೊದಲು ಕಾರ್ಯಕ್ರಮ ಮುಗಿದು ಆರಂಭಿಸಿ ಹಾಗಾದ್ರೆ ಕುಳಿತುಕೊಳ್ಳಿ. ಬನ್ನಿ ಬನ್ನಿ ದೇವತೆಗಳೆಲ್ಲ ಆ ಕಡೆ ಬನ್ನಿ. ಬರಿ ಬರಿಯ ವೇದಗಳ ಘೋಷ ದೋಷ ಪರಿಪರಿಯ ವೇದಗಳ ಘೋಷದ್ಯೂ ನೆರೆದಿರುವ ಸಕಲ ಮುನಿ ಜಾಲದ್ಯೂ ಉರುತರದಿ ಮೆರೆವನಿಕ ಹೋಮದ್ಯೂ ಅಕೀಳ ಸಂಭ್ರಮ ಗಡಿ ಸುರಭ ಮುಖ್ಯಮರರ ವರ್ಗದ್ಯೂ ಎರಡು ಮಡಿಯ ದಿಶಯಾನಂದದ್ಯೂ ದರೆಗೆ ನೂತನವಾದ ಮಂತ್ರದ್ಯೂ ಮೆರೆದು ಯಜ್ಞ ಶೋಲೆ ಮೆರೆದು ಯಜ್ಞ ಶೋಲೆ ಅದು ಬ್ರಹ್ಮ ಅಧ್ವೈರ್ಯ ಉದ್ಘಾತ ಹೋತೃ ಈ ನಾಲ್ಕು ಸ್ಥಾನಗಳಲ್ಲಿ ವೇದ ವೇದಾಂಗಗಳನ್ನು ತಿಳಿದ ಋಗ್ವೇದ ಯಜುರ್ವೇದ ಅಥರ್ವವೇದ ಸಾಮವೇದವನ್ನು ತಿಳಿದಂತಹ ಮಹಾ ಋಷಿಗಳೆಲ್ಲರೂ ಬ್ರಹ್ಮರ್ಷಿಗಳೆಲ್ಲರೂ ಸೇರಿ ಯಜ್ಞ ಕಾರ್ಯವನ್ನು ಸಾಂಗವಾಗಿ ನೆರವೇರಿಸುತ್ತಾ ಇದ್ದಾರೆ. ಅದು ಪುರೋಡಾಶವನ್ನು ಚರುವನ್ನು ಆ ಸಪ್ತಾರ್ಥಿಗೆ ಸಮರ್ಪಿಸುತ್ತಾ ಇದ್ದಾರೆ. ಸುಖ್ರುವದ ಮೂಲಕವಾಗಿ ಆಜ್ಯಾಹುತಿಯನ್ನು ಪಡೆದಿರುವಂತಹ ಯಜ್ಞೇಶ್ವರನು ದೇದೀಪ್ಯಮಾನನಾಗಿ ಕಂಗೊಳಿಸುತ್ತಾ ಇದ್ದಾನೆ. ಏನೇ ಇರಲಿ ಯಜ್ಞ ಮಂಟಪವನ್ನು ಸೇರಿಕೊಳ್ಳುತ್ತೇನಂತೆ. ಆ ಮಹಾತ್ವರದೆಡೆಗೆ ಭುವನ ಸ್ತೋಮ ವಂದಿದೆ ಬಂದು ಬಂದು ಸ್ತೋಮ ತಾಯಿ ತಂದೆಯರ ಕಾಣುತ್ತ. ಅಪ್ಪ ಮಗಳಾಗಿರುವಂತಹ ಗೌರಿಯು ಇದು ನಿನಗೆ ವಂದಿಸುತ್ತಿದ್ದಾಳೆ. ಅಮ್ಮ ನಾನಮ್ಮ ನಿನ್ನ ಮಗಳು ತಾಯಿ, ನಾ ಬಂದಿದ್ದೇನಮ್ಮ. ಕೋಮಲೆಯ ಏನೆಂದು ನುಡಿಸ ಏನಿದು ಅಪ್ಪ ಮುಖ ತಿರುಗಿಸಿದ್ದ? ಅಮ್ಮ ಆಲಂಗಿಸಿಕೊಳ್ಳೋದಕ್ಕೆ ಮುಂದಾದರೆ ಅಪ್ಪನ ಆಣತೆಗೆ ಅಮ್ಮನು ಸುಮ್ಮನುಳಿದಿದ್ದಾಳೆ. ನನ್ನ ಅಕ್ಕ ತಂಗಿಂದಿರು ಬಂಧು ಬಾಂಧವರು ನೋಡಿಯೂ ನೋಡದಂತಿದ್ದಾರೆ. ಯಾಕೆ ಹೀಗೆ? ಓ ಇದೆಲ್ಲ ನನ್ನ ತಂದೆಯ ಕಣ್ಸಲೆಯಿಂದಲೇ ನಡೆಯುತ್ತಾ ಇದೆ. ಇರಲಿ, ನೋಯುವುದಲ್ಲ. ನಾ ಬಂದಿರುವುದು ಯಜ್ಞವನ್ನು ಕಾಣುವುದಕ್ಕಾಗಿ ತಾನು. ಆ ಯಜ್ಞ ಸಂಭ್ರಮವನ್ನಾದರೂ ಕಾಣೋಣ, ನೋಡೋಣ ಯಜ್ಞ ಕಾರ್ಯವನ್ನು ಕಾಣೋಣ. ಇಂದ್ರಾಯ ಯಾಗದ ಸೊಬಗ ಕಾಣುತ್ತಲ ದೇವಿ ಯಮಾಯ ಸ್ವಾಗದ ಸೊಬಗ ಕಾಣುತ್ತಲ ಜಗನ್ಮಾತೆ ವರುಣಾಯ ವಾಯವೇ ಸ್ವಾಗದ ಸೊಬಗ ಕಾಣುತ್ತಲ ದೇವಿ ಕುಬೇರಾಯ ಸ್ವಾಶಾಯ ಸ್ವಾಡುವು ಗೀತಕ್ಕೆ ಬಂದೆನು ನಾನಿ ಪಾದಕ್ಕೆ ಮಾಡುವ ಯಜ್ಞಕ್ಕೆ ಏತಕ್ಕೆ ಬಂದೆ ಏತ
ಜನನಾದುದಲ ರೀತಿಯನ್ನು ಮರೆಯದೆ ಈ ಜನನಾದುದಲ ಈ ಜನನಾದುದಲ ಪತಿಗಳಿಗೆ ತ್ರೈಲೋಕ್ಯದಿ ಕತುವಿನ ಭಾಗವ ಕೊಡದಿಯ ಪತಿಗಳಿಗೆ ತ್ರೈಲೋಕ್ಯ ಕತುವಿನ ಭಾಗವ ಕೊಡದಿಯ ಮತಿಯು ಕರೆಯೋರಿ ಬುದ್ಧಿಯು ಪಿತಗೆ ತಗೆ ಬಂತು ಪಿತಗೆ ತಗೆ ಬಂತು ಪಿತಗೆ ತಗೆ ಬಂತು ಭಗವನ್ನ
ಕಿರುನಗೆಯ ಸೂಚನೆ ಪ್ರಾಣ ಶಕ್ತಿಯನ್ನು ಮೂಲ ಆಧಾರ ಚಕ್ರದಿಂದ ಮೇಲ್ಪಡಿಸಿ ಇದು ಈ
ಸ್ಫೋಟಿಸಿ ಈ ನನ್ನ ದೇಹವನ್ನು ಯೋಗಾಗ್ನಿಗೆ ಆಹುತಿಯನ್ನು ಕೊಟ್ಟು ಮತ್ತೊಂದು ರೂಪದಿಂದ ಕಾಣಿಸಿಕೊಳ್ಳುತ್ತೇನೆ. ಶಿವನೇ ಶಿವನೇ, ನನ್ನನ್ನು ನಿನ್ನ ಪಾದಕ್ಕೆ ಸೇರಿಸಿಕೋ, ನನ್ನನ್ನು ನಿನ್ನ ಪಾದಕ್ಕೆ ಸೇರಿಸಿಕೋ ಸೇರಿಸಿಕೋ ಸೇರಿಸಿಕೋ. ಬಿಡುತ್ತಾನೆ
ಏನು ಮಾಡಬೇಕು?
ನಿನ್ನಪ್ಪನ? ಹಾ, ಪರಮೇಶ್ವರನ ಮಗ ನಾನು. ವೀರಭದ್ರ ಎನ್ನುವುದಾಗಿ ಹೆಸರು. ತಪ್ಪು, ಪರಮೇಶ್ವರನಿಗೆ ಹಾಗೊಬ್ಬ ಮಗ ಇದ್ದ ವಿಷಯವೇ ನಮಗ್ ಗೊತ್ತಿಲ್ಲ. ಆ ಪುಣ್ಯಾತ್ಮನಿಗೆ ಎಷ್ಟೆಷ್ಟೊತ್ತಿ ಎಲ್ಲೆಲ್ಲ ಮಕ್ಕಳು ಹುಡ್ತಾರ? ನಿನ್ನಂತವ ಎಲ್ಲೆಲ್ಲ ಅಲ್ಲೆಲ್ಲ ಹುಡ್ತೇವೆ. ಒಳ್ಳೆಯ ಮಾತಿನಲ್ಲಿ ಮಾಡಿದ್ದು ತಪ್ಪಾಯ್ತು ಅಂತ ಕಾಲ್ ಸತಿಯನ್ನ ಕಳೆದುಕೊಂಡದ್ದು ಸುಳ್ಳಲ್ವಲ್ಲ. ಆ ಕೊರತೆಯನ್ನು ತುಂಬುವುದಕ್ಕೆ ಸಾಧ್ಯವೇ? ಅಲ್ಲಿಯವರೆಗಾಗಿ ಹೋಗಿ ಆತನನ್ನ ಸಂತೈಸಬೇಕಾದದ್ದು ನಮ್ಮೆಲ್ಲವರ ಕರ್ತವ್ಯ. ಆದ್ರಿಂದಾಗಿ ನಾವೆಲ್ಲವರು ಅಲ್ಲಿಗೆ ಒಟ್ಟಾಗಿ ಹೋಗೋಣ ಅಂತ ಹೇಳಿ ಹೋಗೋಣ. ಲೋಕ ಸಮಸ್ತ ಸುಖಿನೋ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸೋದರ ಮಾವನಾದಂತಹ ಶ್ರೀಯುತ ಲಕ್ಷ್ಮಣ ಹಂದೆಯರ 70th ಹುಟ್ಟು ಹಬ್ಬವನ್ನು ಒಂದು ವಿಶೇಷ ರೀತಿಯಲ್ಲಿ ಆಚರಿಸಬೇಕು ಅಂತ ಅವರ ಮಗ ದಕ್ಷಯಜ್ಜ ಯಕ್ಷಗಾನದ ಮೂಲಕ ಎಲ್ಲರನ್ನ ರಂಜಿಸಿದ್ದಾರೆ. ನಾನು ಕೆಲವೊಮ್ಮೆ ಯಕ್ಷಗಾನವನ್ನು ನೋಡಿದಾಗ, ನಮ್ಮ ಬೆಂಗಳೂರಲ್ಲಿ ತುಂಬ ಜನ ಕನ್ನಡ ಹೋರಾಟಗಾರರಲ್ಲ, ಹೋರಾಟಗಾರರಿದ್ದಾರೆ, ಅವರಿಗೆ 4 ಯಕ್ಷಗಾನ ಕಲಾವಿದರನ್ನ ಕರ್ಕೊಂಡು ಕನ್ನಡ ಕಲಿಸಬೇಕು ಅಂತ ಅನಿಸುತ್ತೆ ತುಂಬ ಸಲ. ಈ ಮಣ್ಣು, ಈ ಸಂಸ್ಕೃತಿ, ಈ ಕರಾವಳಿಯ ಸಂಸ್ಕಾರ ಉಳಿಯೋದ್ರಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರ ಯಕ್ಷಗಾನದ್ದು. 100 ಈ ಯಕ್ಷಗಾನ ಮತ್ತಷ್ಟು ಜನರನ್ನ ರಂಜಿಸಬೇಕು, ಜನರಲ್ಲಿ ಸನಾತನ ಧರ್ಮದ ಬಗ್ಗೆ ಇನ್ನಷ್ಟು ನಂಬಿಕೆಯನ್ನು ಹುಟ್ಟಿಸುವಂತ ಕೆಲಸ ಸದಾಕಾಲ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಇಚ್ಛೆ. ಶ್ರೀ ವೀರಾಂಜನೇಯ ಯಕ್ಷ ಮಿತ್ರ ಮಂಡಳಿ ಬಂಗಾರಮಕ್ಕಿ ಇವರು ನಮ್ಮನ್ನ ಕಳೆದ 3 ಯಕ್ಷ ಲೋಕಕ್ಕೆ ಕೊಂಡೊಯ್ದಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಅತಿಥಿ ಕಲಾವಿದರು ಎಂಥ ಕಂಠರಿ! ಆ ಕಂಠವನ್ನ ಮೈಕಿಲ್ಲದೇ 1,000 ಜನಕ್ಕೆ ಭಾಗವತಿಗೆ ಮಾಡತಕ್ಕಂಥ ಕಂಠ ಜನ್ಸಾಲೆ ರಾಘವೇಂದ್ರ ಆಚಾರ್ಯ, ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಅದೇ ರೀತಿ ಅತಿಥಿ ಕಲಾವಿದರಾದಂಥ ಶಶಾಂಕ ಆಚಾರ್ಯ, ತೋಟಿ ಮನೆ ಗಣಪತಿ ಹೆಗ್ಡೆ, ಶಶಿಕಾಂತ್ ಶೆಟ್ಟಿ ಇವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದರೊಂದಿಗೆ ಗಂಗಾಧರ್ ರಾವ್ ಎಂ ಅಧ್ಯಕ್ಷರು ಯಕ್ಷಗಾನ ಕಲಾರಂಗ ಉಡುಪಿ, ಮುರುಳಿ ಕಡೇಕಾರ್,
ಕಾರ್ಯದರ್ಶಿ ಯಕ್ಷಗಾನ ಕಲಾರಂಗ ಉಡುಪಿ ಎಂ ನಾರಾಯಣ ಹೆಗ್ಗಡೆ, ಪದಾಧಿಕಾರಿಗಳು ಯಕ್ಷಗಾನ ಕಲಾರಂಗ ಉಡುಪಿ ಇವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು. ಸುಹಾಸ ಬಾಧ್ಯ ಸುಧಾಜ್ಯೋತಿ ಕಲಾ ಪ್ರತಿಷ್ಠಾನ ತೆಂಕನುಡಿಯವರು ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲ ಸರ್ವ ಸದಸ್ಯರು, ಶ್ರೀ ದುರ್ಗಾ ಪರಮೇಶ್ವರಿ ಮಾರಿಯಮ್ಮ ಸನ್ನಿಧಿ ತೆಂಕನಡಿಯವರು ಅವರಿಗೂ ಕೂಡ ಧನ್ಯವಾದಗಳು. ಮಹಾಲಿಂಗೇಶ್ವರ ಚಂಡೆ ಬಳಗದ ಸರ್ವ ಸದಸ್ಯರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು. ಯಕ್ಷಗಾನ ವೀಕ್ಷಿಸಿ ಕಲೆಗೆ ಪ್ರೋತ್ಸಾಹಿಸಿದ ಎಲ್ಲ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭರಾತ್ರಿ. ರಂಗನಾಯಕ ರಾಜೀವ ಲೋಚನ ರಮಣ ನೀ ಬೆಳಗಾಯ್ತು ಏಳಿ ನಿನ್ನು ಶ್ರೀರಂಗನಾಯಕ ರಾಜೀವ ಲೋಚನ ರಮಣ ಬೆಳಗಾಯ್ತು ಏಳಿ ನಂದಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ